ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ ನಾವು ಕಳೆದ ಒಂದು ದಿನಗಳಲ್ಲಿ ಆರನೇ ವಾಲ್ಯೂಮ್ನಲ್ಲಿ ಮೂರನೇ ಅಧ್ಯಾಯನ ನಾವು ಧ್ಯಾನ ಮಾಡ್ತಾ ಇದ್ರಿ ಸೊ ಅದರಲ್ಲಿ ಇಂಗ್ಲೀಷಲ್ಲಿ ನೋಡ್ಬೇಕಾದ್ರೆ ಪೇಜ್ ನಂಬರ್ 128 129ಗೆ ನಾವು ಏನು ಮಾಡಿದ್ರಿ ನಾವು ನಿಲ್ಸಿದ್ರಿ ಇಂಗ್ಲೀಷ್ ಕನ್ನಡದಲ್ಲಿ ಪೇಜ್ ನಂಬರ್ 71 ಸೊ ಯಾರೆಲ್ಲ ಓದ್ತೀರಾ ನಿಮ್ಮ ಹ್ಯಾಂಡ್ಸ್ಗಳನ್ನ ರೈಸ್ ಮಾಡಿದ್ರೆ ಎಲ್ಲರಿಗೂ ಅವಕಾಶಗಳನ್ನ ಕೊಡೋಕೆ ಅನುಕೂಲ ಆಗ್ತದೆ ಆಮೇಲೆ ಎಲ್ಲರ ಹತ್ರ ಇವಾಗ ಬುಕ್ ಇರಬೇಕು ಸೊ ಇವಾಗ ಯಾರು ಓದಲ್ಲ ಅಂತ ಹೇಳಂಗೇ ಇಲ್ಲ ಎಲ್ಲರ ಹತ್ರ ಬುಕ್ ಇರ್ಬೇಕು ಎಲ್ಲರೂ ಕೈ ಎತ್ತಬೇಕು ಅಂತ ನಾನು ಭಾವಿಸ್ತೀನಿ ಓಕೆ ಓಕೆ ಥ್ಯಾಂಕ್ ಯು ಸೊ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರರೇ ನಾವು ಕಳೆದ ಒಂದ್ಸತಿ ನೋಡ್ಬೇಕಾದ್ರೆ ಏನಪ್ಪ ನೋಡಿದೆ ಅಂದ್ರೆ ಈ ನೂತನ ಸೃಷ್ಟಿಯ ಒಂದು ಕರೆಯ ಬಗ್ಗೆ ನೋಡ್ಬಿಟ್ಟು ಆ ಚಿಕ್ಕ ಇಂಡು ಮತ್ತೆ ದೊಡ್ಡ ಸಮೂಹಿರಂತ ವ್ಯತ್ಯಾಸಗಳನ್ನ ನಾವೇನ್ ಮಾಡಿದೆ ಒಂದು ಗಮನಿಸಿದ್ರಿ ಆ ಚಿಕ್ಕ ಇಂಡು ಮತ್ತೆ ದೊಡ್ಡ ಸಮೂಹಿರಂತ ವ್ಯತ್ಯಾಸಗಳಲ್ಲಿ ನಾವು ಲಾಸ್ಟ್ ಟೈಮ್ ಲೇವಿಯಲ್ಲಿ ಇರೋಂತ ಒಂದು ಗೋತ್ರಗಳಲ್ಲಿ ಆ ಒಂದು ಲೇವಿ ಗೋತ್ರದೊಳಗಡೆ ಇರೋಂತ ಡಿವಿಷನ್ಸ್ ಅಲ್ಲಿ ನಾವೇನ್ ನೋಡಿದ್ರಿ ಒಂದು ಟೈಪ್ ಮತ್ತೆ ಆಂಟಿ ಟೈಪ್ ಅಂತ ನೋಡಿದ್ರಿ ಯಾರಿಗಾರ ಗ್ಯಾಪ್ನ ಇದೆಯಾ ಇನ್ನೋದ್ರಿ ಅಂತ ಲೇವಿಗಳಲ್ಲಿ ನಾಲ್ಕು ಗುಂಪಿತ್ತು ಅದರ ಯಾರ್ಯಾರು ಅಂತ ಹೇಳ್ತೀರಾ ಯಾರಿಗ ಗೊತ್ತಿದ್ಯಾ ಬ್ರದರ್ ಮೊದಲನೇದಾಗಿ ಅಬ್ರಹಾಮನ ಕುಟುಂಬವು ಬ್ರದರ್ ಗುಡ್ ಎರಡನೇದು ಕೆಯತ್ ಬ್ರದರ್ ಗುಡ್ ಮೂರನೇದು ಮರಾರಿ ಗುಡ್ ನಾಲ್ಕನೇದು ಗೋಚನ್ ಬ್ರದರ್ ವೆರಿ ಗುಡ್ ಸೊ ಈ ನಾಲ್ಕು ಗೋತ್ರಗಳು ಅಂದ್ರೆ ಸಾರಿ ಒಂದೇ ಲೇವಿ ಗೋತ್ರದಲ್ಲೇ ಈ ನಾಲ್ಕು ಗುಂಪಿನ ಒಂದು ಜನ ಏನಾಯ್ತ ಒಂದು ಇತ್ತು ಈ ನಾಲ್ಕು ಏನ್ರಿ ಈ ಗುಂಪು ನಾಲ್ಕು ದಿಕ್ಕಲ್ಲಿ ಏನ್ ಮಾಡ್ತಾ ಇದ್ರು ವಾಸ ಮಾಡ್ತಾ ಇದ್ರು ಆಮೇಲೆ ಅವ್ರಿಗೆ ಪ್ರತ್ಯೇಕವಾದಂತ ಒಂದು ವಸ್ತುಗಳು ಒಂದು ಜವಾಬ್ದಾರಿ ಮಾಡಿದ್ರು ಅಲ್ಲಿ ಅಲ್ಲಿ ಕೊಟ್ಟಿರೋದು ನೋಡ್ತಾರೆ ಇದ್ರಲ್ಲಿ ಏನಪ್ಪ ನೋಡಿಸ್ತಾರೆ ಅಂತಂದ್ರೆ ಅವ್ರವ್ರಿಗಿರೋಂತ ಒಂದು ಜವಾಬ್ದಾರಿ ತಕ್ಕಂತೆ ಅದು ನಾಲ್ಕು ವಿಧವಂತ ರಕ್ಷಣೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಸೂಚನೆ ಮಾಡ್ತಾರೆ ಅಂತ ನೋಡ್ತಿಲ್ವ ಅದಕ್ಕೆ ಪೂರ್ವದಲ್ಲಿ ಅಂದ್ರೆ ಏನಾಗಿದೆ ಅದೊಂದು ರಕ್ಷಣೆ ಸೂಚನೆ ಮಾಡ್ತಾರೆ ಪಶ್ಚಿಮ ಅಂದ್ರೆ ಒಂದು ರಕ್ಷಣೆ ಸೂಚನೆ ಮಾಡ್ತಾರೆ ಉತ್ತರ ಅಂದ್ರೆ ಒಂದು ರಕ್ಷಣೆ ಸೂಚನೆ ಮಾಡ್ತಾರೆ ದಕ್ಷಿಣ ಅಂದ್ರೆ ಏನ್ರಿ ಒಂದ್ ಸಾವಿರ ರಕ್ಷಣೆ ಏನ್ ಮಾಡ್ತಾರೆ ಅಲ್ಲಿ ಸೂಚನೆ ಮಾಡ್ತಾ ಇದ್ರು ಅದಕ್ಕೆ ಮೊದಲನೇದಾಗಿ ಗೇಟ್ ಎಂಟ್ರೆನ್ಸ್ ಹತ್ರ ಅಂದ್ರೆ ಯಾವ ದಿಕ್ಕ ಅದು ಅದು ಪಶ್ಚಿಮನ ಇಲ್ಲ ಉತ್ತರನ ದಕ್ಷಿಣನ ಪೂರ್ವ ದಿಕ್ಕ ಪೂರ್ವ ದಿಕ್ಕು ವೆರಿ ಗುಡ್ ಅದ ಪೂರ್ವ ದಿಕ್ಕಲ್ಲಿ ಇದ್ದಿದ್ ಯಾರು ಲೇವಿಯರು ಲೇವಿಯರಲ್ಲಿ ಯಾರು ಯಾವ ಗುಂಪು ಇವಾಗ ಬ್ರದರ್ ಹೇಳ್ತಾರಲ್ಲ ನಾಲ್ಕು ಜನ ಹೆಸರು ಹೇಳಿದ್ರಲ್ಲ ಮೋಶೆ ಮತ್ತು ಆರೋನ್ ಅವರು ಬ್ರದರ್ ಮೋಶೆ ಮತ್ತೆ ಆರೋನ್ ವೆರಿ ಗುಡ್ ಅವ್ರಿಗೆ ಏನಪ್ಪ ಕೊಟ್ಟಿದ್ರು ಪೂರ್ಣವಾದಂತ ಏನ್ರಿ ಒಂದು ಜವಾಬ್ದಾರಿ ಮಾಡಿದ್ರು ಅವ್ರಿಗೆ ಅವ್ರಿಗೆ ಕೊಟ್ಟಿದ್ರು ಅಲ್ದ್ರ ಅದೇ ನೋಡ್ಬೇಕಾದ್ರೆ ಏನ್ರಿ ಅಲ್ಲಿ 100% ಏನ್ರಿ ಒಂದು ಫುಲ್ ಜವಾಬ್ದಾರಿ ಕೊಟ್ಟಿರೋಂಥದ್ದು ಯಾರು ಅಂತಂದ್ರೆ ಏನ್ರಿ ಪೂರ್ವ ದಿಕ್ಕದಲ್ಲಿ ಇರೋದು ಅಂದ್ರೆ ಒಂದು ಮಹಾನ್ ಮಹಿಮೆ ಹೊಂದಿರಂತ ಸಭೆ ಅವ್ರ ಸಂಖ್ಯೆ ಎಷ್ಟು 1,40,000 ವೆರಿ ಗುಡ್ 1,44,000 ಅವ್ರಿಗೆ ಸಂಪಡುವಂತ ಜವಾಬ್ದಾರಿ ಅದರ ಏನ್ ಮಾಡಿದಾರೆ ಅವನ್ನ ಕೊಟ್ಟಿದ್ದಾರೆ ಅದರ ಎರಡನೇದಾಗಿ ನೋಡ್ಬೇಕ್ರೆ ಏನ್ರಿ ನಾವೇನಪ್ಪ ನೋಡ್ತೀರಿ ಅಂದ್ರೆ ಯಾವ ಒಂದು ದಿಕ್ಕಲ್ಲಿ ಇದ್ರು ಅಂತ ನೋಡ್ಬೇಕ್ರೆ ಕೊಹಾತ್ ಅವರು ಬರ್ತಾರೆ ಕೊಹಾತ್ ಅವರು ಯಾವ ದಿಕ್ಕಲ್ಲಿ ಇದ್ರು ಯಾರಿಗೆ ಗೊತ್ತಿದ್ಯಾ ದಕ್ಷಿಣ ದಿಕ್ಕಿನಲ್ಲಿ ವೆರಿ ಗುಡ್ ದಕ್ಷಿಣ ದಿಕ್ಕಲ್ಲಿ ಇದ್ರು ಅದರ ಅವರು ಯಾರನ್ನ ಸೂಚನೆ ಮಾಡ್ತಾರೆ ವೆರಿ ಗುಡ್ ಯಹೂದ್ಯರಲ್ಲಿ ಮುಖ್ಯವಾಗಿ ಯಾರು ಅಂತಂದ್ರೆ ಪಿತೃಗಳು ಅದರ ಅಬ್ರಹಾಮ್ ಇಸಾಕು ಯಾಕೋಬು ನಂಬಿಕಸ್ತರಾಗಿಂತ ವಿಶ್ವಾಸ ವೀರಗಳೇ ಮಾಡ್ತಾರೆ ಅಲ್ಲಿ ಅಲ್ಲಿ ಸೂಚನೆ ಮಾಡ್ತದರ ಸೊ ಬೈಬಲ್ ಅಲ್ಲಿ ದಕ್ಷಿಣ ಅಂತಂದ್ರೆ ಏನೋ ಸೂಚನೆ ಮಾಡ್ತದೆ ಯಾರಿಗೆ ಗೊತ್ತಿದ್ಯಾ ಉತ್ತರ ಅಂದ್ರೆ ಏನ್ ಹೇಳಿ ಹೋಗ್ಲಿ ಉತ್ತರ ದಿಕ್ಕ ಬೈಬಲ್ ಅಲ್ಲಿ ವೆರಿ ಗುಡ್ ಉತ್ತರ ದಿಕ್ಕ ಅಂದ್ರೆ ಪರಲೋಕ ದಕ್ಷಿಣ ಅಂದ್ರೆ ಏನು ಪರಲೋಕಕ್ಕೆ ಆಪೋಸಿಟ್ ಯಾವ್ದು ಲೋಕ ಲೋಕ ಜನ ಅನ್ರಿ ವೆರಿ ಗುಡ್ ಅಂದ್ರ ಭೂಲೋಕಕ್ಕೆ ರಕ್ಷಣೆ ಬರಂತ ಮೊದಲನೇ ಗುಂಪು ಪಿತೃಗಳು ಅಂದ್ರೆ ಭೂಲೋಕಕ್ಕೆ ಪಿತೃಗಳು ಏನಾಗ್ತಾರೆ ಬರ್ತಾರೆ ಅಂತ ನೋಡ್ತೀವಿ ವೆರಿ ಗುಡ್ ಅಂದ್ರ ಮೂರನೇ ಗುಂಪು ಯಾರಪ್ಪ ಅಂತಂದ್ರೆ ಮೆರಾರಿ ಅದರ ಈ ಮೆರಾರಿ ಎಲ್ಲಪ್ಪ ಇದ್ರು ಅಂತ ನಾವು ನೋಡ್ತೀವಿ ಅಂದ್ರೆ ಯಾವ ದಿಕ್ಕಲ್ಲಿ ಇದ್ರು ಮೆರಾರಿ ಅವರು ಗೊತ್ತಿದ್ಯಾ ಉತ್ತರ ದಿಕ್ಕಲ್ಲಿ ಅದರ ಅಂದ್ರೆ ಇವರು ಪರಲೋಕಕ್ಕೆ ಹೋಗಂತ ಇನ್ನೊಂದು
ಪಲ್ಲಕಕ್ಕೂ ಅಂತ ಇನ್ನೊಂದು ಗುಂಪು ಚಿಕ್ಕ ಹಿಂಡಿ ಬಿಟ್ರೆ ಯಾರು ದೊಡ್ಡ ಸಮೂಹಾರಿ ವೆರಿ ಗುಡ್ ಉತ್ತರ ದಿಕ್ಕಿನಲ್ಲಿ ಸೊ ದೊಡ್ಡ ಸಮೂಹ ಏನ್ ಮಾಡ್ತಾರಲ್ಲಿ ಪರಲೋಕ ರಕ್ಷಣೆ ಬರಂತ ಇನ್ನೊಂದು ಗುಂಪು ಏನ್ ಮಾಡ್ತೀನಿ ನಾವು ನೋಡ್ತೀವಿ ವೆರಿ ಗುಡ್ ಆಮೇಲೆ ಕೊನೆಗೆ ಉಳಿದಿರೋದು ಯಾವ್ದು ಅಂತಂದ್ರೆ ಹಿಂದೆ ಪಶ್ಚಿಮ ದೇವದಾಸನ ಕೂಡ ಅದಕ್ಕೆ ಹಿಂದಕ್ಕೆ ಅಲ್ಲಿ ಯಾರಿದ್ರು ಅಂದ್ರೆ ಗೆರ್ಶೋಮ್ ಅವರಿದ್ರು ಇದು ಏನ್ ನೋಡ್ತಂದ್ರೆ ಮಿಕ್ಕಿದ ಲೋಕದ ಜನಗಳ ರಕ್ಷಣೆ ಏನ್ ಮಾಡ್ತಾರಲ್ಲಿ ನೋಡ್ತಾರೆ ಓಕೆ ವೆರಿ ಗುಡ್ ಸರಿ ಇವತ್ತಿನ ಒಂದು ಪಾಠಕ್ಕೆ ನಾವೇನ್ ಮಾಡೋಣ ಬರೋಣ ಸೊ ಇವತ್ತಿನ ಒಂದು ಪಾಠಕ್ಕೆ ಪೇಜ್ ನಂಬರ್ 129 ಪೇಜ್ ನಂಬರ್ 129 ನಲ್ಲಿ ನಾವು ನೋಡ್ಬೇಕಾದಂತ ಒಂದು ಪ್ಯಾರಾಗ್ರಾಫ್ ಅಂದ್ರೆ 129 ಲಾಸ್ಟ್ ಪ್ಯಾರಾಗ್ರಾಫ್ ಕನ್ನಡದಲ್ಲಿ 70ನೇ ಪುಟದಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಕೊನೆಯ ಪ್ಯಾರಾಗ್ರಾಫ್ ಅದನ್ನ ಯಾರು ಓದ್ತೀರಾ ಸುವರ್ಣಷ್ಟ ಓದ್ತೀರಾ ಪ್ಯಾರಾಗ್ರಾಫ್ ನಿಮ್ಗೆ ಕ್ಲೀನ್ ಆಗಿ ಲೇವಿಯರ್ ಅಲ್ಲಿಂದ ಕರೆಕ್ಟ್ ಸರ್ ಲೇವಿಯರ ಈ ಎಲ್ಲಾ ವರ್ಗದವರು ತಮ್ಮ ಎಲ್ಲಾ ಪರೀಕ್ಷೆಗಳಿಗಾಗಿದ್ದು ಮತ್ತು ಹೃದಯ ನಿಷ್ಠೆಯ ಪರೀಕ್ಷೆಯನ್ನು ಎದುರಿಸಿದ್ದಾರೆ ನಂಬಿಕೆಯ ಮೂಲಕ ನೀತಿವಂತರೆಂದು ಲೋಕದವರಿಗಿಂತ ಮುಂಚೆಯೇ ನಿರ್ಣಯಿಸಲ್ಪಟ್ಟಿದ್ದು ನಂತರ ಕಟ್ಟಲೆಗಳ ಅಂತ್ಯವಾದ ಪರಿಶುದ್ಧ ಹೃದಯದ ಮೂಲಕವಾದ ಪ್ರೀತಿ ಎಂಬುದನ್ನು ನೆರವೇರಿಸುವುದನ್ನು ನಿರ್ಲಕ್ಷಿಸುತ್ತಾರೋ ಅಥವಾ ನಿರಾಕರಿಸುತ್ತಾರೋ ಮತ್ತು ಆ ಕಾರಣ ದೇವರ ಕೃಪೆಯನ್ನು ವ್ಯರ್ಥವಾಗಿ ಹೊಂದಿಕೊಳ್ಳುತ್ತಾರೋ ಅವರಿಗೆ ಮುಂದೆ ಅವಕಾಶವಿರುವುದಿಲ್ಲ ಎಂಬ ಅಭಿಪ್ರಾಯವನ್ನು ಇದು ಹೇಗೂ ನೀಡುವುದಿಲ್ಲ ಆದರೆ ಇವರು ಯಾಚಕೋದ್ಯೋಗದ ತ್ಯಾಗದ ಸೇವೆಯಲ್ಲಿ ಭಾಗವಹಿಸಿ ಅದರ ಲೆಕ್ಕವನ್ನು ಹಾಕಿ ಮಾಡಿರುವ ಆಹ್ವಾನವನ್ನು ಕಡೆಗಣಿಸಿರುವ ಇವರು ದೇವರಿಗೆ ವಿವೇಕಪೂರ್ವಕವಾದ ಆರಾಧನೆಯನ್ನು ಪ್ರಶಂಸಿಸುವುದಾಗಲಿ ಮತ್ತು ಬಹುಮಾನ ಪಡೆದುಕೊಳ್ಳತಕ್ಕದಾಗಲಿ ಆಗದೆ ಅವರ ಬುದ್ಧಿಹೀನತೆಯು ನ್ಯಾಯವಾದ ಶಿಕ್ಷೆಗೆ ಅರ್ಹವಾಗುವುದಿಲ್ಲ ಇಲ್ಲವಾದಲ್ಲಿ ಮಹಿಮೆ ಗೌರವಕ್ಕೆ ಮತ್ತು ನಿರ್ಲಯತ್ವಕ್ಕೆ ನೀಡಿದ ಕೃಪೆಯು ಕರೆಯು ಕೃಪೆಯದಲ್ಲ ಆದರೆ ಅವಶ್ಯಕತೆಯದು ಆಹ್ವಾನವಲ್ಲ ಆದರೆ ಅಪ್ಪಣೆ ತ್ಯಾಗವಲ್ಲ ಹಂಗು ಅವರ ನೀತಿ ನಿರ್ಣಯ ಅನೂರ್ಚಿತ ಅಥವಾ ವರ್ತನೆಯು ಅವರನ್ನು ಇನ್ನು ವಿಮೋಚನೆಗೊಂಡ ಪ್ರಪಂಚದವರನ್ನಾಗಿ ಸರಿಯಾದುದನ್ನು ಮಾಡುವ ಜವಾಬ್ದಾರಿಯ ಎಚ್ಚಳದ ಹೊರತಾಗಿ ಕ್ರಿಸ್ತನನ್ನು ವಿಶ್ವಾಸದ ಮೂಲಕ ಅಂಗೀಕರಿಸುವ ಮುನ್ನ ಇದ್ದಂತೆಯೇ ಇಡುತ್ತದೆ ಬೇರೆ ಮಾತುಗಳಲ್ಲಿ ಈಗಿನ ಕಾಲದ ನಿತ್ಯ ಜೀವ ಅಥವಾ ನಿತ್ಯ ಮರಣದ ಪರೀಕ್ಷೆಯು ತಮ್ಮನ್ನು ಮರಣದ ಪರ್ಯಂತ ಇಚ್ಛಾಪೂರ್ವಕವಾಗಿ ಕರ್ತನಿಗೆ ಪೂರ್ಣ ಪ್ರತಿಷ್ಠೆ ಮಾಡಿಕೊಳ್ಳುವವರನ್ನು ಮಾತ್ರವೇ ಒಳಗೊಂಡಿದೆ ಜನಾಂಗದ ಉಳಿದ ಭಾಗದವರು ಇನ್ನೂ ನಿತ್ಯ ಜೀವ ಅಥವಾ ನಿತ್ಯ ಮರಣದ ತೀರ್ಪಿಗಾಗಿ ಒಳಗಾಗಿಲ್ಲ ಮತ್ತು ಧರ್ಮಯುಗವು ಸ್ಥಾಪಿತವಾಗುವವರೆಗೂ ಅವರು ಅದಕ್ಕೆ ಒಳಗಾಗುವುದಿಲ್ಲ ಅದೇ ವೇಳೆಯಲ್ಲಿ ಹೇಗೂ ಪ್ರಪಂಚದ ಪ್ರತಿಯೊಬ್ಬನು ಆತನ ಬೆಳಕಿನ ಅನುಪಾತಕ್ಕನುಗುಣವಾಗಿ ಗುಣ ನಡತೆಯನ್ನು ಹಾಳು ಮಾಡಿಕೊಳ್ಳುವ ಅಥವಾ ಬೆಳೆಸಿಕೊಳ್ಳುವಲ್ಲಿ ಮತ್ತು ಆ ರೀತಿಯಲ್ಲಿ ತನ್ನ ಧರ್ಮಯುಗದ ಸ್ಥಿತಿಯನ್ನು ಮತ್ತು ನಿತ್ಯ ಜೀವದ ಪರೀಕ್ಷೆಯನ್ನು ಕೆಟ್ಟದ್ದಾಗಿಸುವ ಅಥವಾ ಉತ್ತಮಗೊಳಿಸುವಲ್ಲಿ ಆತನು ತನ್ನ ಜ್ಞಾನ ಮತ್ತು ಮನಸ್ಸಾಕ್ಷಿಗೆ ವಿಧೇಯನಾಗುತ್ತಾನೆ ಇಲ್ಲವೇ ತಾತ್ಸಾರ ಮಾಡುವವನಾಗಿದ್ದಾನೆ ನೋಡ್ಬೇಕಾದ್ರೆ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಏನಪ್ಪ ನೋಡ್ತೀವಂದ್ರೆ ಈ ಲೇವಿಗಳು ಗುಂಪು ಅಂತಂದ್ರೆ ಯಾರಪ್ಪ ಬರ್ತಾರೆ ಅಂತಂದ್ರೆ ದೇವರಿಗೆ ಅಂದ್ರೆ ಮರಣದವರೆಗೂ ನಂಬಿಕಸ್ಥರಾಗಿರೋಂತ ಒಂದು ಒಂದು ಜನಾಂಗ ಮಾತ್ರ ಏನಾಗೋದಿಲ್ಲ ಇಲ್ಲಿ ಬರೋದಾದ್ರೆ ದೇವರಿಗೆ ಹೃದಯ ಪೂರ್ವಕವಾಗಿ ಏನಾಗಿರ್ಬೇಕು ಅಲ್ಲಿ ದೇವ್ರಿಗೆ ಏನಾಗಿರ್ಬೇಕು ಅಲ್ಲಿ ನಂಬಿಕಸ್ಥರಾಗಿರ್ಬೇಕು ಸಂಗ್ರೆ ಬರೀ ನಂಬಿಕೊಂಡು ಯೇಸು ಕೃಷ್ಣ ವಿಶ್ವಾಸ ಪಟ್ಟಿ ಅವ್ರ ಮುಖಾಂತ ನೀತಿ ಹೊಂದಿಕೆ ಹೊಂದಿರಂತ ಒಂದು ವಿಶ್ವಾಸಿಗಳು ಮಾತ್ರ ಬರ್ತಾರ ಇದಲ್ಲಿ ಅಂತಂದ್ರೆ ಅವರೆಲ್ಲ ಬರಕ್ಕಿದ್ದಲೇನಿಲ್ಲ ಒಂದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಯಾಕೆ ಸಾಧ್ಯ ಇಲ್ಲ ಅಂತಂದ್ರೆ ಅವರು ದೇವ್ರವಾಕ್ಯನ ನಂಬಿದ್ದಾರೆ ಆದ್ರೆ ದೇವ್ರವಾಕ್ಯದ ಪ್ರಕಾರ ಅದು ಸತ್ಯವೇದ ಹೇಳಂತ ರೀತಿಯಲ್ಲಿ ತನ್ನ ದೇಹಗಳನ್ನ ದೇವ್ರಿಗೆ ಮಾಡಕ್ ಹೋಗಿಲ್ಲ ಸಜ್ಜೀವಿದ ಯಜ್ಞವಾಗಿ ಏನ್ ಮಾಡಕ್ ಹೋಗಿಲ್ಲ ಅವರು ಅರ್ಪಿಸೋದಿಕ್ ಹೋಗಿಲ್ಲ ಸತ್ಕೊಂಡ್ಬೇಕಾದ್ರೆ ಇದು ನಾವು ದೇವ್ರಿಗೆ ಮಾಡ್ಬೇಕಂತ ಒಂದು ರೀಸನೇಬಲ್ ಏನ್ರಿ ಒಂದು ಸ್ಯಾಕ್ರಿಫೈಸ್ ಯಾಕಂದ್ರೆ ದೇವ್ರ ಮಾಡಿದಂತ ಅನೇಕ ಉಪಕಾರಗಳಿಗೆ ನಾವು ಬದಲು ಏನು ಮಾಡಲಿ ಅಂತ ಏನ್ ಮಾಡ್ತಾರೆ ಸತ್ಯವೇದಲ್ಲಿ ಹೇಳ್ತಾರೆ ಅಲ್ವಾ ಮತ್ಕೊಂಡ್ಬೇಕಾದ್ರೆ ರಕ್ಷಣಾ ಪಾತ್ರನ ಎತ್ಕೊಂಡು ಏನ್ ಮಾಡ್ತೀನಿ ಆತನ ಒಂದು ಎಂತಾರೆ ಇದನ್ನ ಯಜ್ಞಗಳನ್ನ ಏನ್ ಮಾಡ್ತೀನಿ ದೇವ್ರಿಗೆ ನಾನು ಸಲ್ಲಿಸ್ತೀನಿ ಅಂತ ಹೇಳ್ತಾರಲ್ವ ಸೊ ನೋಡ್ಬೇಕ್ರೆ
ನಾವು ಮಾಡಬೇಕಾದಂತ ರೀಸನಬಲ್ ಕೆಲಸನ ಏನಪ್ಪ ಅಂತಂದ್ರೆ ನಮ್ಮನ್ನ ನಾವೇ ದೇವ್ರಿಗೆ ಮಾಡೋದು ಅರ್ಪಿಸ್ಕೊಡೋದು ಅದರ ಅಂದ್ರೆ ಒಂದು ಸ್ಯಾಕ್ರಿಫಿಷಿಯಲ್ ಲೈಫ್ ಆಗಿ ಏನ್ ಮಾಡೋದು ನಾವು ಲೀಡ್ ಮಾಡೋಂಥದ್ದು ಈ ಒಂದು ಹೆಜ್ಜೆನ ತಗೊಂಡಿದ್ಮೇಲೆ ಒಬ್ಬ ವ್ಯಕ್ತಿ ಏನ್ ಸೂಚನೆ ಮಾಡ್ತಾನೆ ಅಂತಂದ್ರೆ ಅವನು ಈ ಲೋಕದ ಆಸೆ ಆಕಾಂಕ್ಷೆಗಳನ್ನ ಬಿಟ್ಟು ಕ್ರಿಸ್ತನ ಮಾರ್ಗ ನಡೆದಿಕ್ಕೇನಿಲ್ಲ ಅವನಿಗೆ ಅವನಿಗೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಬಹು ಸ್ಪಷ್ಟವಾಗಿ ಏನ್ ಮಾಡ್ತಾನೆ ಸೂಚನೆ ಮಾಡ್ತಾನೆ ಯಾಕಂದ್ರೆ ಯೇಸು ಕ್ರಿಸ್ತ ಏನ್ ಹೇಳ್ತಾನೆ ಅಂತಂದ್ರೆ ಯಾರನ್ನ ಶಿಷ್ಯನಿಗೆ ಆಸೆ ಪಟ್ಟರೆ ತನ್ನ ತಾನೇ ಮಾಡ್ಬೇಕು ನಿರಾಕರಿಸ್ಬೇಕು ಶಿಲ್ಬೆ ಎತ್ಕೊಂಡು ನಾನು ಹಿಂದೆ ಮಣದವ್ರಿಗೇನಾಗ್ಬೇಕು ನಂಬಿಕಸ್ತರಾಗಿರ್ಬೇಕು ಅಂತ ಸೊ ಈ ಒಂದು ಹೆಜ್ಜೆ ತಗೊಂಡಿಲ್ಲ ಅಂತಂದ್ರೆ ಏನಪ್ಪ ಮೀನಿಂಗ್ ಅಂದ್ರೆ ಅವರು ಕ್ರಿಸ್ತನ ಒಂದು ಹಿಂದೆ ಹಿಂಬಾಲಿಸೋದಿಕ್ಕೇನಿಲ್ಲ ಅವ್ರಿಗೆ ಮನಸ್ಸಿಲ್ಲ ಕ್ರಿಸ್ತನ್ ಜೊತೆಗೆ ಇರಬೇಕು ಅಂತ ಆಸೆ ಇದೆ ಅದನ್ನ ಅವ್ರು ಹಿಂಬಾಲಿಸ್ಬೇಕು ಅಂತೇನಿಲ್ಲ ಆಸೆ ಇಲ್ಲ ಅದಕ್ಕೆ ಯೇಸು ಕ್ರಿಸ್ತ 4,000 ಜನಕ್ಕೆ ಅದ್ಭುತ ಮಾಡಿದ್ರು 6,000 ಜನಕ್ಕೆ ಸಾರಿ 5,000 ಜನಕ್ಕೆ ಮಾಡಿದ್ರು ಆಮೇಲೆ ಅವ್ರ ಕೂಟಗಳು ಮಾಡ್ಬೇಕಂದ್ರೆ ಒಬ್ಬರ ಮೇಲೆ ಒಬ್ಬರು ತುಳ್ಕೊಳ್ಳೋಷ್ಟು ರೀತಿಯಲ್ಲಿ ಏನು ದೊಡ್ಡ ಗುಂಪು ಬಂದು ಊರೂರೇ ಬಾಗಿಲ ಹತ್ರ ನಿಂತಿದ್ರು ಅಂದ್ರೆ ಇವರೆಲ್ಲರೂ ಯೇಸು ಕ್ರಿಸ್ತ ನಿಂಬಾಲಿಸೋದಂದ್ರೆ ಇಲ್ಲ ಅವರಲ್ಲಿ ಏನಾಗಿದ್ರೆ ಒಂದು ವಿಶ್ವಾಸಿಗಳಾಗಿದ್ರು ಸರಿ ಹಾಗಾದ್ರೆ ಇವರು ವಿಶ್ವಾಸ ಮಾತ್ರ ಪಟ್ಟಿ ಇವಾಗ ದೇವ್ರಿಗೆ ತನ್ನ ದೇಹಗಳನ್ನ ಅರ್ಪಿಸ್ತಾ ಇಲ್ಲ ಅಂತಂದ್ರೆ ಇವ್ರಿಗೆ ಏನ್ ರಿವಾರ್ಡ್ ಹಂಗಾರೆ ಅಥವಾ ಏನ್ ಪನಿಷ್ಮೆಂಟ್ ಅಂತ ನೋಡ್ಬೇಕಾದ್ರೆ ಅವರ ಬುದ್ಧಿಹೀನತೆಗೆ ದೇವ್ರು ಏನೋ ಶಿಕ್ಷೆನೆ ಕೊಡೋದಕ್ಕೆ ಹೋಗೋದಿಲ್ಲ ಮತ್ತೆ ಹಂಗಾರೆ ಅವ್ರಿಗೆ ರಿವಾರ್ಡ್ ಏನೋ ಕೊಡ್ತಾರ ಪುರಸ್ಕಾರ ಕೊಡ್ತಾರೆ ಅಂತಂದ್ರೆ ಅವ್ರಿಗೆ ಖಂಡಿತವಾಗೂ ಪುರಸ್ಕಾರ ಕೂಡ ಏನಾಗೋದಿಲ್ಲ ಸಿಕ್ಕೋದಿಲ್ಲ ಯಾಕಂದ್ರೆ ರೇಸ್ ಅಲ್ಲಿ ಅವ್ರ ಎಂಟ್ರಿನೇ ಏನಾಗಿಲ್ಲ ಅವ್ರ ಆಗಿಲ್ಲ ಅದರ ರೇಸ್ ಅಲ್ಲಿ ಎಂಟ್ರಿ ಆಗೋದಕ್ಕಿಂತ ಮುಂಚೆನೆ ರೇಸ್ ಓಡೋದು ಬೇಡ ಅಂತ ಏನ್ ಮಾಡಿದ್ರೆ ನಿರ್ಧಾರ ಮಾಡಿರ್ಬೇಕಾದ್ರೆ ಏನ್ರಿ ಅವ್ರಿಗೆ ಯಾವ್ದೇ ರಿವಾರ್ಡ್ ಸಿಕ್ಕಲ್ಲ ಮತ್ತೆ ಶಿಕ್ಷೆ ಏನೋ ಸಿಗ್ತಾರೆ ಅಂತಂದ್ರೆ ದೇವ್ರವ್ರಿಗೆ ಯಾವ್ದೇ ರೀತಿ ಶಿಕ್ಷೆ ಕೊಡೋದಿಕ್ ಹೋಗಲ್ಲ ಆದ್ರೆ ಏನ್ರಿ ಇದು ಯಾಕೆ ಅಂದ್ರೆ ಈ ಶಿಕ್ಷೆ ಏನೋ ದೇವ್ರು ವಿಧಿಸ್ಬಿಟ್ಟ ಅಂತಂದ್ರೆ ಇವಾಗ ಗಾಸ್ಪಲ್ ಏಜ್ ಅಲ್ಲಿ ದೇವ್ರು ಕೊಟ್ಟಂತ ಒಂದು ಕಾಲ್ ಏನಾಗ್ಬಿಡ್ತಾರೆ ಅಂದ್ರೆ ಅದು ಒಂದು ಕಂಪಲ್ಸರಿ ಆಗ್ಬಿಡ್ತದೆ ಅದರ ಯೇಸು ಕ್ರಿಸ್ತ ಅಂತವ್ರು ಯಾರೋ ನನ್ನ ಹಿಂದೆ ಬರಕ್ಕೆ ಮನಸ್ಸಿದ್ರೆ ನನ್ನ ಏನ್ ಮಾಡಿ ತನ್ನ ತಾನೇ ನಿರಾಕರಿಸಿ ಶಿಲ್ಬೆ ಎತ್ಕೊಂಡ್ ಬನ್ನಿ ಅಂತಂದ್ರು ಹಂಗಂದ್ರೆ ಮನಸ್ಸಿದ್ರೆ ಅಂತಂದ್ರು ಮನಸ್ಸಿದ್ರೆ ಏನೋ ಅದು ಒಂದು ಆಜ್ಞೆ ಅಲ್ಲ ಅದೊಂದು ಕಡ್ಡಾಯವಾಗಿ ಮಾಡ್ಬೇಕು ಅಂತಂದು ಅಲ್ಲ ಅದು ಮನಸ್ಪೂರ್ವಕವಾಗಿ ಬರೋಂತ ಒಂದು ಇನ್ವಿಟೇಷನ್ ಅದರ ಅದ್ಗೆ ಕರೆಯಲ್ಪಟ್ಟರು ಅನೇಕ ಜನಗಳು ಆಯಲ್ಪಟ್ಟರು ಸ್ವಲ್ಪ ಜನ ಅದರ ಅದಕ್ಕೆ ಇದು ಮನಸ್ಸಾರೆ ತಾನಾಗೆ ತಾನೇ ದೇವ್ರಿಗೋಸ್ಕರ ಇರಬೇಕು ಅಂತಂದ್ಬಿಟ್ಟು ಮುಂದೆ ಬರುವಂತ ಒಂದು ನಿರ್ಧಾರ ಇದನ್ನ ಯಾರು ತಗೊಂತಾರ ಅವ್ರಿಗೆ ಮಾತ್ರ ಅನ್ವಯಿಸ್ತದೆ ಅಲ್ದ್ರ ಅದ್ಗೆ ಈ ತರ ಮಾಡಿಲ್ಲ ಅಂತಂದ್ರೆ ದೇವ್ರವ್ರಿಗೆ ಯಾವ್ದೇ ರೀತಿ ಏನ್ ಮಾಡಕ್ ಹೋಗಲ್ಲ ಶಿಕ್ಷೆ ಕೊಡಕ್ ಹೋಗಲ್ಲ ಆದ್ರೆ ಅವ್ರು ಮಾಡಂತ ಒಂದು ಕೆಲಸ ಖಂಡಿತವಾಗಿ ಏನ್ರಿ ಒಂದು ಬುದ್ಧಿಹೀನವಾದಂತ ಏನ್ರಿ ಒಂದು ಕೆಲಸ ಯಾಕೆ ಅಂತಂದ್ರೆ ನಮ್ಗೆ ದೇವರು ಎಷ್ಟು ಒಂದು ಸತ್ಯ ಒಂದು ಜ್ಞಾನ ಒಂದು ಬುದ್ಧಿ ಒಂದು ತಿಳುವಳಿಕೆ ಕೊಡ್ತಾರೋ ಅದರಷ್ಟೇ ನಮ್ಮ ಹತ್ರ ಏನ್ ಮಾಡ್ತಾರೆ ಲೆಕ್ಕನ ಕೇಳ್ತಾರೆ ಅಲ್ವರ ಅದಕ್ಕೆ ನಮ್ಮ ಜ್ಞಾನ ಅನುಸಾರವಾಗಿ ಅದರ ನಮ್ಗೆ ಒಂದು ತಿಳುವಳಿಕೆ ಅನುಸಾರವಾಗಿ ನಮ್ಗೇನ್ರಿ ನ್ಯಾಯ ತೀರ್ಪಾಗ್ತದೆ ಉದಾಹರಣೆಗೆ ನೋಡ್ಬೇಕಾದ್ರೆ ನಾವು ಏನಪ್ಪ ನೋಡ್ತೀರಿ ಅಂತಂದ್ರೆ ಇವಾಗ ಮನೆಯಲ್ಲಿ ಇಬ್ರು ಜನ ಮಕ್ಕಳಿದ್ದಾರೆ ತಿಳ್ಕೊಳ್ಳಿ ಒಬ್ಬನಿಗೆ ಬುದ್ಧಿಹೀನತೆ ಬುದ್ಧಿನೇ ಸರಿ ಇಲ್ಲ ಬುದ್ಧಿ ಸ್ವಾಧೀನ ಇಲ್ಲ ಅದನ್ನ ಅದೇ ತರ ಇನ್ನೊಬ್ಬ ಮಗ ಇದ್ದಾನೆ ಅವನ್ಗೆ ಬುದ್ಧಿಗಿದೆಯಲ್ಲ ನೆಟ್ಟಿಗಿದೆ ಅದರ ಇಬ್ರು ಒಂದೇ ತಪ್ಪನ್ ಮಾಡ್ತಾರೆ ಅವಾಗ ತಂದೆ ತಾಯಿಗಳು ಯಾರಿಗೆ ಅಧಿಕವಾಗಿ ಅನುಗ್ರಹ ಕೊಡ್ತಾರೆ ಅಂತ ನೋಡ್ಬೇಕಾದ್ರೆ ಈ ಬುದ್ಧಿಹೀನವಾಗಿರೋರಿಗೆ ಬುದ್ಧಿ ಮಂದವಾಗಿರೋರಿಗೆ ಏನ್ ಮಾಡ್ತಾರೆ ಅವ್ರಿಗೆ ಅನೇಕ ಒಂದು ಕೃಪೆ ಏನ್ ಮಾಡ್ತಾರೆ ಕೊಡ್ತಾರೆ ಯಾಕಪ್ಪ ಅಂತಂದ್ರೆ ಅಲ್ಲಿ ನೋಡ್ಬೇಕಾದ್ರೆ ಅವನು ಬುದ್ಧಿಹೀನವಾಗಿ ಬುದ್ಧಿ ಒಂದು ಸ್ವಾಧೀನ ಇಲ್ದಿರೋದ್ರಿಂದ ಅವನ್ ಮಾಡಿರೋಂತ ಒಂದು ಕೆಲ್ಸಕ್ಕೆ ಏನ್ ಮಾಡೋಕ್ ಹೋಗಲ್ಲ ಅದೇ ಒಂದು ಬುದ್ಧಿ ಇರೋಂತ ವ್ಯಕ್ತಿ ಮಾಡ್ಬೇಕಾರೆ ಅವನ್ ಕೊಡಂತ ಒಂದು ಶಿಕ್ಷೆ ಮಾಡಕ್ ಹೋಗಲ್ಲ ಅವ್ನಿಗೆ ಕೊಡೋದಿಕ್ ಹೋಗಲ್ಲ ಯಾಕಂದ್ರೆ ಬುದ್ಧಿ ಇಲ್ದಿರ ಮಾಡಿದಾನೆ ಅಂತಂದ್ಬಿಟ್ಟು ಅವನ್ನ ಕನ್ಸಿಡರ್ ಮಾಡ್ತಾರೆ ಅದೇ ರೀತಿ ನಮ್ಗೆ ದೇವ್ರ ಸತ್ಯ ಏನ್ರಿ ಸತ್ಯ ಕೊಟ್ಟಿದ್ದಾರೆ ಅಂತಂದ್ರೆ ಲೋಕದವ್ರ ಎಲ್ಲಾರ್ಕಿಂತ ಅಧಿಕವಾಗಿ ಬುದ್ಧಿ ಜ್ಞಾನ ತಿಳುವಳಿಕೆ ಮುಖ್ಯವಾಗಿ ಯಾರಿಗಿದೆ ನಮಗಿದೆ ಯಾಕಂದ್ರೆ ಲೋಕದವ್ರು ಇನ್ನ ದೇವ್ರ ಬಗ್ಗೆ ಏನ್ ಮಾಡಿಲ್ಲ ತಿಳ್ಕೊಂಡಿಲ್ಲ ಅದರ ಅದಕ್ಕೆ ನೋಡ್ಬೇಕಾದ್ರೆ ನಾವು ಸತ್ಯವೇದ ನೋಡ್ಬೇಕಾರೆ ಏನಂತ ನೋಡ್ತೀರಿ ಅಂತ ನೋಡಿದ್ರೆ ಈ ಪ್ರಪಂಚ ದೇವರು ಎಲ್ಲಾರು ಕಣ್ಗಳೇ ಮಾಡಿದಾನೆ ಮಂಕ್ ಮಾಡಿದಾನೆ ಅದರ ಸ್ಟೀಫನ್ಗೆ ಕಲ್ಲುಡಿಬೇಕಾದ್ರೆ ಸ್ಟೀಫನ್ ಏನ್ ಹೇಳ್ತಾರೆ ಅದರ ಸ್ವಾಮಿ ಇವ್ರ ಪಾಪಗಳನ್ನ ಏನ್ ಮಾಡೋ ಕ್ಷಮಿಸು ಇವ್ರು ಏನ್ ಮಾಡ್ತಾ ಇದಾರೋ ಇವ್ರಿಗೇನ್ರಿ ತಿಳಿಯೋದು ಅಂತ ಏನ್ ಮಾಡ್ತಾರೆ ಅವರು ಅವ್ರು ಹೇಳ್ತಾರೆ ಅದರ ಅವರು ಹೆಂಗ್ ಹೇಳಿರ್ಬೇಕಾದ್ರೆ ಇವ್ರ ಕಣ್ಗಳಲ್ಲಿ ಏನಾಗಿದೆ ಮುಚ್ಚಲ್ಪಡೆ ದ್ವೇಷದಿಂದ ಮಾಡ್ತಾರೆ ಅಂತಂದ್ಬಿಟ್ಟು ಬಹು ಸ್ಪಷ್ಟ ಗೊತ್ತಿಲ್ಲ ಇದ್ರ ನಮಗೇನಾಗಿದೆ ಅಂದ್ರೆ ನಮ್ಮ ಕಣ್ಗಳು ತೆರೆದು ದೇವ್ರು ನಮ್ಗೆ ಏನ್ ಮಾಡಿದ್ರು ಅಧಿಕವಾಗಿ ಜ್ಞಾನ ಲೋಕ್ತವ್ರು ಎಲ್ಲಾರ್ಕಿಂತ ಅವ್ನ್ ಜ್ಞಾನ ಕೊಟ್ಟಿರ್ಬೇಕಾರೆ ನಮ್ಮ ಹತ್ರ ಏನ್ರಿ ಅಧಿಕವಾಗಿ ಲೆಕ್ಕ ಅದಕ್ಕೆ ಹೆಸರು ಕಿಸಿರ್ತಾರಲ್ಲ ಯಾರತ್ರ ಜಾಸ್ತಿ ಕೊಡಲ್ಪಟ್ಟಿದ್ಯೋ ಅವ್ರತ್ರ ಏನ್ ಮಾಡ್ತಾರೆ ಜಾಸ್ತಿ ಕೇಳ್ತಾರೆ ಅದಕ್ಕೆ ಏನ್ರಿ ಯಾರತ್ರ ಜಾಸ್ತಿ ಕೊಡಲ್ಪಟ್ಟಿಲ್ವೋ ಅವತ್ತೇನ್ ಮಾಡೋದು ಜಾಸ್ತಿ ಲೆಕ್ಕ ಕೇಳೋದಿಕ್ಕೆ ಹೋಗೋದಿಲ್ಲ ಅದ್ರ ಅಂದ್ರೆ ನಮ್ಗೆ ದೇವ್ರ ಅಧಿಕವಾಗಿ ಕೃಪೆ ಕೊಟ್ಟಿರ್ಬೋದು ನಮ್ಗೆ ಜ್ಞಾನ ಕೊಟ್ಟಿರ್ಬೋದು ನಮ್ಗೆ ಆಶೀರ್ವಾದ ಕೊಟ್ಟಿರ್ಬೋದು ಎಲ್ಲಾ ರೀತಿ ಅದರ
ಅದೆಲ್ಲ ನೋಡ್ಬೇಕ್ರೆ ಇವೆಲ್ಲ ಕೌಂಟ್ ಆಗ್ತದೆ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಇದ್ರಲ್ಲಿ ಏನಾಗ್ತದೆ ಅಂದ್ರೆ, ನಾವೊಂದು ಕ್ಯಾರೆಕ್ಟರ್ನ ಡೆವಲಪ್ ಮಾಡ್ಕೊಂತ ಇದ್ರಿ ಅಥವಾ ಒಂದು ಕ್ಯಾರೆಕ್ಟರ್ ನಿಮ್ ಮಾಡ್ತಾ ಇದ್ರಿ ನಾವು ಅಂತ ನಾಶ ಮಾಡ್ಕೊಂತ ಇದ್ರಿ ಅಲ್ವರ. ಇವಾಗ ನೋಡಿ, ದೇವ್ರು ನಮ್ಗೆ ಇಷ್ಟೊಂದೆಲ್ಲ ಸತ್ಯ ಕೊಟ್ಟಿ, ಇದ ಮೇಲೆ ನಮ್ಗೆ ಏನ್ ಹೇಳ್ತಾರೆ, ನಂಬಿಕೆಯಲ್ಲಿ ಬೆಳಿ. ಜ್ಞಾನ ಕೊಡಂತ ಉದ್ದೇಶ ಏನು ಅಂದ್ರೆ ನಂಬಿಕೆಯಲ್ಲಿ ಏನಾಗ್ಬೇಕು, ನಾವು ಬೆಳಿಬೇಕು ಅಲ್ವರ. ಜ್ಞಾನದ ಉದ್ದೇಶ ಏನು ಅಂತಂದ್ರೆ, ನಾವು ನಂಬಿಕೆಯಲ್ಲಿ ಏನಬೇಕು, ಬರ್ತಾ ಬರ್ತಾ ದೃಢವಾಗ್ಬೇಕು ಅಲ್ವರ. ವಿಶ್ವಾಸದಲ್ಲಿ ಅಂದ್ರೆ ನಿರೀಕ್ಷೆಯಲ್ಲಿ ಏನಾಗ್ಬೇಕಂತೆ, ಕ್ಯಾರೆಕ್ಟರ್ ಏನಾಗ್ಬೇಕು, ನಾವು ಡೆವಲಪ್ ಆಗ್ಬೇಕು ಅಲ್ವರ. ಸೊ ಅದಕ್ಕೆ ನೋಡ್ಬೇಕ್ರೆ ಏನ್ರಿ, ನಾವು ಈ ಒಂದು ಸಮಯದಲ್ಲಿ ಏನೇ ಒಂದು ಕೆಲಸ ಮಾಡ್ತೋ ಅಥವಾ ಏನೇ ತಿಳ್ಕೊಂಡ್ರು, ಇದರಲ್ಲಿ ನಮ್ಮ ಒಂದು ಗುಣನ ಬೆಳೆಸ್ಕೊಂತೀರಿ, ಈ ತರ ಒಂದು ಗುಣ ನೇಮ್ ಮಾಡ್ತೀರಿ, ಕಳ್ಕೊಂತೀರಿ ಅಲ್ವರ. ಇವಾಗ ನಮ್ಗೆ ಅಧಿಕವಾಗಿ ಜ್ಞಾನ ಕೊಟ್ಮೇಲೆ ನಮ್ಮ ವಿಶ್ವಾಸ ಬೆಳೆಸ್ಕೊಳ್ಳೋ ಜವಾಬ್ದಾರಿ ಯಾರದು, ನಮ್ದು. ಇವಾಗ ವಿಶ್ವಾಸ ಬೆಳೆಸ್ಕೊಂಡಿಲ್ಲ ಅಂತ ಏನ್ ಮೀನಿಂಗ್ ಗೊತ್ತಾ, ನಾ ವಿಶ್ವಾಸದ ಒಂದು ಗುಣನ ನಾಶ ಮಾಡ್ಕೊಂತ ಇದ್ದೀನಿ ಅಂತ ಅರ್ಥ. ಅದರ ಬೈಬಲ್ ಹೇಳ್ತಲ್ಲ, ಫೇತ್ ಕಮ್ಸ್ ಬೈ ಹೌ, ಬೈ ಹಿಯರಿಂಗ್ ದ ವರ್ಡ್ ಆಫ್ ಗಾಡ್ ಅದರ ವಾಕ್ಯ ವಾಕ್ಯ ಕೇಳ್ತಾ ಕೇಳ್ತಾ ನಮ್ಗೆ ಏನಾಗ್ತದೆ, ನಂಬಿಕೆ ಜಾಸ್ತಿ ಆಗ್ತದೆ ಅದರ. ಸೊ ಅದಕ್ಕೆ ನಂಬಿಕೆ ಅದರ, ನಾವು ವಾಕ್ಯದ ಮೇಲೆ ಭರವಸೆ ಇಟ್ಟು ದೇವ್ರನ್ನ ಒಪ್ಪಿಸ್ಕೊಟ್ಟಿಲ್ಲ ಅಂತ ನಮ್ಮ ಮೀನಿಂಗ್ ಏನು ಅಂದ್ರೆ, ಆ ನಂಬಿಕೆ ನಮ್ಗೇನಿಲ್ಲ ಇಲ್ಲ ಅಂತ ಅರ್ಥ. ಆ ನಂಬಿಕೆ ನನ್ನ ತಾತ್ಸರ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು, ಅವಾಗ ನನ್ನಲ್ಲಿರೋಂಥ ನಂಬಿಕೆಯ ಗುಣ ನಾನು ಏನ್ ಮಾಡ್ಕೊತ ಇದ್ದೀನಿ ಅಲ್ಲೇ ಕಡೆಗಣಿಸ್ಕೊತಾ ಇದ್ದೀನಿ ಅಂತಂತಂದ್ರೆ, ಅದಕ್ಕೆ ಇದು ಲೋಕದ ಪ್ರತಿಯೊಬ್ಬ ಮನುಷ್ಯನಿಗೂ ಅನ್ವಯಿಸ್ತದೆ. ಅವ್ರಿಗಿರೋಂಥ ಒಂದೊಂದು ಜ್ಞಾನದಲ್ಲಿ ಐದರ್ ದೇ ಬಿಲ್ಡಿಂಗ್ ದ ಕ್ಯಾರೆಕ್ಟರ್ ಆರ್ ಡಿಸ್ಟ್ರಾಯಿಂಗ್ ದ ಕ್ಯಾರೆಕ್ಟರ್ ಅಲ್ವರ, ಲೋಕದ ಪ್ರತಿಯೊಬ್ಬ ಮನುಷ್ಯರು ಅಂದ್ರೆ. ಅದಕ್ಕೆ ನೋಡಿ ಒಂದು ವಚನ ಓದೋಣ, 2 ತಿಮೋತಿಯಲ್ಲಿ 5:24 ಒಂದು ನಿಮಿಷ ರೀ, 2 ತಿಮೋತಿ ಅಲ್ಲ, 1 ತಿಮೋತಿ 5:24-25 ಓದಿ. ಕೆಲವರ ಪಾಪ ಕೃತ್ಯಗಳು ಪ್ರಸಿದ್ಧವಾದದ್ದು ಅವರು ಇಂಥವರೆಂದು ಮೊದಲೇ ತಿಳಿಯಪಡಿಸುತ್ತದೆ. ಬೇರೆ ಕೆಲವರ ಪಾಪ ಕೃತ್ಯಗಳು ಮರೆಯಾದದ್ದು ತರುವಾಯ ತಿಳಿದು ಬರುತ್ತದೆ. ನೋಡ್ರ, ಕೆಲವೊಬ್ಬರ ಪಾಪ ಕೃತ್ಯಗಳು ಮೊದಲೇ ಏನ್ರಿ ಇಂಥವ್ರು ಅಂತ ಏನಾಗುತ್ತೆ, ತಿಳಿಯಬಡ್ತದೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಇನ್ ಕೆಲವ್ರದ್ದು ಏನಾಗ್ತಾರೆ ಅಂತಂದ್ರೆ, ಅದು ಮುಚ್ಚುವನೆ ಆಗಿದ್ದಿಲ್ವಂತೆ. ಅದೇನಾಗ್ತಾರೆ ಅಂತಂದ್ರೆ, ಒಂದಲ್ಲ ಒಂದ್ ಕಾಲದಲ್ಲಿ ಏನಾಗ್ತಂತೆ, ಅದು ಓದುವ ಹೊರಗಡೆ ಬರ್ತದೆ ಅಂತಂತ ಹೇಳ್ತಾರೆ ಅಲ್ವರ. ಅದೇ ತರ ನೋಡಿ ನೆಕ್ಸ್ಟ್ ಏನ್ ಹೇಳ್ತಾರೆ ಮುಂದಕ್ಕೆ, ಬೇರೆ ಕೆಲವರ ಸುಕೃತ್ಯಗಳು ಅಪ್ರಸಿದ್ಧವಾಗಿದ್ದರೂ ಮರೆಯಾಗಿರಲಾರವು. ನೋಡ್ರ, ಅದೇ ತರ ಬೇರೆಯವರೊಬ್ಬರ ಏನ್ರಿ ಒಳ್ಳೆ ಕಾರ್ಯಗಳು ಕೂಡ ಏನ್ರಿ ಅದಿದ್ರು ಕೂಡ ಅದೇನಾಗಲ್ವಂತೆ, ಮರೆಯಾಗೋದಿಲ್ವಂತೆ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬೊಬ್ಬರ ಕಾರ್ಯಗಳನ್ನ ದೇವ್ರೇ ಮಾಡ್ತಾರೆ, ಒಂದ್ ಲೆಕ್ಕಕ್ಕೆ ತಗೊಂತಾರೆ ಅಂತಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕ್ರೆ ದೇವ್ರು ನಮ್ಗೆ ಸತ್ಯವೇದಲ್ಲಿ ನೋಡ್ಬೇಕ್ರೆ, ಕೆಲವೊಂದು ಜನಾಂಗದವ್ರನ್ನ ಏನ್ ಮಾಡ್ಬಿಟ್ರು ಅಂತಂದ್ರೆ, ಭಯಂಕರವಾದಂತ ಒಂದು ಕೋಪದಲ್ಲಿ ದೇವ್ರು ಅವ್ರನ್ನ ನಾಶ ಮಾಡಾಕ್ಬಿಟ್ರು. ಕೆಲವೊಂದ್ ಜನಾಂಗದವ್ರನ್ನ ಅವ್ರ ಪಾಪ ಮಾಡಿದ್ರು ಸರಿ ಅದನ್ನ ನಾಶ ಮಾಡ್ಲಿಲ್ಲ. ಅದಕ್ಕೆ ಇಲ್ಲಿ ದೇವ್ರು ಯಾವ ಒಂದು ಮೇಲೆ ಅವ್ರಿಗೆ ತೀರ್ಪು ಮಾಡಿದ್ರು, ಉದಾಹರಣೆ ನೋಡ್ಬೇಕು ಸೋದೋಮನ್ ಗೊಮರ ಅಲ್ವರ, ಅದ್ಮಾ ಮತ್ತೆ ಜಿಬಿಲೋನ್ ಈ ನಗರಗಳನ್ನ ನಾಶ ಮಾಡಿದ್ರು ಅಲ್ವರ. ಆದ್ರೆ ಐಗುಪ್ತ ದೇಶನ ಆತರ ಏನ್ ಮಾಡಕ್ ಹೋಗಿಲ್ಲ, ಬೆಂಕಿಯಿಂದ ಸರ್ವನಾಶ ಮಾಡಕ್ ಹೋಗಿಲ್ಲ ಅಲ್ವರ. ಬೇರೆ ಬೇರೆ ರಾಜ್ಯಗಳೆಲ್ಲ ಇತ್ತು ಅಲ್ವರ. ಸೊ ಆ ರೀತಿ ನೋಡ್ಬೇಕ್ರೆ, ಯಾಕೆ ಈ ಒಂದು ಜನಗಳಿಗೆ ಮಾತ್ರ ಈ ತರ ಮಾಡಿದ್ರು, ಬೇರೆ ಜನಗಳಿಗೆ ಯಾಕೆ ಮಾಡಿಲ್ಲ ಅಂತಂದ್ರೆ, ದೇವರು ಒಂದು ಕ್ರೈಟೀರಿಯಾ ಮೇಲೆ ಏನ್ ಮಾಡ್ತಾರೆ, ಜಜ್ಮೆಂಟ್ ಮಾಡ್ತಾರೆ. ಏನಪ್ಪ ಅದು ಕ್ರೈಟೀರಿಯಾ ಅಂತ ನೋಡ್ಬೇಕ್ರೆ, ಒಂದು ವಚನ ಓದನ, ಒಂದು ಐಡಿಯಾ ಬರ್ತದೆ ನಮ್ಗೆ. ಜೆನಿಸಿಸ್ 15:16 ನೋಡಿ ಅಂತೀನಿ. ನಿನ್ನ ಸಂತತಿಯವರು 4ನೇ ತಲಾಂತರದಲ್ಲಿ ಇಲ್ಲಿಗೆ ತಿರುಗಿ ಬರುವರು, ಅಮೋರಿಯರ ಅಪರಾಧವು ಇನ್ನು ಪೂರ್ಣ ಸ್ಥಿತಿಗೆ ಬರಲಿಲ್ಲ ಎಂದು ಹೇಳಿದನು. ನೋಡಿ, ಅಮೋರಿಯರ ಅಪರಾಧವು ಇನ್ನ ಪೂರ್ಣ ಸ್ಥಿತಿಗೆ ಏನಾಗಿಲ್ಲ, ಬರ್ಲಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ದೇವ್ರ ಅಬ್ರಹಾಮ್ ಏನ್ ಹೇಳ್ತಾರೆ, ನಿನ್ನ ವಾಗ್ದಾನ ಭವನಂತ ಭೂಮಿ ನಿನ್ ಕೊಡ್ತೀನಿ, ಆದ್ರೆ ಅದು ಕೊಡೋದಕ್ಕೇನಿದೆ ಒಂದು ಟೈಮ್ ಫಿಕ್ಸ್ ಆಗಿದೆ, 4ನೇ ತಲೆಮಾರು ನಿನ್ನ ಒಂದು ಜನರೇಷನ್ ಇಂದ 4th ಜನರೇಷನ್ ವರೆಗೂ ಅವರು ಈಜಿಪ್ಟ್ ಅಲ್ಲೇ ಇರಬೇಕು. ಯಾಕೆ ಅಂತ ಕಾರಣ ಕೊಡ್ತಾರೆ ಅಂದ್ರೆ, ಅಲ್ಲಿ ಅಮೋರಿಯರ ಒಂದು ಪಾಪವು ಏನಾಗಿಲ್ಲ, ಇನ್ನ
ಪೂರ್ತಿಯಾಗಿ ಬಂದಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಏನು ಇದರ ಅರ್ಥ? ಹಾಗ ದೇವರು ಎಲ್ಲರೂ ಪಾಪಗಳಿಗೆ ಅಳ್ತೆ ಇಟ್ಟಿದ್ದರ ಏನ್ರೇ? ಅಲ್ಲೇನ್ ಹೇಳ್ತಾರೆ? ಅವ್ರಿನ್ನ ಪಾಪ ಕೃತ್ಯವು ಏನಾಗಿಲ್ಲ, ಇನ್ನ ಪೂರ್ತಿ ಆಗಿಲ್ಲ. ಆಗಿಲ್ಲ ಹಂಗಾದ್ರೆ ಇದ್ರಲ್ಲಿ ನಮ್ಗೊಂದು ಐಡಿಯಾ ಏನ್ ಬರ್ತದೆ ಅಂತಂದ್ರೆ, ದೇವ್ರು ಎಲ್ಲಾರು ಪಾಪಗಳನ್ನ ಏನ್ ಮಾಡ್ತಾ ಇದಾರೆ, ಕೌಂಟ್ ಮಾಡ್ತಾ ಇದಾರೆ. ಕರೆಕ್ಟ್? ಒಂದು ಒಂದು ಮೆಷರಿಂಗ್ ಜಾರ್ ಇಟ್ಟವ್ರೆ ಎಲ್ಲರಿಗೂ ಪಾಪಗಳಿಗೆ. ಅದರ ಏನದು ಮೆಷರಿಂಗ್ ಜಾರು? ಏನಿರ್ಬೋದು? ಅಳತೆಗೋಲು, ಪಾಪದ ಕೊಡ. ಎಸ್, ಪಾಪದ ಕೊಡ, ಅಳತೆಗೋಲು. ವೆರಿ ಗುಡ್, ಕರೆಕ್ಟ್ ಅಲ್ವರ? ನೋಡ್ರಿ, ಯೇಸು ಕ್ರಿಸ್ತ ನಮ್ಗೆ ಒಂದು ಮಾತು ಹೇಳ್ತಾರೆ, ನೀವು ಒಬ್ಬರನ್ನ ಯಾವ ಅಳತೆಯನ್ನ ಅಳಿತೀರಾ, ನಿಮ್ಗೆ ಅದೇ ಅಳತೆಯನ್ನ ಏನಾಗ್ತದೆ? ಅಳಿಯುವರು. ಓಹೋ, ಹಂಗಾರೆ ಅಳತೆ ಮಾಡಕ್ಕೇನಿದೆ? ಒಂದು ಜಾಡಿ ಇದೆ. ಅದರ ಏನಂತಾರೆ ಸೇರ್ ಬರೋದು ಗೊತ್ತಾ? ಸೇರು ಸೇರ್ ಐತೆ, ಮೆಷರಿಂಗ್ ಜಾರ್ ಇದೆ ಅಳತೆ ಮಾಡೋದಕ್ಕೆ. ಹಂಗಂದ್ರೆ ದೇವರು ಲೋಕ ಎಲ್ಲಾರು ಪಾಪ ಕೃತ್ಯಗಳನ್ನ ಮಾಡ್ತಾರೆ, ಅಳತೆ ಮಾಡ್ತಾರ? ಮ್ಯಾಥ್ಯೂ 23 ನೋಡಿ, ಮತ್ತಾಯದಲ್ಲಿ 23 23 23 29-32 ಓದಿ ನೋಡೋಣ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ನೀವು ಪ್ರವಾದಿಗಳ ಸಮಾಧಿಗಳನ್ನು ಕಟ್ಟಿ ನೀತಿವಂತರ ಗೋರಿಗಳನ್ನು ಅಲಂಕರಿಸಿ, ನಾವು ನಮ್ಮ ಹಿರಿಯರ ಕಾಲದಲ್ಲಿ ಇರುತ್ತಿದ್ದರೆ ಪ್ರವಾದಿಗಳನ್ನು ಕೊಂದ ಪಾಪದಲ್ಲಿ ಪಾಲುಗಾರರಾಗುತ್ತಿರಲಿಲ್ಲ ಅನ್ನುತ್ತೀರಿ. ಹಾಗಾದರೆ ನೀವು ಪ್ರವಾದಿಗಳನ್ನು ಕೊಂದವರ ಮಕ್ಕಳು ನೀವೇ ಸಾಕ್ಷಿಗಳಾಗಿದ್ದೀರಿ. ಒಳ್ಳೆಯದು, ನೀವು ನಿಮ್ಮ ಹಿರಿಯರ ಪಾಪದ ಅಳತೆಯನ್ನು ಪೂರ್ತಿ ಮಾಡಿರಿ. ಹಾವುಗಳೇ, ಸರ್ಪ ಜಾತಿಯವರೇ, ನರಕ ದಂಡನೆಗೆ ಹೇಗೆ ತಪ್ಪಿಸಿ? ಆದುದರಿಂದ ನೋಡಿದ್ವಿ. ಅದಕ್ಕೆ ನೋಡ್ಬೇಕಾರೆ ಏನ್ರಿ, ಆಗಲಿ ಒಳ್ಳೇದು ಸರಿ, ನೀವೇನ್ ಮಾಡ್ರಿ? 32ನೇ ವಚನ ಹೇಳ್ತಾರೆ, ನಿಮ್ಮ ತಂದೆಗಳ ಪಾಪ ಕೃತ್ಯಗಳ ಅಳತೆನೇ ಮಾಡಿ ನೀವು ಪೂರ್ತಿ ಮಾಡಿ ಅಂತ ಹೇಳ್ತಾರೆ. ಹಂಗಾರೆ ದೇವ್ರೇ ಮಾಡೋರೆ ಇಸ್ರೇಲ್ ರಾಜ್ಯಕ್ಕೆ ಒಂದು ಪಾಪನ ಮೆಜರ್ ಮಾಡಕ್ಕೆ ಮಾಡಿದ್ರು, ಒಂದು ಅಳತೆನ ಇಟ್ಟಿದ್ರು. ಏನ್ ಹೇಳ್ತಾರೆ? ಇದು ತುಂಬಾ ಬರ್ತಾ ಐತಂತೆ. ಎಲ್ಲಿಂದ ಹೇಳ್ತಾರೆ? ಅಲ್ಲಿ, ಅಯ್ಯೋ ಫರಿಸೇರೆ, ಸರಿಸೇರೆ, ಕಪಟಿಗಳೇ, ನೀವು ಸಮಾಧಿ ಕಟ್ಬಿಟ್ಟು ಏನ್ ಮಾಡ್ತೀರಾ, ಅದಕ್ಕೆ ನೀವೇ ಡೆಕೋರೇಷನ್ ಮಾಡ್ತೀರಾ ಅಂತ ಏನ್ ಮಾಡ್ತಾರೆ? ಪ್ರವಾದಿಗಳ ಸಮಾಧಿನ ಕಟ್ಬಿಟ್ಟು ನೀವೇನ್ ಮಾಡ್ತೀರಾ, ಡೆಕೋರೇಷನ್ ಮಾಡ್ತೀರಾ ಅಲ್ವರ? ನಿಮ್ಮ ತಂದೆಗಳೆಲ್ಲ ಪ್ರವಾದಿಗಳನ್ನೇ ಮಾಡಿದ್ರು, ನೀವು ಸಾಯಿಸಿದ್ರು, ನೀವು ಅದ್ಗೇನಾಗಿದ್ದೀರ, ಸಾಕ್ಷಿ ಆಗಿದ್ದೀರಾ, ಅವ್ರ ಮಕ್ಕಳಾಗಿದ್ದೀರಾ ನೀವು ಅಂತಂದ್ಬಿಟ್ಟು ಹೇಳ್ತಾರೆ ಅಲ್ವರ? ಹಂಗಾದ್ರೆ ದೇವರು ಪ್ರತಿಯೊಬ್ಬರ ಒಂದು ಪಾಪದ ಅಳತೆನ ಮಾಡ್ತಾ ಇದ್ದಾರೆ. ನಮ್ಗೆ ಇನ್ನೊಂದು ವಿಚಾರ ಗೊತ್ತಿರ್ಬೋದು, ದಾನಿಯಲ್ಲಿ ಅದರ ಬೆಲ್ಶಸ್ಸರ್ ರಾಜ ಏನ್ ಮಾಡ್ತಾ ಇರ್ತಾನೆ, ಪಾನ ಪಾತ್ರೆಯಲ್ಲಿ ಮಾಡ್ತಾ ಇರ್ತಾನೆ ಅಲ್ಲರ, ದ್ರಾಕ್ಷಾರಸ ಕುಡಿತಾ ಇರ್ಬೇಕ್ರೆ, ಗೋಡೆ ಮೇಲೆ ಏನ್ ಬಂತು? ಎಸ್, ಮನೆ ಮನೆ ತೆಕಲ್ ಉಪಾರ್ಸಿನ್. ಅದರ್ಥ ಏನು? ನೀನು ಸ್ವಲ್ಪವೇ ದೇವರ ದೃಷ್ಟಿಯಲ್ಲಿ ನೀನು ಸ್ವಲ್ಪವಾಗಿಯೇ ಕಂಡು ಕಾಣಿಸಿಕೊಂಡಿದ್ದಿ. ಹ್ಮ್, ನೋಡ್ರ, ದೇವರು ನಿನ್ನ ತೂಕ ಹಾಕಿದ್ದಾರೆ, ಅದ್ರಲ್ಲಿ ಕಮ್ಮಿಯಾಗೆ ಕಾಣಲ್ಪಟ್ಟಿದ್ಯಾ, ಅದರಿಂದ ನಿನ್ನ ರಾಜ್ಯವನ್ನು ಮೇದ್ಯ ಪರಿಸರಿಗೆ ಒಪ್ಪಿಸ್ಕೊಡ್ತಾರೆ ಅಂತಂದ್ರು. ಹಂಗೆ ದೇವ್ ತೂಕ ಹಾಕಿದ್ದಾರೆ. ಏನ್ ತೂಕ ಹಾಕಿದ್ದಾರೆ? ಅಲ್ಲ ಹೇಳ್ತಾರ, ಮನುಷ್ಯನ ಮಾತಲ್ ತೂಕ ಇರ್ಬೇಕು ಅಂತ. ಏನ್ ತೂಕ ಇರ್ಬೇಕು ಅಂದ್ರೆ, ಮಾತಲ್ ತೂಕ ಹಾಕಿರ್ತಲ್ಲ, ಕ್ಯಾರೆಕ್ಟರ್ ಅಂದ್ರ ಕ್ಯಾರೆಕ್ಟರ್ ನ ಏನ್ ಮಾಡ್ತಾರ ಒಬ್ಬೊಬ್ಬ ಮನುಷ್ಯನ್ ನೋಡಿ. ಇಷ್ಟು ನಾವು ನೋಡೋ ಎಕ್ಸಾಂಪಲ್ಸ್ ಅಲ್ಲ ಇಲ್ಲೆಲ್ಲ. ಏನ್ರಿ, ಸ್ಟ್ರೇಂಜರ್ಸ್, ವರ್ಲ್ಡ್ ಪೀಪಲ್ ಬಗ್ಗೆ ಹೇಳ್ತಾರ, ಅಮೋರೈಟ್ಸ್, ಇಸ್ರೇಲ್ ಜನಗಳಲ್ಲಿ ಫರಿಸಿಯರು, ಸದೀಶರು, ಬೆಲ್ಶಸ್ಸರ್ ರಾಜ, ಫಾರೋ. ಫಾರೋನ್ ಕೂಡ ಲಾಸ್ಟ್ ಟೈಮ್ ಎಕ್ಸಾಂಪಲ್ ನೋಡಿದ್ರಲ್ಲ, ಮನ್ಸು ನಿಮ್ಮ ದೇವ್ರ ಕಠಿಣ ಪಡಿಸಿದ್ರು. ಯಾಕೆ ಒಂದೇ ಏಟು ಹೊಡಿಬೋದು ದೇವರು ಫಾರೋನ? ಯಾಕೆ? ಯಾಕೆ ಅಂದ್ರೆ ದೇವರು ಈ ಲೋಕದಲ್ಲಿ ಕೆಟ್ಟದ್ ಬಿಟ್ಟಿರೋದಕ್ಕೆ ಒಂದು ಮುಖ್ಯವಾದ ಕಾರಣ ಇದೆ. 6000 ವರ್ಷ ದೇವ್ರ ಲೋಕದಲ್ಲಿ ಕೆಟ್ಟದ್ ಬಿಟ್ಟಿಲ್ಲ, ಏನ್ ಕಾರಣ ಹೇಳಿ? ಏನಕ್ ಬಿಟ್ಟಿದ್ರೆ ಕೆಟ್ಟದ್ ನಿಮ್ಮತ್ತು? ಒಳ್ಳೇದರ ಬೆಲೆ ಗೊತ್ತಾಗ್ಲಿ. ಕೆಟ್ಟದ್ದು ಅಂದ್ರೆ ಒಳ್ಳೇದಂದ್ರೆ ಅನುಭವ ಅಂತ ಏನಾಗಬೇಕು ಗೊತ್ತಾಗ್ಬೇಕು, ಎಕ್ಸ್ಪೀರಿಯನ್ಸ್ ಆಗ್ಬೇಕು, ಪಾಪದ ಅನುಭವ ಆಗ್ಬೇಕು. ಅದರ ಪಾಪದ ಅನುಭವ ಆದ್ರೆ ಮನುಷ್ಯ ಏನ್ ಗೊತ್ತಾ ಮಾಡ್ತಾನೆ, ಕ್ರಿಸ್ತನ್ ರಾಜ್ಯದಲ್ಲಿ ಬರ್ಬೇಕಾರೆ ಒಳ್ಳೇದನ್ನ ಆಯ್ಕೆ ಮಾಡ್ಕೊಳಕ್ ಅವ್ನ್ ಏನಾಗ್ತದೆ, ತುಂಬಾ ಸಾಧ್ಯತೆಗಳಾಗ್ತದೆ, ಅನುಕೂಲ ಆಗ್ತದೆ. ಅದಕ್ಕೆ ಹೇಳ್ತಾರಲ್ಲ, ಈ ಹುಟ್ಟು ಕೂಡ, ಈ ಹುಟ್ಟು ಕೊಡಂಗ್ ಯಾರ ಕಾರಣ?
ಯೇಸುಕ್ರಿಸ್ತ ಹೇಳ್ತಾರೆ ಯಾರು ಕಾರಣ ಅಲ್ಲಪ್ಪ ಅವ್ರ ಅಪ್ಪ ಅಮ್ಮನ ಪಾಪನೂ ಅಲ್ಲ ಯಾರ ಪಾಪನೂ ಕಾರಣ ಅಲ್ಲ ಇದು ಯಾರ ಮಹಿಮೆಗಾಗಿರೋದು ವ್ಯವಸ್ಥೆ ಮಾಡಿ ಕ್ರಿಸ್ತನ್ ರಾಜ್ಯದಲ್ಲಿ ಎಲ್ಲಾ ಕುಡ್ರುಗಳು ಕಣ್ಣು ಓಪನ್ ಆದ್ರೆ ಅವ್ರ ದೇವ್ರನ್ನ ಕೊಂಡಾಡ್ತಾರ ಇಲ್ವಾ ಅದರ ಖಂಡಿತವಾಗಿ ಏನ್ ಮಾಡ್ತಾರೆ ದೇವ್ರನ್ನ ಕೊಂಡಾಡ್ತಾರೆ ಈ ದುಷ್ಟ ಯುಗದಲ್ಲಿ ಇಷ್ಟೊಂದು ಕೆಟ್ಟ ವಿಚಾರಗಳು ಅವ್ರ ಕಣ್ಣಿಗೆ ಕಾಣಿಸಿರೋದೆ ಎಷ್ಟೋ ಒಳ್ಳೇದು ಅಂತ ಏನ್ ಮಾಡ್ತಾರೆ ತುಂಬಾ ಖುಷಿ ಪಡ್ತಾರೆ ಯಾಕೆ ಗೊತ್ತಾ ಇವತ್ತೆಲ್ಲ ನಮ್ಗೆ ನೋಡ್ ನೋಡಿ ಏನಾಗ್ಬಿಡುತ್ತೆ ಬೇಜಾರಾಗ್ಬಿಡುತ್ತೆ ಅಯ್ಯೋ ಏನಪ್ಪ ಇದು ಲೋಕ ಇವೆಲ್ಲ ಏನು ಅದರ ದಿನ ನೋಡ್ತಾ ಇದ್ದೀರ ನ್ಯೂಸ್ ಅಲ್ಲಿ ಏನ್ರಿ ಭಯಂಕರ ರೀ ಒಂದಲ್ಲ ಒಂದ್ ರೀತಿಯಲ್ಲಿ ಏನ್ರಿ ವಿಚಿತ್ರ ವಿಚಿತ್ರವಾಗಿರೋಂತ ಒಂದು ದೃಶ್ಯಗಳು ಏನಾಗ್ತದೆ ಲೋಕದಲ್ಲಿ ನಡೀತಾ ಇದೆ ಅದರ ಏನಪ್ಪ ಇದು ಎಲ್ಲಿದೆ ಅಂತ ನಮ್ಗೇನಾಗ್ತಾರೆ ಕೆಲವೊಂದ್ಸತಿ ಅಲ್ವರ ಹಂಗ ಲೋಕದ ಜನಗಳ ಗತಿ ಹೆಂಗಿರ್ಬೇಕು ಯೋಚನೆ ಮಾಡಿ ಅಂತೀನಿ ಅಲ್ವರ ಇದರಲ್ಲಿ ಏನಾಗ್ತಾರೆ ಅಂದ್ರೆ ಅವ್ರಿಗೆ ಮನಸ್ಸಾಕ್ಷಿ ಅಂತ ದೇವ್ರು ಕೊಟ್ಟವ್ರೆ ಇವಾಗ ಅವ್ರ ಮನಸ್ಸಾಕ್ಷಿ ಏನ್ರಿ ಏನಾಗ್ಬಾರ್ದು ಅಂತಂದ್ರೆ ತೀವ್ರವಾಗಿ ಹರ್ಟ್ ಆಗಿ ಕ್ರಿಸ್ತನ್ ರಾಜ್ಯದಲ್ಲಿ ಬಂದು ಅವರು ಮಾನಸಾಂತರ ಹೊಂದಿ ದೇವ್ರಗಡೆಗೆ ತಿರ್ಗೋದಿಕ್ಕೆ ಕಷ್ಟನೇ ಆಗ್ಬಾರ್ದು ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಅವನ ಜೀವನದಲ್ಲಿ ಒಬ್ಬೊಬ್ಬ ಲೋಕದಲ್ಲಿ ಒಬ್ಬೊಬ್ಬ ವ್ಯಕ್ತಿಗಳ ಜೀವನದಲ್ಲಿ ಎಷ್ಟು ಅನುಭವ ಬೇಕೋ ಅಷ್ಟೇ ಅನುಭವ ಏನ್ ಮಾಡ್ತಾರೆ ದೇವರು ಪರ್ಮಿಟ್ ಮಾಡ್ತಾರೆ ಅದಕ್ಕೆ ನಾವು ಸತ್ಯವೇದದಲ್ಲಿ ನೋಡಿರ್ಬೋದು ಏನ್ರಿ ಸಾಮಾನ್ಯವಾಗಿ ಜಲ್ದಿ ಸತ್ತೋಗೋದು ಯಾರು ಒಳ್ಳೆಯವ್ರು ಸಾಯ್ತಾರ ಕೆಟ್ಟವ್ರು ಸಾಯ್ತಾರ ಜಲ್ದಿ ಒಳ್ಳೆಯವರ ಹಾಗ ನಾವೆಲ್ಲ ಬದುಕಿರೋದಕ್ಕೆ ಇಬ್ರು ಸಾಯ್ತಾರ ನೀವ್ ಕರೆಕ್ಟ್ ಆಗಿ ಉತ್ತರ ಕೊಡ್ಬೇಕು ನೀವ್ ಕ್ಯೂಸಿಗೆ ಬಂದ್ರೆ ಗೊತ್ತಾಯ್ತದ ನಿಮ್ಗೆ ನೋಡಿ ಐಸಾಯ 57:1 ಸಜ್ಜನರು ಓದಿ 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 ಕರೆಕ್ಟ್ ಐಸಾಯ 57:1 ನೀತಿಯನ್ನು ಹಿಂಬಾಲಿಸುವ ಯಹೋವನ ಭಕ್ತರೇ ನನ್ನ ಮಾತನ್ನು ಕೇಳಿರಿ ಸಿಸ್ಟರ್ ಯೆಶಾಯ 57:1 ಸಜ್ಜನರು ನಾಶವಾಗುತ್ತಾರೆ ಯಾರು ಮನಸ್ಸಿಗೆ ತಾರರು ಸಜ್ಜನರು ಅಂಡರ್ಲೈನ್ ಮಾಡ್ಕೊಳ್ಳಿ ದ ರೈಟ್ ಸ್ಪ್ರೇಷ್ ಅಂಡ್ ನೋ ಮ್ಯಾನ್ ಟೇಕ್ ಇಟ್ ಇಂಟು ಮೈಂಡ್ ಆಮೇಲೆ ಆಹಾ ಭಕ್ತರು ಗುರುತು ಸದ್ಭಕ್ತರು ಗತಿಸುತ್ತಾರೆ ಆಹಾ ಶಿಷ್ಟರು ಕೇಡಿನಿಂದ ಪಾರಾಗಿದ್ದಾರೆ ಎಂದು ಯಾರು ಯೋಚಿಸರು ನೋಡ್ರ ಕೇಡಿನಿಂದ ಏನಾಗಿದ್ದಾರೆ ಪಾರಾಗಿದ್ದಾರೆ ಯಾರ ಏನ್ ಮಾಡದಂತೆ ಯೋಚಿಸರು ಅಲ್ರ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಯಾರು ನೀತಿವಂತರು ಯಾರಿದು ಒಳ್ಳೆಯವರು ಅಂತಂದ್ರೆ ಸಾಮಾನ್ಯವಾಗಿ ನೋಡ್ಬೇಕ ಲೋಕದಲ್ಲಿ ಸಾಯೋದೆಲ್ಲ ಒಳ್ಳೆಯವರೇ ಜಾಸ್ತಿ ಅದಕ್ಕೆ ಯಾರೋ ಸತ್ತೋಗ್ಬಿಟ್ಟು ಅಂದ್ರೆ ಒಳ್ಳೆ ವ್ಯಕ್ತಿನ ಹೇಳ್ತಾರೆ ಹೇಳಿ ಅಯ್ಯೋ ಒಳ್ಳೆಯವ್ರಿಗೆ ಕಾಲನೇ ಇಲ್ಲ ಪಾಪ ಮನುಷ್ಯ ನೋಡಿ ಎಷ್ಟು ಒಳ್ಳೆಯವನಾಗಿದ್ದ ದುಡಿದ ಸತ್ತೋಗ್ಬಿಟ್ಟ ಇದು ನಾನು ಏನಕ್ಕೆ ಹೇಳ್ತೀನಿ ಅಂದ್ರೆ ದೇವ್ರ ಜಜ್ಮೆಂಟೇ ಇದು ಒಬ್ಬೊಬ್ರಿಗೂ ಏನಾಗಿರ್ತಾನೆ ಮನಸ್ಸಾಕ್ಷಿ ಕೊಟ್ಟು ಅಂತೀನಿ ಸಾಮಾನ್ಯವಾಗಿ ಒಳ್ಳೆ ವ್ಯಕ್ತಿಗಳಿಗೆ ಮನಸ್ಸಾಕ್ಷಿ ತುಂಬಾ ಮೃದುವಾಗಿರ್ತದೆ ಅಂಥವ್ರಿಗೆ ಸಾಕಷ್ಟು ಅನುಭವ ಕೊಟ್ಟಿರ್ತಾರೆ ಕೆಟ್ಟದ ಬಗ್ಗೆ ಇನ್ನಾ ಜಾಸ್ತಿ ಕೆಟ್ಟದ ಬಗ್ಗೆ ಅನುಭವ ಕೊಟ್ರೆ ಆ ಮನುಷ್ಯ ತಿರ್ಗಾ ಕ್ರಿಸ್ತನ್ ರಾಜ್ಯದಲ್ಲಿ ತಿರ್ಗಾ ಬರೋದು ಕೂಡ ಕಷ್ಟ ಆಗ್ಬಿಡುತ್ತೆ ಅಂತ ಏನ್ ಮಾಡ್ತಾರೆ ಗೊತ್ತಾ ಅಂಥವ್ರಿಗೆ ಅಷ್ಟೇ ಎಂಡ್ ಅಲ್ವರ ಅದಕ್ಕೆ ನಾವು ಬೈಬಲ್ ಏನ್ ನೋಡ್ತೀರಿ ಮುಂದೆ ಬರುವಂತ ಭಯಂಕರ ಅಂತ ಕೇಡಿಕ್ಕಿಂತ ಮುಂಚೆ ಸದ್ಭಕ್ತರು ಯಾರು ದೇವ್ರ ಮಕ್ಕಳನ್ನ ಏನ್ ಮಾಡ್ತಾರೆ ದೇವ್ರು ತಗೊಂಡ್ಬಿಡ್ತಾರೆ ಅಲ್ವರ ಅದಕ್ಕೆ ಹೇಳೋದು ತಿಮೋತಿಯಲ್ಲಿ ಹೇಳ್ತಾರೆ ಕೆಲವು ಜನ ಸುಕೃತ್ಯಗಳು ಏನಾಗ್ತಾರೆ ಮೊದಲೇ ಹೊರಗ್ ಬರ್ತದೆ ಮತ್ತೊಬ್ರದ್ದು ಹಂಗೆ ಬಿಡೋದಿಲ್ಲ ಅವ್ರದ್ದು ಬರ್ತದೆ ಅಂದ್ರೆ ಅದೇ ತರ ದುಷ್ಕರ್ಯಗಳು ಕೂಡ ಮೊದಲೇ ಬರ್ತದೆ ಇನ್ನೊಬ್ರದ್ದು ನೆಕ್ಸ್ಟ್ ಏನಾಗ್ತಾರೆ ಅವ್ರದ್ದು ಬರ್ತದೆ ಕೆಲವೊಂದು ಜಜ್ಮೆಂಟ್ಗಳನ್ನ ದೇವ್ರೇನ್ ಮಾಡ್ತಾರೆ ಇವಾಗೆ ಪಾಸ್ ಮಾಡ್ತಾರೆ ಅಲ್ವರ ಅದಕ್ಕೆ ಯಾವ್ದಕ್ಕೆ ಏನಕ್ಕೆ ಹಂಗ ಮಾಡ್ತಾರೆ ಅಂತಂದ್ರೆ ಅವ್ರ ಮನಸ್ಸಾಕ್ಷಿ ಏನ್ರಿ ಕ್ರಿಸ್ತನ್ ರಾಜ್ಯದಲ್ಲಿ ಬರ್ಬೇಕಾರೆ ಕ್ರಿಸ್ತನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ಎಷ್ಟು ಬೇಕೋ ಅನುಭವ ಕೆಟ್ಟಕ್ಕೆ ಅಷ್ಟು ಮಾತ್ರ ಪಡ್ಕೊಂಡಿರ್ಬೇಕು ಈ ಲೋಕದಲ್ಲಿ ಅಷ್ಟು ಮಾತ್ರ ಏನ್ ಮಾಡೋದು ಅವ್ನ ಜೀವನದಲ್ಲಿ ಅನುಮತಿ ಮಾಡೋದು ಅಲ್ವರ ಅದಕ್ಕೆ ನೋಡ್ಬೇಕ್ರೆ ಅನೇಕ ಒಂದ್ ಜನಗಳು ಕ್ರಿಸ್ತನ್ ರಾಜ್ಯದಲ್ಲಿ ಬರ್ಬೇಕ್ರೆ ಎಷ್ಟೋ ಜನ ದೇವ್ರ ಕಡೆಗೆ ಏನ್ ಮಾಡ್ತಾರೆ ಗೊತ್ತಾ ಓಡ್ ಬರ್ತಾರ್ರಿ ದೇವ್ರು ಇಂಥವ್ ದೇವ್ರು ಇಂಥ ಸತ್ಯ ಎಲ್ಲ ಕೊಟ್ಟವ್ರು ಇಂಥದ್ದೆಲ್ಲ ಯೋಜನೆ ಮಾಡಿ ಅಂತ ಹೇಳಿದ ತಕ್ಷಣ ದೇವ್ರ ಕಡೆ ಬರೋದಕ್ಕೆ ಫುಲ್ ಅನುಕೂಲ ಆಗ್ಬೇಕು ದೇವ್ರ ಹತ್ರ ಎಲ್ಲ ಸಿದ್ಧತೆಗಳನ್ನ ಮಾಡ್ತಾರೆ ಅದಕ್ಕೆ ನೋಡ್ಬೇಕ್ರೆ ನಾವು ಇದೆಲ್ಲ ತುಂಬಾ ಒಂದು ಏನ ಡೀಟೇಲ್ ಆಗಿರೋದ್ ಒಂದು ಪಾಯಿಂಟ್ ಹೇಳಿದೆ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಾವು ಏನ್ ನೋಡ್ತೀರಿ ಅಂದ್ರೆ ಈ ಲೋಕದಲ್ಲಿ ಭೂಲೋಕದಲ್ಲಿ ಕಣ್ಣು ಕಾಣುವಂತ ರೀತಿಯಲ್ಲಿ ಸ್ಥಾಪನೆ ಆಗೋದಕ್ಕಿಂತ ಮುಂಚೆ ದೇವರಾಜ್ಯ ಭೂಲೋಕದಲ್ಲಿ ಕಣ್ಣಿಗೆ ಸ್ಥಾಪನೆ ಆಗೋ ರೀತಿಯಲ್ಲಿ ಇರೋದಕ್ಕಿಂತ ಮುಂಚೆ ಭಯಂಕರವಾಗಿರುವಂತ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಬರಬೇಕು ಭಯಂಕರ ಹಿಂಸೆಗಳ ಕಾಲಗಳು ಬರಬೇಕು ಅಂತ ಹೇಳ್ತಾರೆ ಏನಕ್ಕೆ ಏನಕ್ಕೆ ಹಿಂಸೆಗಳ ಕಾಲ ಬರಬೇಕು ಯಾವಾಗ ವ್ಯವಸ್ಥೆ ಮಾಡಿದ್ದೀರಾ ಏನಕ್ಕೆ ಬರಬೇಕು
ಇದರಿಂದ ಏನ್ ಬೆನಿಫಿಟ್? ಪಾಪ ಜನಗಳ ಅಮಾಯಕ ಜನಗಳ ಮೇಲೆ ಒಂಥರ ದೇವರು ಒಂದು ಕೋಪನ ಹಾಕಿ ಅದ್ ನಾಶ ಮಾಡೋದ್ರಲ್ಲಿ ಏನ್ ಬೆನಿಫಿಟ್ ಇದೆ? ಅಂದ್ರೆ ದೇವ್ರ ಅದ್ ಮಾಡ್ತಾರೆ ಅಂತಂದ್ರೆ ಏನೋ ಒಂದ್ ಕಾರಣ ಏನಾಗಿರ್ಬೇಕು ಇರ್ಬೇಕು. ಏನ್ ಕಾರಣ ಅದು ಅಲ್ವರ? ಇವಾಗ ನಾವು ಒಂದು ಬಿತ್ತುವನ ಸಮಯದಲ್ಲಿ ನೋಡಿದಿರಿ ಕಟ್ಟ, ಒಂದು ಬೀಜ ಹೋಗಿ ಏನ್ ಮಾಡ್ತು? ನೆಲದ ಮೇಲೆ ಬಿತ್ತು. ಒಂದು ಮೊದಲನೇ ಬೀಜ ಎಲ್ಲಿ ಬಿತ್ತು? ನೆಲದ ಮೇಲೆ, ದಾರಿ ಮೇಲೆ. ಎಸ್, ದಾರಿ ಮೇಲೆ ಬಿತ್ತು. ಎರಡನೇ ಬೀಜ ಎಲ್ಲಿ ಬಿತ್ತು? ಬಂಡೆ ಮೇಲೆ. ಬಂಡೆ ಮೇಲೆ. ಮೂರನೇದು? ಮುಳ್ಳುಗಿಡಗಳ ನಡುವೆ. ನಾಲ್ಕನೇದು? ಒಳ್ಳೆ ಭೂಮಿ ಮೇಲೆ ಬಿತ್ತು. ಇದ್ರಲ್ಲಿ ಫಲ ಕೊಟ್ಟಿದ್ ಯಾವ್ದು? ಒಳ್ಳೆ ಫಲ, ಒಳ್ಳೆ ಭೂಮಿ. ಹಂಗಂದ್ರೆ ಇಲ್ಲಿ ಬೀಜದ ಫಾಲ್ಟ್ ಭೂಮಿದ ಫಾಲ್ಟ್? ಬೀಜದ ಫಾಲ್ಟ್. ಕರೆಕ್ಟ್. ಹಂಗಂದ್ರೆ ಭೂಮಿ ಸರಿಯಾಗಿದ್ರೆ ಒಳ್ಳೆ ಫಲಗಳು ಬಂದೇ ಬರ್ತಾರೆ. ಹಂಗಾದ್ರೆ ಭೂಮಿ ಅಂತಾನೆ ಯೇಸುಕ್ಕೆ ಏನ್ ಮಾಡ್ತಾರೆ? ಮನುಷ್ಯನ ಹೃದಯಕ್ಕೆ ಕಂಪೇರ್ ಮಾಡ್ತಾರೆ. ಒಬ್ಬ ಮನುಷ್ಯ ದಾರಿ ಮಗ್ಲ ತರ ಇದ್ದಾನೆ, ಅವ್ನು ಸುಮ್ನೆ ಕಾಟಾಚಾರ ಕೇಳದು, ಈ ಕಿವಿನ ಕೀಳಾಕಿ ಬಿಡೋದು. ಇನ್ನೊಬ್ಬ ಮನುಷ್ಯ ಮನ್ಸು ತುಂಬಾ ಕಠಿಣ ಇದೆ, ಅದರ ವಾಕ್ಯ ಹೊರಡೆ ಹೋಗಕ್ ಆಗ್ತಾ ಇಲ್ಲ, ಸಾಫ್ಟ್ ಆಗಿಲ್ಲ, ಹಾರ್ಟು ತುಂಬಾ ಕ್ರೂರವಾಗಿದೆ. ಇವಾಗ ಅವನ ಹಾರ್ಟ್, ಅವನ ಹೃದಯ ಏನ್ ಮಾಡ್ಬೇಕು ಇವಾಗ? ಕರಗಿಸ್ಬೇಕು ಅಲ್ವರ? ಯಾತರ ಇರ್ಬೇಕು? ಒಳ್ಳೆ ಮಣ್ತರ ಮೃದುವಾಗಿರ್ಬೇಕು. ಇವಾಗ ಮನುಷ್ಯನ ಮನ್ಸನ್ನ ಉಳಿಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಕಷ್ಟ ಕಾರ್ಪಣ್ಯಗಳ ಮುಖಾಂತರ ಅವನ್ ಹಾದು ಹೋಗ್ಬೇಕು. ಎಸ್, ಅವನ್ಗೇನ್ ಕೊಡ್ಬೇಕು? ಅದರ ಉಳೋದು ನೋಡಿದಿರಾ ಹೆಂಗ್ ಉಳ್ತಾರೆ? ಭೂಮಿ ಒಳಗೆ ಹಾಕಿ ಚುಚ್ಚಿ ಎತ್ತರ ನೋಡ್ರಿ ಅಂತೀನಿ, ಅದು ಕಲ್ಲು ಬಂಡೆಗಳೆಲ್ಲ ಹಗುರ ಆಗ್ಬಿಡ್ತದೆ. ಆವಾಗ ಬೀಜ ಬಿತ್ತನೆ ಮಾಡಿ ಸಾಫ್ಟ್ ಆಗಿ ಏನಾಗ್ತಾರೆ? ಬೇರೋ ಒಳಗಡೆ ಹೋಗ್ತಾರೆ. ಇವಾಗ ನೋಡಿ ಇಷ್ಟ ಜನ ನೀವೆಲ್ಲ ಇಲ್ಲ, ನೀವು ಯೇಸು ಕ್ರಿಸ್ತನಿಗೆ ಅಕ್ಸೆಪ್ಟ್ ಮಾಡಿದಿರ. ನನಗೆ ಗೊತ್ತಿರಂಗೆ ನಾವ್ ಯಾರು ಒಟ್ಟು ಕ್ರಿಶ್ಚಿಯನ್ಸ್ ಅಲ್ಲ ಅದರ, ನಾನು ಅಲ್ಲಪ್ಪ ಅದರ, ನೀವು ಯಾರೋ ಇದ್ದಂಗಿಲ್ಲ ನನ್ಗೆ ಗೊತ್ತಿರಂಗೆ ಅದರ. ಹಂಗೇನೆ ಇದ್ರು ಇರ್ಬೋದು ಏನೋ ಗೊತ್ತಿಲ್ಲ, ಆದ್ರೆ ನನ್ಗೆ ಗೊತ್ತಿರಂಗೆ ಯಾರು ಇದೆಲ್ಲ ಮೋಸ್ಟ್ಲಿ ಅದರ. ಇವತ್ ನಾವೆಲ್ಲ ಸತ್ಯಕ್ಕೆ ಬರ್ಬೇಕಾದ್ರೆ ನಾವೆಲ್ಲ ಏನಕ್ಕೆ ಬಂದಿದ್ದೀರಿ ಯೋಚನೆ ಮಾಡಿ. ನಮ್ಮ ಜೀವನದಲ್ಲಿ ಎಲ್ಲ ಸುಖ ಸಂತೋಷ ಏಷವ ಆರಾಮು ಎಲ್ಲ ರೀತಿ ಸೌಕರ್ಯ ಇದ್ದಿದ್ರೆ ನಾವು ಸತ್ಯಕ್ಕೆ ಬರ್ತಾ ಇದ್ರ? ಯೋಚನೆ ಮಾಡಿ, ನೀವೆಲ್ಲ ಬರ್ತಾ ಇದ್ರ? ಅಲ್ವರ? ವೆರಿ ಗುಡ್. ನಾವ್ ಯಾರು ಬರ್ತಾ ಇರ್ಲಿಲ್ಲ ಅಲ್ವರ? ಖಂಡಿತವಾಗ ನಾನಂತೂ ಬರ್ತಾ ಇರ್ಲಿಲ್ಲ. ನಾನು ಈ ತರ ಎಲ್ಲ ಕೂತ್ಕೊಂಡು ನಾನು ಯಾರೋ ಒಬ್ರು ಪಾಠ ಹೇಳ್ಕೊಡ್ತೀನಿ ನನ್ನ ಲೈಫ್ ಅಲ್ಲೇ ನಾನು ನೆನ್ಸಿಲ್ಲ. ಏನ್ರಿ, ನಾನು ಒಬ್ರು ಪಾಠ ಹೇಳ್ಕೊಡ್ತೀನಿ ಅಂತಂದ್ಬಿಟ್ಟು ನನ್ ಜೀವಿತದಲ್ಲಿ ನನ್ ಕನ್ಸಲ್ಲೂ ಕೂಡ ಕಂಡಿಲ್ಲಪ್ಪ. ಯಾಕಂದ್ರೆ ಇದು ನನ್ಗೆ ಇಷ್ಟ ಇಲ್ದಿರೋದು ಒಂದ್ ಕೆಲ್ಸ. ಸರಿ, ಏನಿವೆ ಬಿಡಿ, ದೇವ್ರನ್ನ ಕರೆದು ಬಿಟ್ರು ಆಯ್ತು, ಅದೊಂದು ದೇವ್ ಕೃಪೆನೆ ನಿಜವಾಗ್ ಹೇಳ್ಬೇಕಾದ್ರೆ. ನಮ್ ಜೀವಿತದಲ್ಲಿ ನಾವೆಲ್ಲ ಏನಕ್ ಬಂದ್ರಿ? ಏನೋ ಒಂದ್ ಏನಾಗಿದೆ, ಅನುಭವಗಳು ಆಗಿದೆ. ನಮ್ಮ ಹೃದಯಗಳನ್ನ ಏನ್ ಮಾಡೋ ದೇವ್ರು ಒಡೆದವ್ರ ನೋಡ್ರಿ ಅಂತೀನಿ. ಜಜ್ಜೋಗಿರ ಕುಗ್ಗೋಗಿರೋಂತ ಒಂದು ಮನಸ್ಸು ದೇವ್ರು ಯಾವತ್ತೂ ಅಲಕ್ಷ್ಯ ಮಾಡಲ್ಲ. ಐತಲ್ಲ ಬೈಬಲ್ ಅಲ್ಲಿ, ಇವಾಗ ಇದ್ರಲ್ಲಿ ಇವಾಗೇನು ದೇವ್ರಿಗಿಂತ ಹೃದಯ ಬೇಕು. ಟಕ್ ಅಂತ ಬೀಜ ಬಿತ್ತನೆ ಆಗಿದ ತಕ್ಷಣ ಈ ಹೃದಯ ಏನ್ ಮಾಡ್ತಾರೆ? ಚಕ್ ಅಂತ ಅಕ್ಸೆಪ್ಟ್ ಮಾಡ್ತಾವಣ್ತೀನಿ. ಅದಕ್ಕೆ ಈ ಡಿವೈನ್ ಪ್ಲಾನ್, ಸತ್ತವ್ರೆಲ್ಲ ಎದ್ಬಿಡ್ತಾರೆ ಅಂದ್ಬಿಟ್ಟು ಯಾರು ಗೊತ್ತಾ ಇಷ್ಟ ಆಗೋದು ಯೋಜನೆ? ಅವ್ರ ಜೀವನದಲ್ಲಿ ತುಂಬಾ ನಂದೋಗಿರ್ಬೇಕ್ರಿ, ತುಂಬಾ ಬೇಸತ್ತೋಗಿರ್ಬೇಕು ಜೀವನದಲ್ಲಿ. ಅವ್ರಿಗೆ ಈ ದೇವ್ರ ಯೋಜನೆ ರೀ, ಎಲ್ಲಾ ರೀತಿಯ ಸೌಕರ್ಯ ಇರೋರಿಗೆ ದೇವ್ರ ಯೋಜನೆ. ಸುಮ್ನೆ ಕಾಟಾಚಾರ ಕೇಳ್ತಾರೆ ಹೊರತು ಅವ್ರಿಗೆ ಲೈಫಲ್ಲಿ ಇರೋ ಎಫೆಕ್ಟೇ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರಲ್ಲ, ಏನ್ ಹೇಳ್ತಾರೆ ನೋಡಿದ್ರ ಬೈಬಲ್ ಅಲ್ಲಿ ಒಂದ್ ವಚನ ತಿಮೋತಿಯಲ್ಲಿ ನೋಡ್ರಿ, ಏನ್ ಹೇಳ್ತಾರೆ? ನಿಮಿಷ, ತಿಮೋತಿಯಲ್ಲಿ denying the power thereof. Second Timothy, third chapter. Second Timothy, third chapter. Fifth verse. ಭೋಗಗಳನ್ನೇ ಪ್ರೀತಿಸುವವರು ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವವರು ಆಗಿರುವರು. ನೋಡ್ರ, ಭಕ್ತಿಯ ವೇಷನ್ ಇಟ್ಕೊಂಡು ಏನ್ರಿ ಅದು ಬಲವನ್ನ ಏನ್ರಿ ಬೇಡವಂತ ಹೇಳೋದು? ಏನು ಭಕ್ತಿಯ ವೇಷನ್ ಇಟ್ಕೊಳೋದು? ಭಕ್ತಿ ಎಲ್ಲಿಂದ ಬರ್ಬೇಕು? ಮನ್ಸ್ಪೂರ್ವಕವಾಗಿ ಏನ್ ಮಾಡ್ಬೇಕು? ನಮ್ಮಿಂದ ಬರ್ಬೇಕು. ಅದರ ದೇವ್ರಂತ ಒಂದು ಭಕ್ತಿ ನಮ್ನ ಏನ್ ಮಾಡ್ಬೇಕು ಅಂತ ನಮ್ಮನ್ನ ಸೆಳಿಬೇಕ್ರಿ. ನಮ್ಮನ್ನ ಸತ್ಯದಿಂದ ಬಿಟ್ಟೋಗೋದಕ್ಕೆ ನಮ್ಗೆ ಏನೇ ಕಾರಣಕ್ಕೂ ಬಿಡ್ಬಾರ್ದು ಗೊತ್ತಾ? ಆಮೇಲೆ ಏನ್ ಹೇಳ್ತಾರೆ?
ಇಂತಹ ಸಹವಾಸವನ್ನು ಮಾಡದಿರು. ಇಂತಹ ಸಹವಾಸ ಮಾಡಬೇಡಿ, ನೀವು ಮಾಡಬೇಡಿ ಅಂತ ಹೇಳ್ತಾರೆ ನೋಡಿ. ಹಂಗೆ ಇಟ್ಕೊಳ್ಳಿ ಒಂದು ವಚನ, ಇನ್ನೊಂದು ವಚನ. ಸೆಕೆಂಡ್ ಕೊರಿಂಥಿಯನ್ಸ್ 6th ಚಾಪ್ಟರ್ 11th ವರ್ಸ್ ಓದಿ. ಕೊರಿಂಥದವರೇ, ನಾವು ನಿಮ್ಮೊಳಗೆ ಧಾರಾಳವಾಗಿ ಮಾತನಾಡುತ್ತಾ ಇದ್ದೇವೆ. ನಮ್ಮ ಹೃದಯವು ನಿಮ್ಮ ವಿಷಯದಲ್ಲಿ ವಿಶಾಲವಾಯಿತು. ನಿಮ್ಮ ಮೇಲಿರುವ ನಮ್ಮ ಪ್ರೀತಿ ಸಂಕೋಚವಾದದ್ದಲ್ಲ, ನಿಮ್ಮ ಪ್ರೀತಿಯೇ ಸಂಕೋಚವಾದದ್ದು. ನೋಡ್ರ, ನಿಮ್ಮ ಪ್ರೀತಿ ಹೆಂಗಿದೆ ಅಂತೆ, ಸಂಕೋಚವಾದದ್ದು. ಏನ್ ಸಂಕೋಚವಾದದ್ದು ಅಂತ ಹೇಳ್ತಾರೆ? ಹ್ಯಾವಿಂಗ್ ದ ಫಾರ್ಮ್ ಆಫ್ ಗಾಡ್ಲಿನೆಸ್, ಡಿನೈಯಿಂಗ್ ದ ಪವರ್ ದೇರ್ ಆಫ್. ತೋರಿಕೆ ಮಾತ್ರ ಏನ್ರಿ, ಒಂದು ಪ್ರೀತಿ ಇತ್ತು, ಆದ್ರೆ ನಿಜವಾದ ಮನಸ್ಪೂರ್ವಕವಾಗಿ ಏನೇ ಇರ್ಲಿಲ್ಲ, ಪ್ರೀತಿ ಅದ್ ಹೇಳ್ತಾರೆ ಕೊರಿಂಥದವರೇ, ನಮ್ಮ ಹೃದಯ ಏನಾಗಿದೆ, ವಿಶಾಲವಾಗಿದೆ ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ಹೇಳ್ತಾರೆ ಅವರ ಹಾರ್ಟ್ ಈಸ್ ಎನ್ಲಾರ್ಜ್ಡ್. ಆಮೇಲೆ ನಿಮ್ಮ ವಿಷಯದಲ್ಲಿ ನಮ್ಮ ಹೃದಯವು ವಿಶಾಲವಾಗಿರುವುದರಿಂದ ನಮ್ಮ ವಿಷಯದಲ್ಲಿ ನಿಮ್ಮ ಹೃದಯವನ್ನು ವಿಶಾಲ ಮಾಡಿಕೊಳ್ಳಿರಿ. ನೋಡ್ರ, ನಿಮ್ಮ ಹೃದಯ ವೆರಿ ಗುಡ್ ಅಲ್ವರ, ನಿಮ್ಮ ಹೃದಯ ಏನ್ ಮಾಡಿ ವಿಶಾಲ ಮಾಡ್ಕೊಳ್ಳಿ ಅಂತ ಇನ್ನೊಂದ್ ಕಡೆ ಬರ್ತಾರೆ ವಚನ. ದ ಲವ್ ಆಫ್ ಗಾಡ್ ಕನ್ಸ್ಟ್ರೈನ್ ತಜ್ ಅಂತ ಯಾರಿಗೂ ಗೊತ್ತಿದೆಯಾ ಎಲ್ಲಿ ಬರ್ತಾರೆ ಅಂತ? ಯೋಹಾನ ಪತ್ರಿಕೆ ಅಲ್ಲೇನ್ರಿ. ದೇವರ ಪ್ರೀತಿ ನಮ್ನ ಒತ್ತಾಯ ಪಡಿಸ್ರಿ ಅಂತ ಯಾರು ಕೇಳಿದಿರಾ? ಹ್ಮ್, ಕೇಳೇ ಕೇಳೇರಿ. ಎಲ್ಲಿ ಬರ್ತಾರೆ ನೋಡ್ರಿ? ಸತ್ಯವೇದ. ಸತ್ಯವೇದಲ್ಲೇ ಬರೋದು. ಒಂದ್ ನಿಮಿಷ ಇರಿ, ನನ್ನ ತತ್ತಿನ ಬೈಬಲ್ ನ ಒಂದ್ ನಿಮಿಷ ಇರಿ. ಯಾರಿಗಾರು ಇದ್ರೆ ಹುಡುಕ್ತಾರೆ ಬೈಬಲ್ ಅಲ್ಲಿ, ನಿಮ್ಗೆ ಏನೋ ಸಿಗ್ತಾರ ನೋಡ್ರಿ. ದ ಲವ್ ಆಫ್ ಗಾಡ್ ಕನ್ಸ್ಟ್ರೇಂಟ್ ಅಸ್ ಅಂತ ಹೇಳ್ತಾರೆ. ಓಕೆ, ಒಂದ್ ನಿಮಿಷ ಅಷ್ಟರ್. ಕನ್ಸ್ಟ್ರೇಂಟ್ ನಮಗೆ ಒತ್ತಾಯ ಮಾಡುತ್ತದೆ. ಎಲ್ಲಿ ಸರ್, ಯಾವ್ದು? ಸೆಕೆಂಡ್ ಕೊರಿಂಥಿ 5:14 ಬ್ರದರ್, ಕ್ರಿಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡುತ್ತದೆ. ಸೆಕೆಂಡ್ ಕೊರಿಂಥಿಯನ್ಸ್ 5 ಇದೆಯಾ? ಹಾ, ಸೆಕೆಂಡ್ ಕೊರಿಂಥಿಯನ್ಸ್ 2 ಕೊರಿಂಥ 5 ಅಧ್ಯಾಯ 14 ವಚನ. ತಿಮೋತಿ ಅಲ್ಲ, ಕೊರಿಂಥ. ಯಾಕೆಂದರೆ ಕ್ರಿಸ್ತನ ಪ್ರೀತಿಯು ನಮ್ಮನ್ನು ಒತ್ತಾಯ ಪಡಿಸುತ್ತದೆ. ಎಲ್ಲರಿಗೋಸ್ಕರ ಒಬ್ಬನು ಓದ್ಬೇಕ್ರಿ, ಎಲ್ಲರಿಗೋಸ್ಕರ ಒಬ್ಬನು ಸತ್ತ ಮೇಲೆ ಎಲ್ಲರೂ ಸತ್ತಂತಾಯಿತೆಂದು ನಿಶ್ಚಯಿಸಿಕೊಂಡಿದ್ದೇವೆ. ನೋಡ್ರ, ಕ್ರಿಸ್ತನ ಪ್ರೀತಿ ನಮ್ನ ಏನ್ ಮಾಡ್ತಾರೆ, ಒತ್ತಾಯ ಪಡಿಸ್ತದೆ ಅಂತ ಹೇಳ್ತಾರೆ. ಏನ್ ಒತ್ತಾಯ ಪಡಿಸೋದು ಅಂತಂದ್ರೆ, ಆತನ್ ನಮ್ ಮೇಲೆ ಇಟ್ಟಿರಂತ ಕೃಪೆ ಅನುಗ್ರಹ ಹೆಂಗಿದೆ ಅಂತಂದ್ರೆ, ಅದನ್ನ ಬಿಟ್ಟು ಹೋಗೋದಿಕ್ ಮನ್ಸೇ ಬರ್ಲಾರಿ. ಇದು ಏನಂತಂದ್ರೆ ನಿಜವಾಗ್ಲೂ ಮನ್ಸಿಂದ ಬರಂತ ಒಂದ್ ಪ್ರೀತಿ ಅಂತೆ. ಅದ್ಗೆ ಕೆಲವು ಜನ ಸತ್ಯಕ್ ಬರ್ತಾರೆ ನೋಡಿರ್ತೀನಿ, ಏನೇ ಎದ್ದು ಬೀಳ್ಲಿ ಒದೆ ತಿನ್ಲಿರಿ, ಸತ್ಯಲ್ಲೇ ಇರ್ತಾರೆ. ಹಿಂಗ್ ಕೆಲವು ಜನ ಹೆಂಗಿರ್ತಾರೆ ಅಂತಾರೆ, ಏನ್ತಾರೆ ಹುಲ್ಲಿನ ತರ ಬೆಳಿಗ್ಗೆ ಇರ್ತಾರೆ, ಸಾಯಂಕಾಲ ಏನ್ರಿ ಟಿಕೆಟ್. ಅದಕ್ಕೆ ಜಾಸ್ತಿ ದಿನ ಏನಾಗಲ್ಲ ಸತ್ಯಲ್ಲಿ ಅವ್ರು ಇರಲ್ಲ. ಅವ್ರ ಎಂತಂದ್ರೆ ಅದೇ ಹೃದಯ ಹೆಂಗಿರೋರು, ಮುಳ್ಳಿನದ್ವೇ ಬಿಡದಂತಾರೋ. ಅದಕ್ಕೆ ನಮ್ಮ ಹೃದಯ ಹೆಂಗಪ್ಪ ಆಗ್ಬೇಕು ಅಂದ್ರೆ ಮೃದು ಆಗ್ಬೇಕು. ಇಸ್ರೇ ಜನಗಳಿಗೆ ಏನ್ ಹೇಳ್ತಾರೆ, ನೀವು ಎಂತ ಕತ್ತಿಳೋರು ಅಂತ. ಎಂತ ಕತ್ ಏನಂತ ಹೇಳ್ತಾರೆ, ಒಣಗಾದ ಕಳದ ಸ್ಟಿಫ್ ನೆಕ್ ಅಂತ ಹೇಳ್ತಾರೆ ಇಂಗ್ಲಿಷ್. ತಮಿಳಲ್ಲಿ ಒಣಗಾದ ಕಳತುಳ್ಳವರ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಏನ್ ಹೇಳ್ತಾರೆ ಅದ್ಗೆ? ಇಲ್ಲ ಇಲ್ಲ, ಕತ್ತು 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 ಬೊಗ್ದರ ಕತ್ತಂತೆ. ಆ ಮಂಡ ಹೃದಯದವರು ಅಂತ ಹೇಳ್ತಾರೆ ಕನ್ನಡದಲ್ಲಿ ಅಲ್ವಾ? ಹ, ಅದೆಲ್ಲ ನಾವು ನಮ್ ಕನ್ನಡದವ್ರು ಏನ್ ಟ್ರಾನ್ಸ್ಲೇಷನ್ ಮಾಡ್ತಾರೆ. ಒಂದ್ ನಿಮಿಷ, ಬೊಗ್ಗದ ಕತ್ತಿಗೆ ಕುತ್ತಿಗೆನಾ? ಸರಿ, ಒಂದ್ ನಿಮಿಷ ರೀ ಅಂತೀನಿ. ಒಂದ್ ನಿಮಿಷ ರೀ. ವಿಮೋಚನಾ ಕಾಂಡ 32:9 ನೋಡಿ. ವಿಮೋಚನಾ ಕಾಂಡ 32:9. ಅದಲ್ಲದೆ ಯೆಹೋವನು ಮೋಶೆಗೆ, ಈ ಜನರ ಸ್ವಭಾವವನ್ನು ನಾನು ನೋಡಿದ್ದೇನೆ, ಇವರು ನನ್ನ ಆಜ್ಞೆಗಳಿಗೆ ಬೊಗ್ಗದವರಾಗಿದ್ದಾರೆ, ಆದ ಕಾರಣ ನೀನು ನನ್ನನ್ನು ತಡೆಯಬೇಡ, ನನ್ನ ಕೋಪಾಗ್ನಿ ಉರಿಯಲಿ. ಓಕೆ, ಗುಡ್. ಓಕೆ, ಇದನ್ನೇ ತಮಿಳಲ್ಲಿ ಓದ್ತೀರಾ ಕಾರ್ತಿಕ್? ಓದಾರ ತಮಿಳ ವಾಸಿಕರಿಂಗ್ಲಾ? ನಾನು ಪಡಿಗಿರೋದು. ಆ ಪಡಿಂಗ ಇಷ್ಟ, ಚಿತ್ರ ಇಷ್ಟ ಪಡಿಂಗ. ಪಿನ್ನಂ ಕರ್ತರ್ ಮೋಸೆವೆ ನೋಕಿ, ದ ಜನಗಳೇ ಪಾರ್ತೇನ್,
இவர்கள் வணங்க கழுத்துள்ள ஜனங்கள் பாத்தீங்களா வணங்காத கழுத்துள்ள ஜனங்கள் அனேங்க தமிழிங்க தலனே பொக்சிரந்த ஜனங்கள் அந்த ಅದರ ತನ್ನ ಬೊಗ್ಗದೇ ಇಲ್ವಂತ ಇವರು ಅಂತ ಒಂದು ಮನುಷ್ಯರಂತೆ ಏನಕ್ಕೆ ದೇವರು ಅದಕ್ಕೆ ಇವ್ರಿಗೆ ಭಯಂಕರ ಟಫ್ ಆಗಿರುತ್ತೆ ಎಕ್ಸ್ಪೀರಿಯನ್ಸಸ್ ಕೊಟ್ಟರು ಅಂದ್ರೆ ಮನ್ಸನ್ನ ಏನ್ ಮಾಡಿದ್ರು ಒಡೆದ್ರು ನೋಡಿರ್ತೀನಿ ಅಲ್ರ ಆದ್ರೆ ಯೇಸು ಕ್ರಿಸ್ತನ್ ಬರೋದಕ್ಕೆ ಎಷ್ಟೋ ಜನಗಳು ಯೇಸು ಕ್ರಿಸ್ತನ್ ಸ್ವೀಕಾರ ಮಾಡೋಕೆ ಆಗ್ಲೇ ಇಲ್ಲ ಅವ್ರಿಗೆ ಇದನ್ನೇ ದೇವರು ಇಡೀ ಲೋಕಕ್ಕೆ ಜನಕ್ಕೆ ಮಾಡ್ತಾರ ಅದು ಇವತ್ತು ಅದು ಎಸ್ಪೆಷಲಿ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಅಲ್ಲಿ ಲೋಕದಲ್ಲಿ ಬಾಳ್ತಾರಂತ ಮನುಷ್ಯರ ಮನಸ್ಸು ಎಲ್ಲರಕ್ಕಿಂತ ವಿಪರೀತವಾಗಿ ಏನಾಗಿರ್ತಾರೆ ಕಠಿಣವಾಗಿರ್ತಾರೆ ಭಯಂಕರ ಅಂತ ಟೆರಿಬಲ್ ಎಕ್ಸ್ಪೀರಿಯನ್ಸ್ ಕೊಡ್ಬೇಕಾರೆ ಹೆಂಗ ಗೊತ್ತ ಮಾಡ್ತಾರೆ ಅವ್ರ ಮನುಷ್ಯನ ಹೃದಯ ಏನ್ ಮಾಡ್ತಾರೆ ಜಜ್ಜಿ ಹೋಗಿ ಕುಗ್ಗೋಗಿ ಮಾಡ್ತಾರೆ ಅಂತವ್ರಿಗೆ ನೆಕ್ಸ್ಟ್ ಭೂಲೋಕದಲ್ಲಿ ಸಭೆ ಕಂಪ್ಲೀಟ್ ಆಗಿದ ತಕ್ಷಣ ದೇವ್ರ ವಾಕ್ಯನ ಬಿತ್ತನೆ ಮಾಡ್ಬೇಕಾರೆ ಇಂಥವ್ರೇ ದೇವ್ರ ವಾಕ್ಯನ ಫಸ್ಟ್ ನಿಮ್ ಗೊತ್ತ ಸ್ವೀಕಾರ ಮಾಡೋದು ಅದಕ್ಕೆ ದೇವ್ರ ಏನ್ ಮಾಡ್ತಾರೆ ಅಂದ್ರೆ ಲೋಕದಲ್ಲಿ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಅನುಮತಿ ಮಾಡೋದು ಅಂತಂದ್ಬಿಟ್ಟು ಹೇಳ್ತಾರೆ ಅದಕ್ಕೆ ಬೈಬಲ್ ಅಲ್ಲಿ ಒಂದು ವಚನ ನೋಡಿದೀರಾ ದ ಪ್ಲೋ ಮ್ಯಾನ್ ಶಲ್ ಓವರ್ಟೇಕ್ ದ ರೀಪರ್ ಅಂತ ಹೇಳ್ತಾರೆ ಆಮೋಸ್ ಅಂತ ತಿಳ್ಕೊಂತೀನಿ ಆಮೋಸ್ ಅಲ್ಲಿ ಓಕೆ 9:13 ವಚನ ನೋಡಿ 9:13 ಏನ್ ಬರ್ತದೆ ಆಹಾ ಮುಂದಿನ ಕಾಲದಲ್ಲಿ ಉಳುವವನು ಕೊಯ್ಯುವವನ ಹಿಂದೆ ದ್ರಾಕ್ಷೆ ತುಳಿಯುವವನು ಬಿತ್ತುವವನ ಹಿಂದೆ ಒತ್ತಿಕೊಂಡು ಹೋಗುವರು ಏನ್ ಹೇಳ್ತಾರೆ ಉಳುವವನು ಬಿತ್ತೋನಿಂದೆ ಏನ್ ಮಾಡ್ತಾರಂತೆ ಕುಯ್ಯೋನಿಂದೆ ಕರೆಕ್ಟ್ ನೋಡಿ ಉಳುವವನು ಏನ್ರಿ ಕುಯ್ಯೋನಿಂದ ಒತ್ಕೊಂಡೇ ಹೋಗ್ತಾನಂತೆ ಅದರ ಜನರಲ್ ಆಗಿ ನೋಡ್ಬೇಕಾರೆ ಏನ್ರಿ ಸುಗ್ಗಿ ಮಾಡ್ಬೇಕಾರೆ ಫಸ್ಟ್ ಏನಾಗ್ಬೇಕು ಸುಗ್ಗಿ ನಡಿಬೇಕು ಕರೆಕ್ಟಾ ಅದ್ರ ಆಮೇಲೆ ಅವ್ರ ಹಿಂದೆ ಯಾರು ಬರ್ಬೇಕು ಫಸ್ಟ್ ಕುಯ್ದ್ಮೇಲೆ ನೆಕ್ಸ್ಟ್ ಏನಾಗ್ಬೇಕು ಹುಳ ಕೆಲಸ ಆಗ್ಬೇಕು ನೆಕ್ಸ್ಟ್ ಆಗದ ಏನ್ರಿ ಬಿತ್ತನೆ ಕೆಲಸ ಇಲ್ಲಿ ಹೇಳ್ತಾ ಇರೋದೇನು ಅಂತಂದ್ರೆ ಲೋಕದಲ್ಲಿ ಒಂದ್ ಕಡೆ ಹಾರ್ವೆಸ್ಟ್ ಕೆಲಸ ನಡೀತಾ ಇರ್ಬೇಕಾರೆ ಅವ್ರ ಹಿಂದೆ ಏನ್ರಿ ಕುಯ್ತಾ ಇರ್ಬೇಕಾದ್ರೆ ಅವ್ರ ಹಿಂದೆ ಒಬ್ರು ಒತ್ಕೊಂಡ್ ಬರ್ತಾರಂತೆ ಯಾರದ ಉಳೋನು ಏನಂದ್ರೆ ಅದೇ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಎಲ್ಲಾರು ಇಲ್ಲಿ ಹೇಳ್ತಿರೋದು ಮನುಷ್ಯನ ಹೃದಯದಲ್ಲಿ ಏನ್ ಮಾಡ್ತಾರೆ ದೇವ್ರು ಸುಗ್ಗಿ ಮಾಡ್ತಾ ಬೇಕಲ್ಲ ವಾಕ್ಯನ ಬಿತ್ತನೆ ಮಾಡಿದ್ರೆ ಏನ್ ಮಾಡ್ತಾರೆ ಫಲಗಳನ್ನ ತೆಗಿತಾರೆ ಎಲ್ಲಿ ಮನುಷ್ಯನ ಹೃದಯದಲ್ಲಿ ಸುಗ್ಗಿ ಮಾಡ್ತಾರೆ ಸುಗ್ಗಿ ಮಾಡ್ತಾ ಇರ್ಬೇಕಾರೆ ಅದೇ ತರ ಲೋಕನ ಏನ್ ಮಾಡ್ತಾವ್ರೆ ಪ್ರಿಪ್ರೇಷನ್ ಮಾಡ್ತಾವ್ರೆ ಹೆಂಗ್ ಗೊತ್ತಾ ಮಾಡ್ತಾವ್ರೆ ಉಳ್ತಾವ್ರೆ ಕಷ್ಟ ಸಂಕಟಗಳ ಮುಖಾಂತರ ಉಳ್ತಾರೆ ಅದಕ್ಕೆ ನೋಡ್ಬೇಕಾರೆ ನಾವ್ ಒಂದ್ ಜಾಗದಲ್ಲಿ ಏನ್ ನೋಡ್ಬೋದು ಸತ್ಯ ಸುವಾರ್ತೆ ಎಲ್ಲಾ ಕಡೆ ಲೋಕಕ್ಕೆ ಏನಾಗ್ತಾರೆ ಈಸಿಯಾಗಿ ಮೊದ್ಲಕ್ಕಿಂತ ಸರಳವಾಗಿ ಸಾರ್ತಾ ಇದೆ ಸೈಮಲ್ಟೇನಿಯಸ್ ಆಗಿ ಲೋಕದಲ್ಲಿ ಏನಾಗಿದೆ ಟ್ರಬಲ್ಗಳು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಏನಾಗ್ತದೆ ಬರ್ತಾ ಇದೆ ಏನಕ್ಕೆ ಅಂದ್ರೆ ಇದು ಲೋಕ ಜನಗಳ ಮನಸ್ಸನ್ನ ಪ್ರಿಪರೇಷನ್ ಮಾಡ್ತಾ ಇದಾರೆ ಯಾಕಂದ್ರೆ ಅತಿ ಶೀಘ್ರದಲ್ಲಿ ಸಭೆ ಕಂಪ್ಲೀಟ್ ಆಗ್ತದೆ ಸಭೆ ಕಂಪ್ಲೀಟ್ ಆಗಿದ ತಕ್ಷಣ ನೀತಿವಂತರು ಏನ್ರಿ ಸಜ್ಜನರು ಸಾಯಿತಾರೆ ಯಾರು ಮನಸ್ಸಿಗೆ ತಾರರು ನೀತಿವಂತ ಎತ್ತಲ್ಪಟ್ಟಿದ್ಮೇಲೆ ಭೂಲೋಕದಲ್ಲಿ ಏನಾಗಬೇಕು ಕಣ್ಣು ಕಾಣೋ ರೀತಿಯಲ್ಲಿ ದೇವರಾಜ್ಯ ಸ್ಥಾಪನೆ ಆಗ್ಬೇಕು ಕಣ್ಣು ಕಾಣೋ ರೀತಿಯಲ್ಲಿ ದೇವರಾಜ್ಯ ಸ್ಥಾಪನೆ ಮಾಡೋ ಉದ್ದೇಶನ ಏನು ಅಂದ್ರೆ ಸತ್ತವರೆಲ್ಲ ಪುನರ್ತನಾಗಿ ಬಂದು ಯೇಸು ಕ್ರಿಸ್ತನ ಮಾಡ್ಲಿ ಅಕ್ಸೆಪ್ಟ್ ಮಾಡ್ಲಿ ಅಂದ್ರೆ ಸತ್ತವರಲ್ಲೇ ಎದ್ ಬರ್ಬೇಕು ಅಂದ್ರೆ ಫಸ್ಟ್ ಜೀವಂತವಾಗಿರೋರು ಆಲ್ರೆಡಿ ಅವ್ರೇನ್ ಮಾಡ್ಬೇಕು ಯೇಸು ಕ್ರಿಸ್ತನ ಅಕ್ಸೆಪ್ಟ್ ಮಾಡ್ಬೇಕು ಆ ಸಿಚುವೇಶನ್ ದೇವ್ರಿಗೆ ಗೊತ್ತಾ ಮಾಡ್ತಾ ಇದಾರೆ ಇವತ್ತು ಕ್ರಿಯೇಟ್ ಮಾಡ್ತಾರೆ ಇದಕ್ಕೆ ಇದು ಹೋಗ್ತಾ 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 ಇನ್ನ ಟೆರಿಬಲ್ ಆಗ್ತದೆ ಅಂದ್ರೆ ಅದಕ್ಕೆ ಏನು ಅಂತ ನೋಡ್ತೀವಿ ಅಂದ್ರೆ ಇವಾಗ ಯಾರೋ ಸತ್ಯ ಕೇಳಿ ಇವಾಗ ಯೇಸು ಕ್ರಿಸ್ತನಿಗೆ ಕಾನ್ಸಿಕ್ರೇಷನ್ ಮಾಡಲ್ಲ ಅಂತಂದ್ರೆ ಹೆಂಗ ಗೊತ್ತಾ ಮೀನಿಂಗ್ ಅವರು ಒಂದು ಕ್ಯಾರೆಕ್ಟರ್ನ ಹಾಳು ಮಾಡ್ಕೊಂತ ಇದಾರೆ ಅವ್ರಿಗೆ ಗೊತ್ತಿಲ್ಲದ್ರ ಅವರಲ್ಲಿ ಒಂದು ಕ್ಯಾರೆಕ್ಟರ್ ಏನ್ ಮಾಡ್ತದೆ ಇವತ್ತು ಇವತ್ತು ಹಾಳು ಮಾಡ್ಕೊಂತಾರೆ ಕ್ರಿಸ್ತನ್ ರಾಜ್ಯದಲ್ಲಿ ಬರ್ಬೇಕಾರೆ ಇವರೆಲ್ಲ ಈಸಿಯಾಗಿ ಬಂದು ಯೇಸು ಕ್ರಿಸ್ತನ ಅಂಗೀಕಾರ ಮಾಡ್ಬೋದು ಅಂತಂದ್ರೆ ಖಂಡಿತವಾಗೂ ಇಲ್ಲ ಬಹು ಕಷ್ಟ ಆಗ್ತದೆ ಅದಕ್ಕೆ ನೋಡಿ ಯೇಸು ಕ್ರಿಸ್ತನ್ ಮಾತು ಹೇಳ್ತಾರೆ ಮತ್ತೆ 23:15 ಮ್ಯಾಥ್ಯೂ 23:23 14 ಓದ್ಕೊಂಡ್ ಬನ್ನಿ ನೋಡೋಣ ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಪರಿಸಾಯರೇ 14 ಇಲ್ಲ ಬ್ರದರ್ ಇಲ್ಲಿ ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಪರಿಸಾಯರೇ ಪರಲೋಕ ರಾಜ್ಯದ ಬಾಗಿಲನ್ನು ಮನುಷ್ಯರ ಎದುರಿಗೆ ಮುಚ್ಚಿ ಬಿಡುತ್ತೀರಿ ನೀವಂತೂ ಒಳಗೆ ಹೋಗುವುದಿಲ್ಲ ಒಳಕ್ಕೆ ಹೋಗಬೇಕೆಂದಿರುವವರಿಗೂ ಹೋಗಗೊಡಿಸುವುದಿಲ್ಲ ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಪರಿಸಾಯರೇ ನೀವು ಒಬ್ಬನನ್ನು ನಿಮ್ಮ ಮತದಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ ಭೂಮಿಯನ್ನು ಸಮುದ್ರವನ್ನು ಸುತ್ತಿಕೊಂಡು ಬರುತ್ತೀರಿ ನೋಡ್ರ ಒಬ್ಬರನ್ನ ನಿಮ್ಮ ಮತದಲ್ಲಿ ಸೇರಿಸ್ಕೊಂಡಿದ್ದಕ್ಕೋಸ್ಕರ ಏನ್ ಮಾಡ್ತೀರಾ ಭೂಮಿಯನ್ನು ಸಮುದ್ರವನ್ನು ಸುತ್ತಕೊಂಡು ಏನ್ ಮಾಡ್ತೀರಾ ಬರ್ತೀರಾ ಇವತ್ತು ಅದೇ ತರ ಮಾಡೋದು ಒಬ್ಬರನ್ನ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ ಏನ್ರಿ ಎಲ್ಲಾ ಕಡೆ ಟ್ರಾವೆಲ್ ಮಾಡಿ ಹಳ್ಳಿ ಹಳ್ಳಿಗೆ ಗ್ರಾಮಗಳಿಗೆ ಹೋಗಿ ಏನ್ ಮಾಡೋದಲ್ಲಿ
ಕ್ರಿಶ್ಚಿಯಾನಿಟಿಗೆ ತರೋದು, ಅವ್ರಿಗೆ ತಲೆ ಬುಡ ಏನೋ ಗೊತ್ತಿರಲ್ಲ ಅದೇ ಮಾಡೋದು. ಹಾ, ಯೇಸು ಕ್ರಿಸ್ತನ ಬಗ್ಗೆ ಹೇಳ್ಕೊಬಿಡೋದು. ಏನ್ ಹೇಳ್ಕೊಡ್ತಾರೆ, ಹೇಳ್ಕೊಬಿಟ್ಟು ಏನ್ ಮಾಡ್ತಾರಂತೆ ನೋಡಿ, ಯೇಸು ಕ್ರಿಸ್ತ ಹೇಳ್ತಾರೆ, ಹೇಳ್ಕೊಬಿಟ್ಟು ಏನ್ ಮಾಡ್ತಾರಂತಲ್ಲಿ. ಅವನು ಸೇರಿದ ಮೇಲೆ ಅವನನ್ನು ನಿಮಗಿಂತ ಎರಡರಷ್ಟಾಗಿ ನರಕ ಪಾತ್ರ ನಾಗ ಮಾಡುತ್ತೀರಿ. ನಿಮಗಿಂತ ಎರಡರಷ್ಟು ನರಕ ಪಾಲ್ ಮಾಡ್ತೀನಿ, ಹೆಂಗ ಗೊತ್ತಾ ಮೀನಿಂಗು? ನಿಮಗೆ ಎಷ್ಟು ಹೇಳೋದು ಸತ್ಯ ನೀವು ಕೇಳ್ತಾ ಇಲ್ಲ. ಯಾಕೆ ಕೇಳ್ತಾ ಇಲ್ಲ ಅಂತಂದ್ರೆ, ನೀ ಪರಲೋಕದ ರಾಜ್ಯದ ಜ್ಞಾನದ ಬಿಗಿದ ಕೈ ಮಾಡಿದ ತೆಗೆದಿಟ್ಕೊಂಡ್ಬಿಟ್ಟಿದೀರಾ. ಯಾರು ಏನೇ ಹೇಳಿದ್ರು ಮನ್ಸಿಗೆ ನೀವು ಅಕ್ಸೆಪ್ಟ್ ಮಾಡಿದ್ರೆ ಮನ್ಸಿನ ಮಾಡಿ ಲಾಕ್ ಮಾಡಿ ಇಟ್ಕೊಂಡ್ಬಿಟ್ಟಿದೀರಾ. ಯಾಕೆ ಅಲ್ಲಿ ಎಲ್ಲ ದುರ್ಬೋಧನೆ ಹೇಳ್ಕೊಬಿಟ್ಟಾರಲ್ಲ, ಆದ್ರೆ ಅದರಿಂದ ಏನ್ ಹೇಳಿದ್ರೆ ಏನಾಗೋದಿಲ್ಲ. ಇವಾಗ ಕೇಳೋದಿಲ್ಲ, ಇವಾಗ ಹಂಗೆ ಆಗಿರೋ ಸಿಚುವೇಶನ್. ಎಷ್ಟೋ ಜನಗಳು ಸತ್ಯ ಹೇಳಿದ್ರು, ಇಲ್ಲಪ್ಪ ಸತ್ತವರೆಲ್ಲ ಎದ್ಬರ್ತಾರೆ, ಎಲ್ಲರಿಗೂ ಪುನರ್ತನ ಇದೆ, ನರಕ ಅಂದ್ರೆ ಇಲ್ಲ, ತ್ರೈಕತ್ವ ಅಂದ್ರೆ ಇಲ್ಲ, ಆತ್ಮ ಸಾಯ್ತದೆ ಅಂತಂತ ಹೇಳಿದ್ರೆ ಏನ್ ಮಾಡ್ತಾರೆ, ಏ ನಿಮ್ಗೆಲ್ಲ ಉಚ್ಚಿಡ್ ಬಿಡೈತೆ, ನೀವೆಲ್ಲ ಫಾಲ್ಸ್ ಪ್ರಾಫಿಟ್, ನಮ್ಗೆ ಏನ್ ಮಾಡ್ತಾರೆ ಪಟ್ಟಾಭಿಷೇಕ ಇಟ್ಬಿಡ್ತಾರೆ. ಸರಿ ಆಗ್ಲಿ ಬಿಡಿ, ಅಂತವ್ರು ಯಾರಿಂದ ಉಪದೇಶ ಹೊಂದಿರೋರು, ಎಲ್ಲ ಥಿಯೋಲಜಿ ಕಾಲೇಜ್ ಅಲ್ಲಿ ಎಲ್ಲ ಚೆನ್ನಾಗಿ ರುಬ್ಬಿ 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 ತುಂಬಿಟ್ಟ ನೋಡ್ರಿ ತಲೆಯಲ್ಲಿ. ಅದರ ಅಂತವ್ರಿಗೆ ಏನ್ ಹೇಳಿದ್ರು ಏನಾಗಲ್ಲ, ಕೇಳಲ್ಲ. ಯಾಕೆ ಕೇಳಲ್ಲ ಅಂತಂದ್ರೆ, ಮೈಂಡ್ ಏನ್ ಮಾಡ್ಬಿಟ್ಟಿದೆ, ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಜ್ಞಾನದ ಬಿಗಿದ ಕೈನ ಏನ್ ಮಾಡಕ್ಬಿಟ್ಟಿದಾರೆ, ಕಳ್ದಾಕ್ಬಿಟ್ಟಿದಾರೆ, ಎತ್ಬಿಟ್ಟಿದ್ದಾರೆ. ಇವಾಗ ಇಂಥವ್ರು ಎರಡರಷ್ಟು ನರಕದ ಪಾಲ ಹೆಂಗಾಗೋದು ಅಂತಂದ್ರೆ, ಇಂಥವ್ರು ಕ್ರಿಸ್ತನ್ ರಾಜ್ಯದ ಪುನರ್ತನಾಗ್ ಬಂದ್ರೆ ಅವ್ರು ಎರಡು ಕೆಲಸಗಳು ಮಾಡ್ಬೇಕು. ಒಂದು ಕೆಲಸ ಏನಪ್ಪ ಅಂತಂದ್ರೆ, ಕಳ್ತಿರಂತ ಒಂದು ದುರುಪೋದೇಶಗಳನ್ನ ಮಾಡ್ಬೇಕು, ಬಿಡ್ಬೇಕು. ಅದರ ಈಜಿನ ಬಿಡೋದಿಕ್ಕೆ ವ್ಯವಸ್ಥೆ ಮಾಡಿ. ಇವಾಗ ನೀವೆಲ್ಲ ನೀವು ಬ್ಯಾಬಿಲೋನ್ ಎಲ್ಲ ಇದ್ರಿ, ನೀವೆಲ್ಲ ಇದ್ದವರೆಲ್ಲ ಬ್ಯಾಬಿಲೋನ್ ಇದ್ದವ್ರೆ, ನಾನು ಅಲ್ಲೇ ಇದ್ದವನು. ಅದರ ಇವಾಗ ನಾವು ಆ ದುರುಪೋದೇಶಗಳನ್ನ ಬಿಟ್ಟು ಸತ್ಯಕ್ಕೆ ಬರ್ಬೇಕ್ರೆ ಈಸಿಯಾಗಿ ಬಂದ್ಬಿಟ್ರ ಇಲ್ಲ ಕಷ್ಟ ಆಯ್ತು ನೋಡ್ರ. ನನಗೆಲ್ಲ ಎಷ್ಟು ಕಷ್ಟ ಆಯ್ತು ಅಂದ್ರೆ, ನಾನು ಒಂದೇ ಕ್ಲಾಸ್ ಡಿಸೈಡ್ ಮಾಡ್ಬಿಟ್ಟೆ, ಇನ್ನೊಂದ್ಸತಿ ಇವ್ರ ಮನೆಗೆ ನಾನು ಬರಬಾರ್ದು ಅಂತ. ಏನ್ರಿ, ಫಸ್ಟ್ ಕ್ಲಾಸ್ ಅಲ್ಲಿ ನಾನೇನ್ ಡಿಸೈಡ್ ಮಾಡಿದೆ, ಇನ್ನೊಂದ್ಸತಿ ಈ ಮನುಷ್ಯನ ಮನೆಗೆ ಬರಬಾರ್ದು ಅಂತ ಡಿಸೈಡ್ ಮಾಡಿದೆ. ಸರಿ, ಮತ್ತೆ ಹೆಂಗ್ ಹೋದ್ರಿ ಬಂದ್ರೆ, ಹೆಂಗ್ ಸತ್ಯಕ್ ಬಂದ್ರಿ ಅಂತಂದ್ರೆ, ಸೆಕೆಂಡ್ ಟೈಮ್ ನಾನು ಹೋದೆ ಅವ್ರ ಮನೆಗೆ. ಏನಕ್ಕೆ ಹೋಗಿದ್ದು ಅಂದ್ರೆ, ಅವ್ರೇನ್ ಮಾಡಿದ್ರು, ನಮ್ಮ ಬಾಸಿಗೆ ಫೋನ್ ಮಾಡಿ ಹೇಳ್ಬಿಟ್ರು, ಸರ್ ಅವ್ರು ನಮ್ಮ ಮನೆಗೆ ಕಳ್ಸಿ ಅಂತ. ಇವಾಗ ನಾನು ನಮ್ಮ ಮನೆಗೆ ಹೋಗ್ದಿರಾ, ನಾನು ಹಂಗೆ ನನ್ನ ಮನೆಗೆ ಹೋಗ್ಬಿಟ್ಟ ಅಂದ್ರೆ, ನಾಳೆ ತಿರ್ಗಾ ನಮ್ಮ ಬಾಸಿಗೆ ಫೋನ್ ಮಾಡ್ತಾರೆ, ನೋಡಿ ನಿಮ್ ಹುಡುಗ ಬಂದಿಲ್ಲ ಅಂತಂದ್ಬಿಟ್ಟು. ನಾನೇನ್ ಮಾಡಿದೆ, ಸರಿ ಅಂತಂದ್ಬಿಟ್ಟು ಹೋದೆ ಅವ್ರ ಮನೆಗೆ, ನಮ್ಮ ಬಾಸಿಗೆ ಫೋನ್ ಮಾಡ್ತಾರಂತ. ಸರಿ ಅಂದ್ಬಿಟ್ಟು ಏನ್ ಮಾಡೋದು, ಕೂತ್ಕೊಂಡ್ಬಿಟ್ಟು ಟೀ ಬಿಸ್ಕೆಟ್ ಎಲ್ಲ ಕೊಟ್ಟರು, ನಾನು ಕೂತು ಕೇಳ್ದೆ. ನನಗೆ ಅವ್ರು ಹೇಳಿದ್ ಸ್ವಲ್ಪನು ಇಷ್ಟ ಆಗಿಲ್ಲ. ಇನ್ನೊಂದ್ಸತಿ ಅದೇ ಡಿಸೈಡ್ ಮಾಡಿದೆ, ಈ ಮನುಷ್ಯ ಇನ್ನೊಂದ್ಸತಿ ಕರೆದ್ರೆ ನಾನು ಹೋಗ್ಬಾರ್ದು ಅಂತ. ಅವತ್ತು ಹೊರಟೋದೆ. ಇನ್ನೊಂದ್ಸತಿ ನೆಕ್ಸ್ಟ್ ವೀಕ್ ಕ್ಲಾಸ್ಗೆ ಇದೇ ಥರ ಆಯಿತು. ಕರೆಕ್ಟಾಗಿ ಫೋನ್ ಮಾಡ್ಬಿಟ್ಟು, ಸರ್ ಆ ಹುಡುಗನ ಮನೆಗೆ ಕಳಿಸಿ ಸರ್ ಅಂದರು. ಈ ಸತಿ ನಾನು ಡಿಸೈಡ್ ಮಾಡ್ಬಿಟ್ಟೆ, ಈ ಮನುಷ್ಯನಿಗೆ ಇವತ್ತು ಬಿಡಬಾರ್ದು. ಇದೇ ಲಾಸ್ಟ್ ಕ್ಲಾಸಲ್ಲಿ ಆಗಿದ ತಕ್ಷಣ ಈ ಮನುಷ್ಯನಿಗೆ ಲೆಫ್ಟ್ ರೈಟ್ ಕ್ಲಾಸ್ ತೊಗೊಂಡು ನನ್ನ ಪಣ್ಣ ಮನೆಗೆ ಹೋಯ್ತಾ ಇರ್ಬೇಕು ಅಂತ ಡಿಸೈಡ್ ಮಾಡಿದೆ. ಅವತ್ತೋಗಿ ಕೂತ್ಕೊಂಡಿದ್ದು ಫಸ್ಟ್ ವರ್ಸ್ ರೀ, ರ್ಯಾನ್ಸಮ್ ಈಡ್ ಬಲಿದ್ ಒಂದೇ ವಚನ ತೆಗೆದು ನೋಡ್ರಿ ಹೇಳ್ತೀನಿ. ನಾನು ಅಲ್ಲೇ ಡಿಸೈಡ್ ಮಾಡಿದೆ, ಇದರಲ್ಲಿ ಏನೋ ಸತ್ಯ ಇದೆ. ಇದು ಬೇರೆ ಒಂದು ಒಂದು ಸಭೆಗಳಲ್ಲಿ ಹೇಳ್ಕೊಡಂತ ಮಾತ್ರ ಇಲ್ಲ, ವಚನ ಇದೆ. ಯೇಸು ಕ್ರಿಸ್ತು ಪ್ರತಿಯೊಬ್ಬರಿಗೂ ಸತ್ರು, ಪ್ರತಿಯೊಬ್ಬರಿಗೂ ಪುನರ್ತನೆ ಅಂತ ನನಗೆ ತಿಳಿದಿದ್ಮೇಲೆ ತಾಲೇನೆ ಕೆಟ್ಟೋಗ್ಬಿಡ್ತೀರಿ. ಏನ್ರಿ ಬೈಬಲ್ ಹಿಂಗಿದೆ, ಲೋಕ ಹಿಂಗೆ ಹೇಳ್ತಾರಲ್ಲ, ಯಾವ ಸತ್ಯ ಹುಡುಕ್ಬೇಕು ಅಂತನ್ಬಿಟ್ಟು ಬ್ಯಾಬಿಲೋನ್ ಬಿಟ್ಟು ಬರೋಕ್ಕೆ ಎಷ್ಟೆಲ್ಲ ತಲೆ ಕೆಟ್ಟೋಗ್ಬಿಡ್ತು ಗೊತ್ತಾ ನನಗೆ, ಉಚ್ಚಂತರ ಆಗ್ಬಿಟ್ಟಿದೆ ನಾನು. ಅದರ ಆಮೇಲೆ ಒಂದು ಬಲವಾದ ನಿರ್ಧಾರ ತಗೊಂಡು ಬರೋದಕ್ಕೆ ನನಗೂ ಕಷ್ಟ ಆಯಿತು. ನನಗೆಲ್ಲ ಚೆನ್ನಾಗಿ ಗೊತ್ತು, ನೀವೆಲ್ಲ ಬಂದಿರೋರು ಎಷ್ಟು ಈಸಿಯಾಗಿ ಬಂದಿರಲ್ಲ, ಕಷ್ಟಪಟ್ಟು ಎಲ್ಲ ಹೋರಾಟನ ಹೋರಾಟ ನೀವೇನು ಬಂದಿದ್ದೀರ. ನೀವು ಬರ್ಬೇಕಾರಲ್ಲ ಯಾರು ನೋಡಿ ಬಂದಿದ್ದೀರ, ನಾನು ಒಂದು ಹೇಳ್ತೀನಿ ಕೇಳ್ರಿ, ನೀವೆಲ್ಲ ಬಂದಿರ್ಬೇಕಾರೆ ನನ್ನನ್ನು ನೋಡಿ ಯಾರು ಬಂದಿರಲ್ಲ. ನೀವು ಬಂದಿರೋದೆಲ್ಲರೂ ಸತ್ಯ ನೋಡ್ಬಿಟ್ಟೆ ಬಂದಿರ್ತೀರ. ಇದೇ ನನ್ನ ಸಾಕ್ಷಿ ಕೂಡ, ನಾನು ಕೂಡ ಸತ್ಯ ಬರ್ಬೇಕಾರೆ ಯಾವ ಮನುಷ್ಯ ನೋಡಿ ಬಂದಿಲ್ಲ. ಇದೇ ದೇವ್ರು ನೋಡೋದು. ಅದರ ಏನ್ರಿ ಸತ್ಯಕ್ಕೆ ತರಂತ ಉದ್ದೇಶ ಏನಂತೆ, ಇದೇ ಮೇನ್. ಅಂದ್ರೆ ಇವಾಗ ಸತ್ಯ ಸಾವಿರ ವರ್ಷದಲ್ಲಿ ಕೊಟ್ಟರೆ ಅವ್ನು ಏನ್ ಮಾಡ್ಬೇಕು, ದುರುಪದೇಶಗಳನ್ನ ಬಿಡ್ಬೇಕು. ಇವಾಗ ನಮ್ಗೆ ಬಿಡಕ್ಕೆ ಹೆಂಗ್ ಕಷ್ಟ ಆಯ್ತು, ಅದೇ ತರ ಅವ್ರಿಗೂ ಕಷ್ಟ ಆಗ್ತಾರೆ. ಈಸಿನ ಯೋಚನೆ ಮಾಡ್ರಿ, ಅವ್ರ ಪಾಸ್ಟ್ ಹೇಳ್ಕೊಟ್ಟಿದ್ದೆಲ್ಲ ಸುಳ್ಳು ಅಂತಂದ್ಬಿಟ್ಟು ನಂಬಿಟ್ಟು ಬರ್ಬೇಕು ಅಂದ್ರೆ ಈಸಿನ. ಎಲ್ಲ ಇವನಿಂದ ಹಾಳಾಗ್ಬಿಟ್ರಲ್ಲಪ್ಪ, ನಾವು ಪರಲೋಕಕ್ಕೆ ಹೋಗ್ತಾ ಇದ್ರಿ, ಯೇಸು ಕ್ರಿಸ್ತ ನೋಡಕ್ ಹೋಗ್ತಾ ಇದ್ರಿ, ಒಂದ್ ಚಿಕ್ಕಂಡಲ್ಲಿ ಒಂದು ಪಾಲಾಗ್ತಾ ಇದ್ರಿ, ಇವರೆಲ್ಲ ನಮ್ಮ ನಾಶ ಮಾಡ್ಬಿಟ್ರ ಅಂತ ಎಷ್ಟು ದ್ವೇಷ ಬರ್ತಾರೆ. ಯೋಚನೆ ಮಾಡಿ ಎಷ್ಟು ಕೋಪ ಬರ್ತಾರೆ. ಎಷ್ಟೋ ಜನ ಬ್ಯಾಂಬಿಲೋನ್ ಅಲ್ಲಿ ಸಿನ್ಸಿಯರ್ ಆಗಿ ಹೆಂಗ್ ಗೊತ್ತಾ ಮಾಡ್ತಾರೆ, ಕಾಣಿಕೆ ಹಾಕ್ಬೇಕ್ರಿ, ವಾಲೆ ಎಲ್ಲ ಬಿಚ್ಚಾಕ್ಬಿಡ್ತಾರ್ರಿ, ನಾನ್ ನೋಡಿ ನಿನ್ ಕಣ್ ಮುಂದೆ ಕಾಣಿಕೆ ಹಾಕ್ಬೇಕ್ರಿ. ಯಾವ ತರ ಒಂದ್ ಪ್ರೇರಣೆ ಮಾಡ್ತಾರೆ ಅಂತಂದ್ರೆ, ಹಂಗೇ ಪೆಟ್ಟಿ ಬರ್ತ ನೋಡಿ, ಪೆಟ್ಟಿ ಬರ್ತಿರ್ಬೇಕ, ತಾಳಿ ಇಳಿಲಿ ಬಿಚ್ಚಾಕ್ಬಿಡ್ತಾರೆ ಎಷ್ಟೋ ಜನ. ಯಾಕೆ ಗೊತ್ತಾ, ಅಷ್ಟೊಂದು ನಂಬಿಕೆ ಅವ್ರ ಮೇಲೆ, ವಾಕ್ಯ ಹೇಳ್ತಾರೆ, ದೇವ್ರ ವಾಕ್ಯ ಹೇಳ್ತಾರೆ ಅಂತಂದ್ಬಿಟ್ಟು ಯೋಚನೆ ಮಾಡಿ. ಇವರೆಲ್ಲ ಮೋಸ ಮಾಡಿದ್ರು ಅಂತ ಗೊತ್ತಾದ್ರೆ ಜನಗಳಿಗೆ ಎಷ್ಟೊಂದು ದುಃಖ ಆಗ್ತದೆ. ಅವಾಗ ಸತ್ಯಕ್ಕೆ ಬರ್ಬೇಕಾದ್ರೆ ಕ್ರಿಸ್ತನ ರಾಜ್ಯದಲ್ಲಿ ಈಸಿನಾ, ಕಷ್ಟ.
ಸಾಲದಿದ್ಕೆ ಇನ್ನೊಂದಿದೆ ಏನು ಎರಡನೇದು ಏನು ಬಿಡಬೇಕು ಒಂದನೇದು ಉಪದೇಶ ಇನ್ನೊಂದು ಏನಿದೆ ಗೊತ್ತಾ ಅವರಲ್ಲಿ ಕೆಟ್ಟ ಗುಣಗಳು ಅವರ ಮಾಂಸದಲ್ಲಿ ಇದೆ ಕ್ರಿಸ್ತನ ರಾಜ್ಯದಲ್ಲಿ ಇದನ್ನೆಲ್ಲ ಬಿಟ್ಟು ಬರಬೇಕು ಅಂದ್ರೆ ಈಸಿನಾ ಇಲ್ಲ ಕಷ್ಟನ ಇವಾಗ ನೋಡಿ ಇವಾಗ ನೀವೆಲ್ಲ ಸತ್ಯ ಕಲಿತಿದ್ರಪ್ಪ ನೀವೆಲ್ಲರೂ ಒಳ್ಳೆ ಕ್ಯಾರೆಕ್ಟರ್ ನಿಮ್ಮಲ್ಲಿ ಇದೆ ಅಂತ ಯಾರು ನಂಬ್ತೀರಾ ಯಾರು ಒಬ್ರು ಕೈ ಎತ್ತರಿ ನಾನು 100% ಚೆನ್ನಾಗಿದ್ದೀನಿ ಬ್ರದರ್ ಯಾರಂತ ಒಬ್ರು ಎತ್ತಕ್ಕೆ ಸಾಧ್ಯನಾ ಇಲ್ಲ ರೀ ಪಾಪ ಅವಾಗಿಂದ ಬರೀ ಇಬ್ಬರೇ ಜನ ಮೂರು ಜನ ಉತ್ತರ ಕೊಡ್ತಾವ್ರೆ ಅದ್ರ ನನಗ್ ಕೇಳಿದ್ರು ಸರಿ ನಾನು ಇಷ್ಟು ವರ್ಷ ಸತ್ಯ ಕಲ್ತಿದ ಮೇಲೆ ಕೂಡ ನಾನು ಹೇಳೋದು ಏನ್ ಗೊತ್ತಾ ಐ ಆಮ್ ಸ್ಟಿಲ್ ಜೀರೋ ಅಂತಾನೆ ಹೇಳೋದು ಅದ್ರ ಹಂಗಿರ್ಬೇಕ್ರೆ ಯೋಚನೆ ಮಾಡಿ ಏನ್ರಿ ನಮಗೆ ಇಷ್ಟು ಕಷ್ಟ ಅಂತಂದ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ಲೋಕದಲ್ಲಿ ಬಾಬಿಲೋನ್ ಅಲ್ಲಿ ತೀವ್ರವಾಗಿ ಮುಳುಗಿರೋ ಜನಗಳು ಇವರೆಲ್ಲ ಅದನ್ನೆಲ್ಲ ಬಿಟ್ಟು ಬರಬೇಕು ಅಂದ್ರೆ ಈಸಿ ಕೆಲಸ ಅಲ್ಲ ಸಖತ್ ಟೈಮ್ ಬೇಕು ಅವ್ರಿಗೆ ಆದ್ರೆ ಅವಾಗ ಟೈಮ್ ತುಂಬಾ ಕಮ್ಮಿ ಆದ್ರೆ ಬರ್ಬೇಕು ಅವಾಗ ಅವ್ರಿಗೆ ಏನಪ್ಪ ಆಪತ್ತು ಅಂದ್ರೆ ಎರಡರಷ್ಟು ತಿರ್ಗಾ ಅವ್ರ ಮರಣಕ್ಕೆ ಹೋಗುವಂಥದ್ದು ಎರಡನೇ ಮರಣಕ್ಕೆ ಹೋಗುವಂತ ಸಾಧ್ಯತೆಗಳು ಯಾರಿಗೆ ಅಧಿಕವಾಗಿದೆ ಅವ್ರಿಗಿದೆ ಅಲ್ರ ಅದಕ್ಕೆ ಸತ್ಯ ತಿಳಿದ ಮೇಲೆ ಸತ್ಯದ ಕಡೆಗೆ ಏನ್ ಮಾಡಕ್ ವಾಲ್ ಬಿಡ್ಬೇಕು ನಾವು ದಾವಿದ್ ಏನ್ ಹೇಳ್ತಾನೆ ನಾನು ಶತ್ರು ಕಳಿಸಿಗೆ ಹಾಕೋಣಕ್ಕಿಂತ ಯಾರು ಕಳಿಸಿಗೆ ಹಾಕೋಣ ಮೇಲು ಯಹೋವನ ಹಸ್ತಂಕೆಲ್ಲ ಒಪ್ಪಿಸ್ಕೊಬಿಡಕ್ರಿ ಅದರ ಒಪ್ಪಿಸ್ಕೊಟ್ಬಿಟ್ರೆ ಅವ್ರಕ್ಕಿಂತ ಕರುಣಾಮಯಿ ಯಾರು ಇಲ್ಲ ರೀ ಫಾರೋ ಭಯಂಕರ ಕಠಿಣಾಗಿರೋಂತ ಮನುಷ್ಯ ದೇವ್ರು ಚೆನ್ನಾಗಿ ಗೊತ್ತಿತ್ತು ಇನ್ ಮನ್ಸ್ ಕಠಿಣ ಮಾಡೇ ಮಾಡ್ತಾನೆ ಅಂತ ಆದ್ರೂ ಕೂಡ ಬೈಬಲ್ ಅಲ್ಲಿ ಓದಿ ಅವನು ಎಂತ ಅವ್ನು ಒಳ್ಳೆ ಒಂದೊಳ್ಳೆ ಕ್ಯಾರೆಕ್ಟರ್ ಇದೆ ಅಂದ್ರೆ ಮೋಸನ ಪ್ರತಿಯೊಂದ್ಸರಿ ಕರೀತಾನೆ ನನಗೋಸ್ಕರ ಪ್ರೇಯರ್ ಮಾಡು ನನಗೋಸ್ಕರ ಪ್ರೇಯರ್ ಮಾಡು ಅಂತ ಹೇಳ್ತಾನೆ ನೋಡ್ರಿ ಅಂತೀನಿ ಅವ್ನ್ ದೇವ್ರ ಮೇಲೆ ಅದರ ನಂಬಿಕೆ ಇತ್ತಲ್ಲ ಅಟ್ಲೀಸ್ಟ್ ಅಲ್ದರ ಅವನ್ ಪ್ರಾರ್ಥನೆ ನಾವು ಇವನ್ ಪರವಾಗಿ ಮೋಸ ಮಾಡ್ಬೇಕ್ರೆ ದೇವ್ರು ಕೇಳೋರೆ ಅಂತಂದ್ರೆ ಯೋಚನೆ ಮಾಡಿ ನಮ್ ದೇವ್ರು ಎಂತ ಒಂದು ಮನ್ಸಿರೋರಿ ಒಬ್ರು ನಾಶ ಆಗ್ಬಾರ್ದು ಅಂತ ಅವ್ರ ಮನ್ಸು ಎಲ್ಲಾರು ರಕ್ಷಣೆ ಬರ್ಬೇಕು ಅಂತ ಏನ್ರಿ ಅವ್ರ ಮನ್ಸು ಹಂಗಾರೆ ಯೋಚನೆ ಮಾಡಿ ಇವಾಗ ನಾವು ಇಷ್ಟೆಲ್ಲ ಕಷ್ಟಪಟ್ಟಿ ಎದ್ದಿ ಬಿದ್ದಿ ಒದ್ದಾಡಿ ಆಗ್ತಾ ಇಲ್ಲ ದೇವ್ರೆ ಅಂತಂಬಿಟ್ಟಿದ್ರು ಸರಿ ಬಾ ನೀ ಎಷ್ಟು ಬರ್ತೀಯ ಬಾ ನೀನ್ ಪ್ರಯತ್ನ ಮಾಡು ನೀನ್ ಪ್ರಯತ್ನ ಮಾಡು ನಾನು ಮಿಕ್ಕಿದೆಲ್ಲ ನಿಂಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ಬೇಕ್ರೆ ಆ ದೇವ್ರ ಮೇಲೆ ನಂಬಿಕೆ ಇಟ್ಟು ಮುಂದೆ ಬರ್ಬೇಕ ಬೇಡ ಯೋಚನೆ ಮಾಡಿ ಕಾನ್ಸಿಕ್ರೇಷನ್ ಮಾಡ್ಕೊಳಕ್ಕೆ ಅಲ್ಲ ಇವತ್ತು ಏನ್ರಿ ಕಾನ್ಸಿಕ್ರೇಷನ್ ಮಾಡ್ಕೊಳಕ್ಕೆ ಇಷ್ಟು ಜನಗಳು ತಡವರಿಸ್ತಾರೆ ಅಲ್ಲ ದೇವ್ರ ಮಕ್ಕಳು ತಡವರಿಸ್ಬಾರ್ದು ದೇವ್ರಿಗೋಸ್ಕರ ಸಹಾಯ ಚೆನ್ನಾಗಿರ್ಬೇಕು ಗೊತ್ತಾ ನಮ್ಮನ್ನೇನು ದೇವ್ರ ಬಗ್ಗೆ ಸಾಯ್ಸಕ್ಕಲ್ಲ ಯೋಚನೆ ಮಾಡಿ ನಮ್ಮ ಬೈಬಲ್ ಅಷ್ಟೊಂದೆಲ್ಲ ಆಶ್ವಾಸನೆ ಕೊಟ್ಟ ಆದ್ರೂ ಕೂಡ ಅವ್ರಿಗೋಸ್ಕರ ನಾ ಜೀವ ಕೊಡ್ತೀನಿ ಅಂತ ಏನಾಗಿರ್ಬೇಕು ಮನೋಭಾವ ನಮ್ಗೆ ಯಾವಾಗ ಇರ್ಬೇಕು ದಿಸ್ ಈಸ್ ಕಾನ್ಸಿಕ್ರೇಷನ್ ಅದನ್ನ ಹೇಳೋದು ಬರ್ತಾರೆ ಅಸಲ್ ಅಲ್ಲಿ ಹೇಳ್ಬೇಕಾದ್ರೆ ಆರನೇ ವಾಲ್ಯೂಮ್ನಲ್ಲಿ ಡಿಫ್ರೆನ್ಸ್ ಲೇವಿಗಳಲ್ಲಿ ಏನ್ ನೋಡಿದ್ರೆ ಡಿಫ್ರೆನ್ಸ್ ಅದರ ಕ್ರಿಸ್ತನ ಒಂದು ಜೀವಿತಕ್ಕೆ ಇವಾಗ ಬಾಳೋದಿಕ್ಕೆ ಮನುಷ್ಯ ಇಷ್ಟೆಲ್ಲ ಹಿಂದೆ ಮುಂದೆ ವ್ಯವಸ್ಥೆ ಮಾಡ್ತಾನೆ ಅಂತಂದ್ರೆ ಅವನ್ ತನ್ನ ಗುಣನ ಏನ್ ಮಾಡ್ತಾವ್ ಅವನೇ ಗೊತ್ತಿಲ್ದರ ಹಾಳ್ ಮಾಡ್ಕೊಂತವನೇ ಅಲ್ವರ ಏನ್ ಮಾಡ್ಕೊಂಡ ಅವನ ಗೊತ್ತಿಲ್ಲ ಸ್ಪೈಲ್ ಮಾಡ್ಕೊಂತಾನೆ ಬಿಲಾಮನು ವ್ಯವಸ್ಥೆ ಮಾಡಿ ಅವನ್ ಯಾರು ಪ್ರವಾದಿ ಪ್ರವಾದಿ ಎಲ್ಲಿದ್ದ ಯಾವ ಊರಲ್ಲಿದ್ದ ಇಸ್ರೇಲ್ ಅಲ್ಲಿ ಇದ್ದ ಎಲ್ಲಿದ್ದ ಇಸ್ರೇಲ್ ಮಹಾಬ್ ದೇಶದಲ್ಲಿ ಇದ್ದ ಅವನು ಅಲ್ವರ ನೋಡಿ ಇದ್ರಿ ದೇವ್ರ ಪ್ರವಾದಿ ಮಹಾಬ್ ದೇಶದಲ್ಲಿ ಅವನೇ ದೇವ್ರವನ್ನ ಆಯ್ಕೆ ಮಾಡವ್ರೆ ಅವನ್ ಮುಖಾಂತ ದೇವ್ರ ಮಾತಾಡ್ತಾರೆ ಏನ್ ಮಾಡ್ಬೇಕಾಯ್ತು ದೇವ್ರ ಮಾತಿಗೆ ವಿಜಯನ ಆಗ್ಬೇಕ ಬೇಡವ ತಿರ್ಗಾ ದೇವ್ರಿಗೆ ಏನ್ ಮಾಡ್ತಾನೆ ವಾಪಸ್ ನಾ ಕೇಳ್ತಾನೆ ಯೋಚನೆ ಮಾಡಿತ್ರಿ ದೇವ್ರು ಹೇಳಿದ್ಮೇಲೆ ಏನ್ ಮಾಡ್ತಾರೆ ದೇವ್ರ ಮನ್ಸ ಚೇಂಜ್ ಮಾಡ್ತಾರೆ ಅದೆಲ್ಲ ಓದೋದು ಯಾವಾಗ ದೇವ್ ಚಿತ್ರ ಕತೆ ನೋಡೋಣ ದೇವ್ರ ಯಾವತ್ತ ಮನ್ಸನೇ ಮಾಡಲ್ಲ ಚೇಂಜ್ ಮಾಡಲ್ಲ ಮಾಡ್ರೆ ನಾವ್ ಮಾಡ್ಕೊಬೇಕಷ್ಟೇ ಇವ್ನ್ ಮಾಡ್ಕೊಳಕ್ ತುಂಬಾ ಕಷ್ಟವಾಗಿತ್ತು ಅಲ್ವರ ಅದೇ ತರ ಹಿಂದಕ್ಕೆ ಹೋಗ್ಬಿಡ್ತಾರೆ ಲೋತ್ ಲೋತ್ ವಿಚಾರ ನೋಡ್ತಿರಲ್ಲ ಲೋತ್ ಅಬ್ರಾಹ್ಮ ನಂಬಿಕೆಯಿಂದ ಒಟ್ಟಿಗೆ ಬಂದ್ರಿ ಹೋಗ್ತಾ ಹೋಗ್ತಾ ಏನಾಯ್ತು ಲೋತ್ ಮತ್ತೆ ಅಬ್ರಾಹ್ಮ್ ಇಬ್ರಿಗೆ ಏನಾಗ್ಬಿಡ್ತಾವ ಜನಾಂಗದವ್ರಿಗೆ ಜಗಳ ಆಗೋಯ್ತು ಅಬ್ರಾಹ್ಮ ಹೇಳ್ತಾನೆ ನೀನ್ ಯಾವ ಕಡೆ ಬೇಕೋ ನೀನ್ ಆಯ್ಕೆ ಮಾಡ್ಕೊ ನೋಡು ಅಲ್ಲಿದೆ ನೋಡ್ದಂತ ನದಿ ತೀರದಲ್ಲಿ ಇದೆಲ್ಲ ಈಡಿನ ತೊಡತರ ಇದೆ ಆಯ್ಕೆ ಮಾಡ್ಕೊ ನೀನ್ ಹೋಗು ಅಂತ ಹೇಳ್ತಾನೆ ಅದರ ಅವಾಗ ಯಾರು ಹೋಗ್ತಾರೆ ಲೋತ್ ಹೋಗ್ಬಿಡ್ತಾನೆ ಲೋತ್ ಸ್ವಲ್ಪ ವ್ಯವಸ್ಥೆ ಮಾಡ್ಬೇಕಾಯ್ತು ಅದರ ಅಬ್ರಾಹ್ಮ್ ಬಂದ್ಬಿಟ್ಟು ಯಾರೋ ಸ್ವಂತ ಬಿಲ್ಡಿಂಗ್ ಕಟ್ಕೊಬೇಕು ದೊಡ್ಡ ಶ್ರೀಮಂತನಾಗ್ಬೇಕು ಅಂತ ಬರಲ್ಲ ಆರ್ ಡಿ ವಾಸ್ ಎ ವೆರಿ ರಿಚ್ ಮ್ಯಾನ್ ಅದರ ಏನಕ್ಕೆ ಬಂದಿದ್ದು ದೇವ್ರನ್ನ ಹುಡುಕಿ ದೇವ್ರನ್ನ ಹುಡುಕಿ ಬಂದ್ಮೇಲೆ ದೇವ್ರ ಜೊತೆಗಿರೋಂತ ಮಕ್ಳ ಜೊತೆ ಎಷ್ಟೇ ಕಷ್ಟ ಆಗ್ಲಿ ಸಂಕಟ ಆಗ್ಲಿ ಇದ್ದು ಬಿಡ್ಬೇಕಾಯ್ತು ಹೆಂಗ್ ಗೊತ್ತಾ ಮಾಡ್ತಾನೆ ಅದರ ಬೇಡ ನಮಗ್ ಸಂತೋಷವಾಗಿರ್ತಾರೆ ಅಂದ್ಬಿಟ್ಟು ಆ ಊರಿಗೆ ಹೋಗ್ತಾನೆ ನೋಡ್ರಿ ಅಂತಾನೆ ಕೊನೆಗ್ ಬರ್ಬೇಕ್ರೆ ಲೋತ್ ಏನ್ ಕಳ್ ಏನ್ ತಗೊಂಬರ್ತಾನೆ ಲೋತ್ ಹೆಂಗ್ ತಗೊಂಬರ್ತಾನೆ ಏನಿಲ್ರಿ ಏನ್ ತಗೊಂಬರಲ್ಲ
ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ದು ಯಾರು ತನ್ನ ಪ್ರಾಣನ ಉಳಿಸ್ಕೊಳಕ್ಕೆ ಮನ್ಸ್ ಮಾಡ್ತಾರ ಅದನ್ನ ಕಳ್ಕೊತಾರ. ಯಾರು ಕಳ್ಕೊಂತಾರೋ ಅವ್ರ ಏನ್ ಮಾಡ್ತಾರೆ ಪಡ್ಕೊತಾರ. ಅದೇ ನಾವು ದೇವ್ರಿಗೋಸ್ಕರ ಕಳ್ಕೊಳಕ್ ರೆಡಿ ಆಗಿರ್ಬೇಕ್ರಿ. ದೇವ್ರು ನಮ್ನ ಯಾವತ್ತ ಕೈ ಬಿಡೋದಿಲ್ಲ. ಅಬ್ರಾಹಂ ಇಸಾಕನ್ನ ಬಿಟ್ರು, ದೇವ್ರು ಇಸಾಕನ್ನ ವಾಪಸ್ ಕೊಟ್ರು. ಶಡ್ರಾಕ್ ಮೇಶಕ್ ಅಬೇದ್ನೆಗೋ ತನ್ನ ಜೀವನನೇ ಬಿಟ್ರು, ದೇವ್ರ ಜೀವನ ಮಾಡಿ ವಾಪಸ್ ಕೊಟ್ರು. ದಾನಿಯೇಲ್ ಅಷ್ಟೇ ತನ್ನ ಪ್ರಾಣನ ಒಪ್ಪಿಸ್ ಕೊಡ್ತಾನೆ ಚಿಮ್ಮದ ಒಂದು ಬಾಯಿಗಳಿಗೆ. ದೇವ್ರೇನ್ ಮಾಡಿದ್ರು ಆ ವಾಪಸ್ ಆ ಪ್ರಾಣ ಏನ್ ಮಾಡುದು ಅವ್ನಿಗೆ ಕೊಟ್ರು. ಎಷ್ಟೆಲ್ಲ ಉದಾಹರಣೆ ಇದೆ ಬೈಬಲ್ ಓದ್ರಿ, ಲೆಕ್ಕನೇ ಇಲ್ಲ ರೀ. ದೇವ್ರ ಮಕ್ಕಳನ್ನ ಕೈ ಬಿಟ್ಟಿದ ರೆಕಾರ್ಡೇ ಬೈಬಲ್ ನಲ್ಲಿ ಇಲ್ಲ. ಆಯ್ತಾ ಬೈಬಲ್ ನಲ್ಲಿ ಯೇಸು ಕ್ರಿಸ್ತನೇ ಶಿಲ್ವೆ ಮೇಲೆ ದೇವ್ರ ಕೈ ಬಿಟ್ಟಿಲ್ಲ. ನನ್ ದೇವ್ರೇ ಯಾಕೆ ನನ್ ಕೈ ಬಿಟ್ಟೆ ಅಂತಂದ್ರೆ ಉತ್ತರ ಬರ್ದಿಟ್ಟವ್ರೆ, ಕಂದ ಇದ್ಗ ಕೈ ಬಿಟ್ಟೀನಿ, ತಾಳ್ಮೆಯಿಂದ ಇರು. ಸತ್ ತಕ್ಷಣ ಯೇಸು ಕ್ರಿಸ್ತನ ಎಬ್ಬಿಸ್ಬೇಕು ಅಂತ ಮೂರನೇ ದಿನದಲ್ಲಿ ದೇವ್ರು ಆಲ್ರೆಡಿ ಏನ್ ಮಾಡಿದ್ರು ಇವಾಗ ಪ್ಲಾನ್ ನೀತಿವಂತನಾಗಿರೋ ದೇವ್ರು. ದೇವ್ರು ಹುಡ್ಕಂತ ಮಕ್ಳುಗಳಿಗೆ ಯಾವತ್ತು ದೇವ್ರೇ ಮಾಡೋದಿಲ್ಲ, ಏನೋ ಕೊಡೋದಿಲ್ಲ. ಹೇಳ್ತಾರಲ್ಲ ಸಿಂಹದ ಮರಿಗಳು ಏನ್ ಸಿಗ್ತವಂತೆ, ಏನಂತೆ ಹಸಿದಾಗಿ. ಎಸ್, ದೇವ್ರ ಮಕ್ಳು ಯಾವತ್ತು ಯಾವ್ದ್ರಲ್ಲಿ ನೀತಿವಂತಿಗೆ ದಾಹ ಪಡೋರು ಯಾವತ್ತು ಹಸಿದಾಗಿರಲ್ಲ. ಕೊಟ್ಟೆ ಕೊಡ್ತಾರೆ ದೇವ್ರು. ಏನ್ ಕೊಡ್ತಾರೆ ನಮ್ಗೆ ಸಫಿಷಿಯಂಟ್ ಆಗಿರೋ ಕೃಪೆ ಕೊಟ್ಟೆ ಕೊಡ್ತಾರೆ. ನಾವೆಲ್ಲ ಎದ್ದಿ ಬಿದ್ದಿ ಎಲ್ಲ ಲೋಕದಲ್ಲೆಲ್ಲ ಎಲ್ಲ ಎಂಜಾಯ್ ಮಾಡಿ ಸೂಪರ್ ಆಗಿ ಎಕ್ಸಲೆಂಟ್ ಆಗಿ ಎಂಜಾಯ್ ಮಾಡ್ಕೊಂಡವ್ರೆ ಏನ್ರಿ ಅವ್ರೆ ಕೊಡ್ತಾರಲ್ಲಿ ಅಂದ್ರ ಚೆನ್ನಾಗಿ ಕುಡಿತಾರೆ, ತಿಂತಾರೆ, ಮಲಗ್ತಾರೆ, ಎಂಜಾಯ್ ಮಾಡ್ತಾರೆ, ಎಲ್ಲಾ ತರ ಎಲ್ಲ ನೋಡಿ ಆಹಾ ಸುಖಾಪ ಇದೂಪ ಲೈಫ್. ಒಳ್ಳೆ ಬಟ್ಟೆ ಹಾಕೊಬೇಕು, ತಿರ್ಗಾಡಬೇಕು, ಇದೆ. ನಾವ್ ಅದೆಲ್ಲ ಬಿಟ್ಟು ಯೋಚನೆ ಮಾಡಿ 8 ಗಂಟೆ ಕರೆಕ್ಟ್ ಆಗಿ ನಾವು ಕ್ಲಾಸ್ ಎಲ್ಲ ಕೂತ್ಕೊಂತೀರಿ ಅಂದ್ರೆ ಪರಲೋಕದಲ್ಲಿ ಅವ್ರು ನೋಡ್ತಾರಲ್ವಾ? ಮತ್ತೆ 18:10 ಏನ್ ಹೇಳ್ತಾರೆ, ಇವರ ದೂತರುಗಳು ಪರಲೋಕದಲ್ಲಿ ದೇವರ ಸಮ್ಮುಖವನ್ನು ಯಾವಾಗ ಏನ್ ಮಾಡ್ತಾ ಇರ್ತಾರೆ? ಹಾಟ್ ಲೈನ್ ಕಮ್ಯುನಿಕೇಶನ್, ಲೈವ್ ಟೆಲಿಕಾಸ್ಟಿಂಗ್ ನಡೀತೈತೆ. ದೇವ್ರು ನೋಡ್ತಾರೆ, ಓ ಏನಪ್ಪ ಮಾಡ್ತಾರೆ ಇವತ್ತು, ಏನ್ ಕ್ಲಾಸ್ ನೋಡಿ ಏನ್ ಮಾಡ್ತಾರೆ ನೋಡೋಣ ಅನ್ಬಿಟ್ಟು ನೋಡಿ. ಮಲಾಕಿ 3, ಮಲಾಕಿ 3:16 ಓದಿ. ಇಂಥ ಮಾತುಗಳನ್ನು ಕೇಳಿ ಯಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳಲು ಯಹೋವನು ಕಿವಿಗೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮಸ್ಮರಣೆ ಮಾಡುವವರ ಹೆಸರನ್ನು ತನ್ನ ಮುಂದೆ ಜ್ಞಾಪಕ ಪುಸ್ತಕದಲ್ಲಿ ಬರೆಸಿದನು. ಇಂಥ ಮಾತುಗಳನ್ನು ಕೇಳಿ ಯಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳಲು ಯಹೋವನು ಕಿವಿಗೊಟ್ಟು ಆಲಿಸಿ ಭಯ. ಯಾರತ್ತ ಕಿವಿಗೊಟ್ಟು ಲಲ್ಲಿಸ್ತಾರದು? ಒಬ್ರೊಬ್ರಿಗೆ ಏನ್ ಮಾತಾಡ್ತೀರಿ? ಇವನ್ ಹಂಗೆ, ಇವನ್ ಹಿಂಗೆ, ಇವನ್ ಲೆಫ್ಟ್, ಇವನ್ ರೈಟ್, ಅದರ ಇದನ್ ಮಾತಾಡ್ತೀರಾ? ಅಥವಾ ಅವ್ರ ಬಗ್ಗೆ ಇವ್ರ ಬಗ್ಗೆ ಇಲ್ದಿದೆಲ್ಲ ತರಲೆ ಮಾತಾಡ್ತಿರೋ ಇದನ್ನು ದೇವ್ರ ರೆಕಾರ್ಡ್ ಮಾಡ್ತವ್ರೆ. ಅದರ ಅದಕ್ಕೆ ದೇವ್ರ ಮಕ್ಳು ಏನ್ ಮಾತಾಡ್ಬೇಕಂತ ಅಲ್ಲಿ ಹೇಳ್ತಾರೆ ಯಹೋವನ್ ಬಗ್ಗೆ. ಅದರ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಇಂಗ್ಲಿಷ್ ಸೂಪರ್ ಆಗಿ ಬರ್ತಾರೆ ನೋಡಿದ್ದೀನಿ. ದೆನ್ ದೇ ದಟ್ ಫಿಯರ್ಡ್ ದ ಲಾರ್ಡ್ ಅಂತ ಹೇಳ್ತಾರೆ, ಸ್ಪೋಕ್ ಆಫನ್ ಒನ್ ಟು ಅನದರ್ ಅಂಡ್ ದ ಲಾರ್ಡ್ ಹಿಯರ್ ಕಂಡ್. ದೇವ್ರ ಮೇಲೆ ಭಯ ಭಕ್ತಿರಂತ ಮಕ್ಳು ಆವಾಗ ಮಾತಾಡೋದನ್ನ ದೇವ್ರ ಗಮನ ಇಟ್ಕೊಳ್ಳದ್ರಂತೆ. ಆಮೇಲೆ ಹೇಳ್ತಾರೆ, ಎ ಬುಕ್ ಆಫ್ ರಿಮೆಂಬ್ರೆನ್ಸ್ ವಾಸ್ ರಿಟನ್ ಬಿಫೋರ್ ಹಿಮ್ ಫಾರ್ ದೆಮ್. ಯಾರಿಗೆ? ಅವ್ರಿಗೋಸ್ಕರ ಅವ್ರ ಜ್ಞಾಪದ ಪುಸ್ತಕ ಅಂತ ದೇವ್ರು ಬರ್ತಾರಂತೆ. ಏನ್ ಗೊತ್ತಾ, ದೇವ್ರ ಜ್ಞಾಪದ ಪುಸ್ತಕ ಅವ್ರ ಮೈಂಡ್. ಅವ್ರ ಮೈಂಡ್ ಅಲ್ಲಿ ಇವ್ರ ಹೆಸರು ಬರೆದಿಟ್ಕೊಡೋಣಂತೆ. ಯೋಚನೆ ಮಾಡಿರ್ತೀನಿ. ಅದಕ್ಕೆ ಹೇಳ್ತಾನೆ ಮೋಸೆ, ಏನ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾನೆ ಗೊತ್ತಾ, ದೇವ್ರೇ ಜೀವ ಬಾಧ್ಯರ ಪಟ್ಟಿ ನನ್ನ ಹೆಸರು ಏನ್ ಮಾಡೋದು ನೀನು ತೆಗೆದಾಕು ಅಂದ್ರೆ, ಮನ್ಸಿಂದ ನನ್ನ ಹೆಸರು ತೆಗೆದಾಕು ಅಂತಂದ್ರೆ, ಅವ್ನ ಹಂಗ ಹೇಳ್ಬೇಕು ಅಂದ್ರೆ ಏನ್ ಗೊತ್ತಾ ಮೀನಿಂಗು, ದೇವ್ರು ತನ್ನ ಮನ್ಸಲ್ಲಿ ಮೋಸೆ ಹೆಸರು ಏನ್ ಮಾಡಿದ್ರು ಅಪೋಸ್ಟಲ್ ಪೌಲ್ ಹೇಳ್ತಾರಲ್ಲ, ಜೀವ ಬಾಧ್ಯರ ಪಟ್ಟಿಯಲ್ಲಿ ಇವನ್ ತಿಂತವ್ರ ಹೆಸರು ಇದೆ ಅಂತ ಏನ್ ಕೇಳ್ತಾರೆ ಹೇಳಿ? ಕ್ಯಾರೆಕ್ಟರ್ ಇದೆ ಅಂತ. ನಮ್ಮ ಲೈಫ್ ಹಂಗಿರ್ಬೇಕ್ರಿ. ನಮ್ಮ ಹೆಸರು ಎಲ್ಲಿರ್ಬೇಕು? ಸಭೆಗಳಲ್ಲಿ, ನೋಂದಾಣಿಕೆಯಲ್ಲಿ ಅಲ್ಲ, ಯಾರ ಮೊಬೈಲ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಅಲ್ಲ, ಎಲ್ಲಿರ್ಬೇಕು? ಯಾರು ಇರ್ತಾರ ಬಿಡ್ತಾರ ಅದ್ರ ಒಬ್ರು ಇಲ್ದಿರ ಸರಿ, ನಮ್ ರೆಕಾರ್ಡ್ ಪರ್ಲಕ್ದಲ್ಲಿ ಇರ್ಬೇಕು. ಅದ್ರ ದೇವ್ರ ನಮ್ಮನ್ ನೋಡಿ ಮೆಚ್ಚಬೇಕು. ಏನ್ ಮೆಚ್ಚಬೇಕು ನೋಡಿ ಅಲ್ಲಿ ಹೇಳ್ತಾರೆ. ನೆಕ್ಸ್ಟ್ 17 ವರ್ಸ್ ಓದಿ ಅಂತ ನೆಕ್ಸ್ಟ್ ಹೇಳ್ತಾರೆ. ಮುಂದುವರಿಸ 17ನೇ ವಚನ. ಸೇನಾಧೀಶ್ವರನಾದ ಯಹೋವನು ಇಂತೆನ್ನುತ್ತಾನೆ, ಇಂತೆನ್ನುತ್ತಾನೆ,
ನಾನು ಕಾರ್ಯ ಸಾಧಿಸುವ ದಿನದಲ್ಲಿ ಅವರು ನನಗೆ ಸ್ವಕೀಯ ಜನರಾಗಿರುವರು ಯಾರಂತೆ ಸ್ವಕೀಯ ಜನರಾಗಿರ್ತಾರೆ ಎಲ್ಲರೂನ ಯಾರ್ ನಮ್ಮ ಯಾರ ಬಗ್ಗೆ ಡಿಸ್ಕಸ್ ಮಾಡೋದು ಯೆಹೋವನ ಮಾತನ್ನ ಲಕ್ಷ್ಯ ಕೊಟ್ಟಿ ಒಬ್ರಿಗೊಬ್ರು ಮಾತಾಡೋದನ್ನ ಯೆಹೋವನ ಗಮನ ಇಟ್ಕೊಳ್ತಾ ಗೊತ್ತಾ ಇವ್ರಿಗೆ ಬರೀರಿ ಅಂತೀನಿ ಫಸ್ಟ್ ಇವ್ರನ್ನ ಏನ್ ಮಾಡ್ತೀನಿ ನಾನು ರಕ್ಷಿಸ್ತೀನಿ ಯಾವ ತರ ರಕ್ಷಿಸ್ತೀನಿ ಒಬ್ಬನು ತನ್ನನ್ನು ಸೇವಿಸುವ ಸ್ವಂತ ಮಗನನ್ನು ಕರುಣಿಸುವಂತೆ ನಾನು ಅವರನ್ನು ಕರುಣಿಸುವೆನು ಮಗನನ್ನು ಕರುಣಿಸುವಂತೆ ನಾನು ಕರುಣಿಸುವೆನು ಯೇಸುಕ್ರಿಸ್ತನಿಗೆ ಏನ ಕೊರತೆ ಇಟ್ಟಿದ್ರಾ ಭೂಲೋಕದಲ್ಲಿ ಲಾಸ್ಟ್ ಮೂಮೆಂಟ್ ರೀ ಅಲ್ಲಿವರೆಗೂ ಯೇಸುಕ್ರಿಸ್ತನ ಟಚ್ ಮಾಡಕ್ಕೆ ಯಾರಿಗೂ ಪವರ್ ಇಲ್ಲ ರೀ ಅದರ ಈ ತರ ಏನ್ರಿ ನಮ್ಮ ಜೀವಿತ ಕೂಡ ಅದಕ್ಕೆ ಹೇಳ್ತಾರೆ ವಿ ಆರ್ ಇಮ್ಮಾರ್ಟಲ್ ಟಿಲ್ ವಿ ಡೈ ಅಂತ ಹೇಳ್ತಾರೆ ಏನ್ರಿ ಅರ್ಥ ಗೊತ್ತಾ ಅರ್ಥ ಆಯ್ತಾ ಏನಂದೆ ನಾವು ಸಾಯ ತನಕ ಅಮರತ್ವ ಉಳ್ಳವರಾಗಿದ್ದೀರಿ ನಮ್ಗೆ ಸಾವು ಬಂದ್ರೆ ಯಾರಿಂದಾನೆ ಬರ್ಬೇಕು ದೇವ್ರ ಅನುಮತಿ ಇಲ್ದಿರ ನಮಗೆ ಮುಟ್ಟೋದಿಕ್ಕೂ ಯಾರ ಕೈಲಿ ಏನಿಲ್ಲ ಸಾಧ್ಯ ಇಲ್ಲ ಕೀರ್ತನೆ 116 ಕೀರ್ತನೆ ಒಂದು ನಿಮಿಷ 116ನೇ ಅಧ್ಯಾಯ ಹದಿನೈದನೇ ವಚನ ಓದಿ ಯೆಹೋವನ ತನ್ನ ಭಕ್ತರ ಮರಣವನ್ನು ಅಲ್ಪವೆಂದೆಣಿಸುವುದಿಲ್ಲ ನೋಡ್ರ ದೇವರು ತನ್ನ ಭಕ್ತರ ಮರಣವನ್ನು ಏನಂತೆ ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ಬರ್ತದೆ ಪ್ರೆಷಸ್ ಇನ್ ಸೈಟ್ ಆಫ್ ದ ಲಾರ್ಡ್ ವಿತ್ ಡೆತ್ ಆಫ್ ಹಿಸ್ ಸೈಂಟ್ಸ್ ಅಂತ ಹೇಳ್ತಾರೆ ತಮಿಳ ಹೆಂಗ ಗೊತ್ತಾ ಬರ್ತಾರೆ ತಮಿಳ ವಾಸಿಂಗ್ ಬ್ರದರ್ ಸಂಗೀತಂ 116:15 ಕರ್ತನ ಪರಿಶುದ್ಧವಾನ್ಗಳಿನ ಮರಣಂ ಅವರ ಪಾರ್ವಕ್ಕೆ ಅರುಮೆಯಾನದು ಅರುಮೆಯಾನದು ಎಷ್ಟು ಚೆನ್ನಾಗಿ ನೋಡ್ರಿ ಏನ್ರಿ ಅದ್ದೂರಿ ಟ್ರಾನ್ಸ್ಲೇಷನ್ ಅರುಮೆಯಾನದು ರೀ ಏನ್ರಿ ಅರುಮೆಯಾನ ಅಂತ ಗೊತ್ತಾ ಒಂಥರ ಗ್ರ್ಯಾಂಡ್ ಆಗಿರೋ ವಿಚಾರ ಯೋಚನೆ ಮಾಡಿ ಜಗತ್ತು ಅತ್ಯಮೂಲ್ಯವಾದದ್ದು ಜಗತ್ತನ್ನೇ ಸೃಷ್ಟಿ ಮಾಡಿರೋರು ಅವ್ರಿಗೆ ಯಾವ್ದಾರ ಅಮೂಲ್ಯವಾದದ್ದು ಏನೋ ಇದೆಯಾ ಏನ್ ಬೇಕಾದ್ರೆ ಸೃಷ್ಟಿ ಮಾಡ್ಕೊಂಬೋದ್ರಿ ಏನ್ ಬೇಕು ಹೇಳಿ ಅದನ್ನೆಲ್ಲ ಮಾಡ್ಕೊಬೋದು ದೇವ್ರ ಕೆಪಾಸಿಟಿ ಇದೆ ಆದ್ರೆ ದೇವ್ರು ಹೇಳ್ತಾರೆ ದಿಸ್ ಈಸ್ ಮೈ ಪ್ರೆಷಸ್ ಗಿಫ್ಟ್ ಅಂತ ಹೇಳ್ತಾರೆ ಇದೇ ನನ್ನ ಸಂಪತ್ತು ಅಂತಂತ ಹೇಳ್ತಾರೆ ಹಂಗಾರೆ ಹೇಳ್ಬೇಕು ಅಂದ್ರೆ ನಮ್ಮನ್ನ ದೇವ್ರು ಯಾವ ದೃಷ್ಟಿಯಲ್ಲಿ ಇಟ್ಟವ್ರು ನೋಡಿದ್ದೀನಿ ಕಣ್ಣಲ್ಲಿ ಅದರ ತನ್ನ ಮನ್ಸಲ್ಲಿ ನಮ್ಗೆ ಕೊಟ್ಟಿರಂತ ಮಹತ್ವತೆ ನೋಡ್ರಿ ಏನಂತಂದ್ರೆ ಇವಾಗ ನಾವು ತಕ್ಕಂತೆ ಬಾಳ್ಬೇಕೋ ಬೇಡವಾ ಇರ್ಬೇಕು ನಮ್ಮಲ್ಲಿ ಅದಕ್ಕೆ ನೋಡಿ ಹೇಳ್ತಾರೆ ಏನ್ರಿ 12ನೇ ವಚನ ಓದಿ ಅಂತೀನಿ ಅದಲ್ಲೇ ಯೆಹೋವನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವನ ನಾಮವನ್ನು ಪ್ರಖ್ಯಾತಿ ಪಡಿಸುವೆನು ಮಾಡಿದಂತ ಉಪಕಾರಗಳಿಗೆ ಏನ್ ಸಲ್ಲಿಸ್ಲಿ ಏನು ಮಾಡಕ್ಕಾಗಲ್ಲ ಏನ್ ಮಾಡಿದ್ರು ಯೆಹೋವನ ಸಾಲ ಏನ್ ಮಾಡಕ್ಕಾಗಲ್ಲ ನಮ್ಗೇನ್ ದೇವ್ರು ಹೇಳಿಲ್ಲ ಹೋಗಿ ಬಂದ್ ಕಾಣಿಕೆ ಕೊಡ್ತಾ ಇರಪ್ಪ ತಿಂಗ್ಳು ತಿಂಗ್ಳು ವರ್ಷ ವರ್ಷಕ್ಕೆ ಬಂದ್ಬಿಟ್ಟು ಎಲ್ಲ ಉಂಡಿ ತುಂಬತಾ ಇರ್ರಿ ಅಂತ ದೇವ್ರು ನಮ್ಗೆ ಏನ್ ಮಾಡಕ್ ಹೋಗಿಲ್ಲ ಹೇಳಕ್ ಹೋಗಿಲ್ಲ ಯಾಕೆ ದೇವ್ರು ಚೆನ್ನಾಗ್ ಗೊತ್ತು ನಿಮ್ ಕಾಣಿಕೆ ಗಿಣಿಕೆ ಇದೆಲ್ಲ ನೀವೆಲ್ಲ ಕೊಟ್ಟು ಸಾಲ ತೀರ್ಸಕ್ಕಾಗಲ್ಲ ಕಣ್ರ ಅಲ್ವರ ಏನು ಒಬ್ರು ಏನ್ರಿ ಈಡ್ ಕೊಡಕ್ಕೆ ಸಾಧ್ಯ ಇಲ್ಲ ಈಡ್ ಕೊಟ್ಟಿ ಒಬ್ರನ್ನ ವಿಮೋಚನೆ ಮಾಡಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಪರಿಶುದ್ಧವಾಗಿರೋ ದೇವ್ರು ಪರಿಶುದ್ಧ ಬಲಿನೇ ಅಕ್ಸೆಪ್ಟ್ ಮಾಡೋದು ನಾವ್ ಏನ್ ಕೊಟ್ರ ದೇವ್ರ ಸಿಲೇನ್ರಿ ಅಸಹ್ಯ ನಾವ್ ಓದಿಸು ನಾವೆಲ್ಲ ಏನ್ ಮಾಡಕ್ ಸಾಧ್ಯ ಏನ್ ಮಾಡಕ್ ಸಾಧ್ಯ ಒಂದ್ ಮಾಡ್ತೀನಿ ಏನ್ ಕೆಲ್ಸ ಮಾಡ್ತೀನಿ 13ನೇ ವಚನ ಹೇಳ್ತಾರೆ ಏನ್ರಿ ರಕ್ಷಣಾ ಪಾತ್ರೆಯನ್ನು ಎತ್ತಿಕೊಂಡು ಯೆಹೋವನ ನಾಮವನ್ನು ಪ್ರಖ್ಯಾತಿ ಪಡಿಸುವೆನು ನಾಮವನ್ನು ಪ್ರತ್ಯೇಕ ಪಡಿಸೋದು ಊರಲ್ಲ ಹೋಗ್ಬಿಟ್ಟು ಡಂಗ್ರ ಹೊಡ್ಕೊಬಿಟ್ಟು ಊರಲ್ಲ ಹೋಗ್ಬಿಟ್ಟು ಏನ್ ಲೋಕದ ಕಟ್ಟೆ ಕಡೆವರೆಗೂ ಸುವಾರ್ತೆ ಸರದ ಹಿಂಗೆ ಜೀವಿತಾನೆ ಇರ್ಬೇಕು ಎಸ್ ನಮ್ ಲೈಫೇ ಹೆಂಗಿರ್ಬೇಕು ಒಂದು ಎಪಿಸ್ಟಲ್ ತರ ಇರ್ಬೇಕು ನಮ್ ಲೈಫೇ ಕ್ರಿಸ್ತನ ಒಂದು ಜೀವಿತಕ್ಕೆ ಮಾದರಿಯಾಗಿ ಏನಾಗಿರ್ಬೇಕು ಅದು ಇರ್ಬೇಕು ಅದಕ್ಕೇನೆ ಹೇಳೋದು 14th ವರ್ಸ್ ಅಲ್ಲಿ ಹೇಳ್ತೀರ ಅಂತೀರಿ ಯೆಹೋವನಿಗೆ ಹೊತ್ತ ಹರಕೆಯನ್ನು ಆತನ ಎಲ್ಲಾ ಜನರ ಮುಂದೆಯೇ ಸಲ್ಲಿಸುವೆನು ಎಲ್ಲಾ ಜನಗಳ ಮುಂದೆ ನಾವೇ ಮಾಡ್ಬೇಕು ಸಲ್ಲಿಸ್ಬೇಕು ಅದರ ಸುಮ್ನೆ ಕೈ ಕಟ್ಕೊಂಡು ಕುತ್ಕೊಂಡ್ಬಿಟ್ರೆ ಅವ್ರ ಮೂಲೆ ಹಾಕೋಯ್ತದ ಅಪೋಸ್ಟಲ್ ಪೌಲ್ ಯೋಚನೆ ಮಾಡಿ ಅವ್ರ ಹಂಗೆ ಇದ್ದಿ ಅದರ ಯಾಕಪ್ಪ ನಮ್ಮಲ್ಲಿ ನಾವು ರಕ್ಷಣೆ ಸಾಧಿಸ್ಕೊಂಡ್ರೆ ಸಾಕು ಅಂತಂದ್ಬಿಟ್ಟು ಹಂಗೆ ಸುಮ್ಮನೆ ಸೆಲ್ಫಿಶ್ ಆಗಿದ್ರೆ ಆಗಿರೋದ ಅದರ ಯೋಚನೆ ಮಾಡಿ ಇವತ್ತು ನಾವೆಲ್ಲ ಸತ್ತಿಗೆ ಬಂದಿದ್ದೀರಿ ಹೆಂಗ್ ಸತ್ತಿಗೆ ಬಂದಿದ್ದೀರಿ ಇವತ್ತು ನೀವು ಎಷ್ಟೋ ಜನಕ್ಕೆ ವಿಟ್ನೆಸ್ ಮಾಡಿದ್ರೆ ಎಷ್ಟೋ ಜನ ಸತ್ತಿಗೆ ಬಂದವ್ರೆ ಇವತ್ತು ನಾವು ಸತ್ತಿಗೆ ಬರ್ಬೇಕ್ರೆ ನಮ್ಗೆ ಯಾರು ಏನ್ ಮಾಡೋರೆ ಯಾರೋ ಒಬ್ರು ಹೇಳ್ಕೊಟ್ಟವ್ರೆ ಯೋಚನೆ ಮಾಡಿ ನಮಗೆ ಹೇಳ್ಕೊಟ್ಟವ್ರು ಅಷ್ಟು ಆಸಕ್ತಿಯಿಂದ ಏನ್ರಿ ದೇವ್ರ ಬಗ್ಗೆ ಲಕ್ಷ್ಯ ಕೊಡ್ತಿರ ಇದ್ದಿದ್ರೆ ನಾವೇ ಸತ್ತಿಲಿ ಇರ್ತಾ ಇದ್ರೆ ಇವತ್ತು ದೇವ್ರು
ಒಬ್ಬರನ್ನ ಉಪಯೋಗಿಸ್ಕೊಂತಾರೆ ಅಂತಂದ್ರೆ ನಾವೆಲ್ಲ ಕತ್ತೆಗಳೇ, ನಾವೆಲ್ಲ ಕುದುರೆಗಳೇ, ನಾವೆಲ್ಲ ಒಂಟೆಗಳೇ. ಅದರ ಆದ್ರೆ ಅದು ಕೂಡ ಒಂದ್ ಏನ್ರಿ ಗ್ರೇಟ್ ಆಪರ್ಚುನಿಟಿ. ನಾವು ಬಿಲಾಮ್ ಆಗೋದ್ ಇಷ್ಟಪಡ್ತೀರಾ, ಬಿಲಾಮನ್ ಕತ್ತೆ ಆಗೋದಕ್ಕೆ ಇಷ್ಟಪಡ್ತೀರಾ? ಬಿಲಾಮನ್ ಕತ್ತೆ ಆಗೋದಕ್ಕೆ ನಾವೇನ್ ಮಾಡಕು ಸಂತೋಷ ಪಡಬೇಕು? ಬರಂತ ಒಂದ್ ಒಂಟೆ ಆಗಿರ್ಬೇಕು, ಯೇಸು ಕ್ರಿಸ್ತ ಒದ್ಕೊಂಡ್ಬರಂತ ಒಂದ್ ಕತ್ತೆ ಆಗಿರ್ಬೇಕ್ರಿ. ಏನ್ರಿ ಭಾಗ್ಯ ಆ ಕತ್ತೆ ಆಗಿರೋಂತ ಆಪರ್ಚುನಿಟಿ ಯಾರಿಗಿಲ್ಲ ನೋಡ್ರಿ ಅಂತೀನಿ. ಯೇಸು ಕ್ರಿಸ್ತನ ಯೆರೂಸಲೇಮ್ ಕರ್ಕೊಂಡ್ ಬಂದ ರಾಜ್ಯಾದಿ ರಾಜ್ಯ ಅಂತರ ಅಲ್ವರ. ಈ ತರ ನಾವೇನಾಗಿರ್ಬೇಕು, ಯಹೋವನ ಸುವಾರ್ತೆನ ಅರ ಏನಂದ್ರೆ ನಮ್ಗೆ ಚಾನ್ಸ್ ಸಿಗ್ತಾವ ಏನ್ ಮಾಡಕ್ ವಾಕ್ಯನ ಹೇಳಕ್ ರೆಡಿ ಆಗಿರ್ಬೇಕು. ಅದು ಮಾತ್ರ ಅಲ್ಲ, ನಮ್ಮ ಜೀವಿತ ಏನಾಗಿರ್ಬೇಕು ಒಂದು ಎಕ್ಸಾಂಪಲ್ ಹೇಳ್ಬೇಕು. ಅದು ಹೇಳ್ತಾರಲ್ಲ, ಅದು ಹೇಳ್ಬೇಕಾದ್ರೆ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾರ ಅಂದ್ರೆ ಈ ಒಂದು ಭಾಗ್ಯನ ಏನ್ ಮಾಡ್ತಾರೆ ಅವರು ಕಾನ್ಸಕ್ರೇಷನ್ ಮಾಡ್ಕೊಂಡಿರೋರು ಕಳ್ಕೊಂಡ್ಬಿಡ್ತಾರೆ ಅಂತಲ್ಲ ಯೋಚನೆ ಮಾಡಿದ್ದೀನಿ. ಇಂಥ ಒಂದು ಗೋಲ್ಡನ್ ಆಪರ್ಚುನಿಟಿ ಅಲ್ವಾ, ಯಾರಿಗೂ ಸಿಗ್ದಿರಂತ ಆಪರ್ಚುನಿಟಿ ನಮ್ಮಂತವ್ರಿಗೆ ದೇವ್ರು ಕೊಟ್ಟಾರೆ ಅಂತಂದ್ರೆ ಎದೆ ಬಗ್ಗಿ ನಾವೇನ್ ಮಾಡ್ಬೇಕು ಕೊಡೋರಾಗಿರ್ಬೇಕು. ಅಂದ್ರೆ ಎಷ್ಟ್ ದಿನ ಇರ್ತೀರಿ ವ್ಯವಸ್ಥೆ ಮಾಡಿ? ಇವತ್ ಇರ್ತೀರಿ, ನಾಳೆ ಏನ್ರಿ? ಏನು ಹೇಳಕ್ಕಾಗಲ್ಲ, ಗ್ಯಾರಂಟಿ ಇಲ್ಲ ಮನುಷ್ಯನ್ಗೆ. ಅದರ ಡಾಕ್ಟರ್ ಹೇಳ್ಬಿಡ್ತಾರೆ ಆಪರೇಷನ್ ಮಾಡಕ್ಕೆ ಮುಂಚೆ ಒಂದು ಸೈನ್ ಮಾಡ್ಕೊಂತಾರೆ ನೋಡಿ. ದಯವಿಟ್ಟು ನೀವು ಸೈನ್ ಮಾಡಿ. ಯಾರು ನೀವು, ಅವ್ರಿಗೆ ಏನಾಗಬೇಕು ದಯವಿಟ್ಟು ಸೈನ್ ಮಾಡಿ. ಫಸ್ಟ್ ಹೇಳ್ತಾರೆ ನೀವು ಯಾರು, ಯಾರು ಬೇಕೋ ಸೈನ್ ಮಾಡ್ಕೊಳಲ್ಲ. ಹೆಂಡತಿ ಇದ್ರೆ ಗಂಡನ ಕೆಲಸ ಸೈನ್ ಮಾಡ್ಕೊಳ್ತಾರೆ, ಮಕ್ಕಳಿದ್ರೆ ಅಪ್ಪನ ಕೈಲ ಅಮ್ಮನ ಕೈಲಿ ಸೈನ್ ಮಾಡ್ಕೊಳ್ತಾರೆ. ಏನಂತ ಬರ್ತಿದ್ರೆ ಇವ್ರ ಸಾವಿಗೆ ನಾವೇ ಕಾರಣ, ಡಾಕ್ಟರ್ ಹೊಣೆ ಅಲ್ಲ. ಡಾಕ್ಟರ್ ಹೇಳ್ಬಿಡ್ತಾರೆ ನೋಡಪ್ಪ ಎಲ್ಲ ಯಾರು ಕಾಪಾಡ್ಬೇಕು ಇಲ್ಲಿ ಏನು ಇಲ್ಲಪ್ಪ. ಯಾರು? ದೇವ್ರು ಅಷ್ಟೇ. ಡಾಕ್ಟರ್ ಹೇಳ್ಬಿಟ್ಟು ಅವ್ನ ಎಮ್ ಬಿ ಬಿ ಎಸ್ ಎಲ್ಲ ಓದಿ ಹೇಳ್ತಾನೆ ಅಂದ್ರೆ ಇನ್ ಯೋಚನೆ ಮಾಡಿ, ನಮ್ ಭರವಸೆ ಇನ್ ಯಾರ ಮೇಲೆ ಇರ್ಬೇಕಂದ್ರೆ? ನಮ್ಮ ಆಸ್ತಿನೋ ಸಂಪತ್ತೋ ಐಶ್ವರ್ಯ ಆರೋಗ್ಯ ಎಲ್ಲ ಯಾರಂತೆ? ದೇವ್ರು. ಆ ದೇವ್ರು ನಮ್ನ ಕೈ ಬಿಡ್ತಾರ? ಇಲ್ಲ, ಅಡ್ಡೇ ಮಾಡ್ತಾರೆ. ದೇವ್ರ ನಂಬಿಕೆ ಹೋದ್ರು ಯಾರು ಕೈ ಬಿಟ್ರು? ಯಾರು ಬಿಡಲ್ಲ? ದೇವ್ರು ಬಿಡಲ್ರಿ. ದೇವ್ರಿಗೆ ನಾವು ಭಯಭಕ್ತಿ ಬಾಳಕ್ಕೆ ಹಿಂದೆ ಮುಂದೆನೆ ನೋಡ್ಬಾರ್ದು ಅಲ್ವರ. ಅದಕ್ಕೆ ಏನ್ರಿ ಪ್ಯಾರಾಗ್ರಾಫ್ ಅಲ್ಲಿ ಅದ್ನ ಹೇಳ್ತಾರೆ. ಓಕೆನಾ? ಸರಿ, ನಾವಿಲ್ಲಿ ಸ್ಟಾಪ್ ಮಾಡ್ಬಿಡೋಣ. ನೆಕ್ಸ್ಟ್ ವೀಕ್ ನಾವೇನ್ ಮಾಡೋಣ, ಕಂಟಿನ್ಯೂ ಮಾಡೋಣ. ಆಮೇಲೆ ಇನ್ನೊಂದು ಮುಖ್ಯವಾಗಿರುವಂತ ಅನೌನ್ಸ್ಮೆಂಟ್ ಏನಪ್ಪಾ ಅಂತಂದ್ರೆ, ನಿಮ್ಗೆ ಬರೋಂತ ಕ್ವಿಜ್ ಈ ವಾರದ ಕ್ವಿಜ್ ಏನ್ರಿ ಗುರುವಾರ ಇರೋದಿಲ್ಲ, ಈ ಒಂದ್ ವಾರ ಮಾತ್ರ ಫ್ರೈಡೇ ಇರ್ತದೆ, ಈ ಒಂದ್ ವಾರ ಮಾತ್ರ ಶುಕ್ರವಾರ ಇರ್ತದೆ. ಅದರಿಂದ ದಯವಿಟ್ಟು ನೀವೆಲ್ಲ ಏನ್ ಮಾಡಿ, ನೀವು ಕ್ವಿಜ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಆಮೇಲೆ ಗುರುವಾರ ದಿನ ಅಥವಾ ಬುಧವಾರ ದಿನ ನಿಮ್ಗೆ ಬೈಬಲ್ ರೀಡಿಂಗು ಇರೋದಿಲ್ಲ, ಯಾಕಂದ್ರೆ ನಾವು ಬೇಸಿಕ್ ಕ್ಲಾಸ್ನ ಇಸ್ರೇಲ್ ಬಗ್ಗೆ ತೋಣದಿಂದ ಆ ದಿನಗಳಲ್ಲಿ ಇರ್ತದೆ. ಅದನ್ನ ನಿಮ್ಗೆ ವಾಟ್ಸಪ್ ಅಲ್ಲಿ ಹಾಕ್ತೀನಿ. ಈ ವಾರದಲ್ಲಿ ಬೈಬಲ್ ರೀಡಿಂಗ್ ಇರೋದಿಲ್ಲ, ಕ್ವಿಜ್ ಫ್ರೈಡೇ ಇರ್ತದೆ. ಸೊ ಗ್ಯಾಪ್ನ ಇಟ್ಕೊಳ್ಳಿ. ಅದನ್ನ ದಯವಿಟ್ಟು ನೀವೆಲ್ಲ ನಿಮ್ ಮಾಡಿ ಪಾರ್ಟಿಸಿಪೇಟ್ ಮಾಡಿ. ಆಮೇಲೆ ಇನ್ನೊಂದು ವಿಶೇಷವಾಗಿರುವಂತ ಒಂದು ಅನೌನ್ಸ್ಮೆಂಟು,